हरे कृष्णा, नंद स्वागत आरने अध्याय मुगसदी भगवद्गीत विभाग ना भाग मोदल कर्मयोग एरने भक्ति योग मूरने ज्ञान योग ना कर्मयोग मुगसदी इवती ना भक्ति योग प्राक्टिस भक्ति योग बहुत तक ना हटिदी भक्ति योग दल मोदन अध्याय अंद्रे ಏಳನೇ ಅಧ್ಯಾಯ ಭಕ್ತಿಯಲ್ಲಿ ಮೊದಲನೇ ಅಧ್ಯಾಯ ಭಗವದ್ಗೀತೆಯ ಏಳನೇ ಅಧ್ಯಾಯ ಜ್ಞಾನ ವಿಜ್ಞಾನ ಯೋಗ ಇದು ಭಗವಂತನ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನಮಗೆ ತಿಳಿಸಿಕೊಡುತ್ತೆ ಭಗವಂತನ ಬಗ್ಗೆ ಹೇಗೆ ಯಾರಾದರೂ ಒಂದು ವಿಚಾರವನ್ನ ಯಾರ ಬಗ್ಗೆ ಆದರೂ ಪದೇ 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 ನೆನೆಸ್ಕೊಳ್ತಾ ಇದ್ದಾರೆ ಅಂತಂದ್ರೆ ಅವ್ರ ಬಗ್ಗೆ ಅವರಿಗೆ ತುಂಬಾ ಒಲವಿದೆ ಅವರನ್ನ ಹೆಚ್ಚಾಗಿ ನೆನೆಸ್ಕೊಳ್ಳೋದ್ರಿಂದ ಅವರೇ ಮನನವಾಗ್ತಾ ಇರೋ ಕಾರಣ ಅವ್ರ ಬಗ್ಗೆ ನಾವು ಹೆಚ್ಚಾಗಿ ಜ್ಞಾನವನ್ನ ಪಡ್ಕೊಂಡ್ಮೇಲೆ ಅವರನ್ನ ನಾವು ಪ್ರೀತಿ ಮಾಡ್ತೀವಿ. ಹೀಗೆ ಕೆಲವೊಂದು ಕಾರಣಗಳು ನಮ್ಗೆ ಅರ್ಥವಾಗುತ್ತೆ. ಹಾಗಾಗಿ ಭಗವಂತನ ಬಗ್ಗೆ ಹೆಚ್ಚು ತಿಳ್ಕೊಬೇಕು ಅಂತಂದ್ರೆ ಭಗವಂತನಲ್ಲಿ ಮೊದಲು ನಾವು ನಂಬಿಕೆಯನ್ನ ಇಟ್ಕೋಬೇಕು. ಆ ನಂಬಿಕೆಯನ್ನ ಇಟ್ಕೋಬೇಕಂದ್ರೆ ಭಗವಂತನ ಬಗ್ಗೆ ಹೆಚ್ಚಾಗಿ ತಿಳ್ಕೊಬೇಕು. ಅದೇ ಇವತ್ತಿನ ಅಧ್ಯಾಯದ ಮೂಲ ಅಂಶ ಆಗಿರುತ್ತೆ. ಅಂದ್ರೆ ಭಗವಂತನ ಬಗ್ಗೆ ಹೆಚ್ಚಾಗಿ ತಿಳ್ಕೊಂಡು ಭಕ್ತಿಯಲ್ಲಿ ನಾವು ಪ್ರೋಗ್ರೆಸ್ ಆಗಿದೆ ಹೇಗೆ ಅಂತ. ಇದರಲ್ಲಿ ನಾವು ಐದು ರೀತಿಯಾದಂತಹ ಸೆಕ್ಷನ್ ಗಳನ್ನ ನೋಡಬಹುದು. ಜ್ಞಾನವನ್ನು ಶ್ರವಣದ ಮೂಲಕ ನಾವು ಹೇಗೆ ಪಡೆದುಕೊಳ್ಬಹುದು. ನವವಿಧ ಭಕ್ತಿಯಲ್ಲಿ ಶ್ರವಣ ಅನ್ನೋದು ಬಹಳ ಮುಖ್ಯ. ನವವಿಧ ಭಕ್ತಿಯಲ್ಲಿ ಒಂಬತ್ತು ರೀತಿಯ ಭಕ್ತಿ: ಶ್ರವಣಂ, ಕೀರ್ತನಂ, ಸ್ಮರಣಂ, ಪಾದ ಸೇವನಂ, ಅರ್ಚನಂ, ವಂದನ, ಸಾಖ್ಯ, ದಾಸ್ಯಂ, ಆತ್ಮ ನಿವೇದನಂ. ಶ್ರವಣವನ್ನ ಮಾಡಿದಂತಹ ಪರೀಕ್ಷಿತ್ ಮಹಾರಾಜ ಕೇವಲ ಏಳು ದಿನಗಳಲ್ಲಿ ಭಗವತ್ ಸಾಕ್ಷಾತ್ಕಾರವನ್ನ ಮಾಡಿ ಭಗವದ್ಧಾಮಕ್ಕೆ ಹಿಂದಿರುತ್ತಾರೆ. ಅದಕ್ಕೆ ಭಗವಂತ ಹೇಳುವಂಥದ್ದು ತಚ್ಛೃಣು, ನನ್ನಿಂದ ಕೇಳು ಅಂತ ಭಗವಂತ ಹೇಳುವಂಥದ್ದು. ಅದಕ್ಕೆ ಶ್ರವಣ ಈಸ್ ವೆರಿ ಇಂಪಾರ್ಟೆಂಟ್ ಸ್ಟೆಪ್ ಅಂತ. ಮೊದಲನೆಯ ಸ್ಟೆಪ್ ಅದು ಕೇಳಿಸ್ಕೋಬೇಕು. ತಾಳ್ಮೆಯಿಂದ ನಾವು ಕೇಳಿಸ್ಕೊಂಡಾಗ ಭಗವಂತನ ಬಗ್ಗೆ ನಮ್ಗೆ ಹೆಚ್ಚಾಗಿ ಅರ್ಥ ಆಗುತ್ತೆ. ನಾವೇನೋ ಒಂದ್ ಕೆಲಸ ಮಾಡ್ಕೊಂಡು ಅಥವಾ ಇನ್ನೇನೇನೋ ಮೊಬೈಲ್ ಅಲ್ಲಿ ಇಟ್ಕೊಂಡು ಅಥವಾ ಪೇಪರ್ ಇಟ್ಕೊಂಡು ಭಗವದ್ಗೀತೆ ಕೇಳ್ತಾ ಇದ್ದೀನಿ ಅಂದ್ರೆ ಅದು ಆಗಲ್ಲ. ಮನಸ್ಸಿನ ಇಟ್ಟು ಭಗವದ್ಗೀತೆಯನ್ನ ಕೇಳಬೇಕು, ಅವಾಗ ಮಾತ್ರ ಅರ್ಥ ಆಗುತ್ತೆ. ಎರಡನೇದು, ಕೃಷ್ಣನ ಶಕ್ತಿಗಳ ಬಗ್ಗೆ ನಾವು ತಿಳಿದುಕೊಳ್ಳಲಿದ್ದೇವೆ. ಕೃಷ್ಣನ ಶಕ್ತಿಗಳು ಈಗಾಗ್ಲೇ ನಾನು ಹೇಳಿದ್ದೇನೆ: ಕೀರ್ತಿ, ಸಂಪತ್ತು, ಜ್ಞಾನ, ವೈರಾಗ್ಯ, ಸೌಂದರ್ಯ, ಎಲ್ಲದರಲ್ಲೂ ಭಗವಂತ ಪರಿಪೂರ್ಣನಾಗಿದ್ದಾನೆ. ಅವನ ಬಗ್ಗೆ ನಾವು ಯಾವ್ದ್ರಲ್ಲೂ ಕಡಿಮೆ ಅಂತ ಹೇಳಲಿಕ್ಕಿಲ್ಲ. ಅವನು ಪರಿಪೂರ್ಣನಾಗಿದ್ದಾನೆ ಅಂದ್ರೆ ಅವನ ಒಂದು ಸಂಪತ್ತುಗಳ ಬಗ್ಗೆ ಕೂಡ ನಾವು ತಿಳಿದುಕೊಳ್ಳಿದ್ದೇವೆ. ಇವತ್ತು ಯಾರು ಕೃಷ್ಣನನ್ನ ಅಕ್ಸೆಪ್ಟ್ ಮಾಡ್ತಾರೆ ಅಥವಾ ರಿಜೆಕ್ಟ್ ಮಾಡ್ತಾರೆ, ಕೃಷ್ಣನ ಬಗ್ಗೆ ತಿಳ್ಕೊಬೇಕು ಅನ್ನೋರು ಇರ್ತಾರೆ. ತಿಳ್ಕೊಂಡ್ಮೇಲೆ ಅನುಷ್ಠಾನ ಮಾಡೋದಕ್ಕೆ ಇದು ಕಷ್ಟ ಆಗಿ ಭಕ್ತಿಯನ್ನೇ ಕಷ್ಟ, ಭಕ್ತಿನೇ ಮಾಡೋದು ಒಂದರ ಒಂದು ಸುಲಭ ಅಂತ ಹೇಳ್ಬಿಟ್ಟು ಭಗವಂತನ ರಿಜೆಕ್ಟ್ ಮಾಡುವಂಥದ್ದು. ಅದು ಭಗವಂತನನ್ನ ಪೂಜೆ ಮಾಡೋದು, ಆರಾಧನೆ ಮಾಡೋದು, ಭಕ್ತಿಯೋಗವನ್ನ ಮಾಡೋದು ತುಂಬಾ ಸುಲಭ ಆಗೋದೇ ಆದ್ರೆ ಯಾಕೆ ಕಷ್ಟದ ಮಾರ್ಗವನ್ನ ಜನ ಆಯ್ಕೆ ಮಾಡ್ಕೊಳ್ತಾರೆ ಅನ್ನೋದ್ರ ಬಗ್ಗೆ ಕೂಡ ನಾವು ಅರ್ಥ ಮಾಡ್ಕೊಳ್ತೀವಿ. ನಂತರ ಡೆಮಿಗಾಡ್ಸ್ ವರ್ಷಿಪ್, ದೇವಿ ದೇವತೆಗಳಿಂದ ಯಾವ ಫಲ ಬರುತ್ತೆ. ದೇವತೆಗಳಂದ್ರೆ ಭಗವಂತನ ಏಜೆಂಟ್ಸ್, ದೇವರು ಅನ್ನೋಂಥದ್ದು ಒಬ್ಬನೇ, ಕೃಷ್ಣ ಮುಂದೆ ಜಗದ್ಗುರು, ಇನ್ನು ಉಳಿದವರೆಲ್ಲ ಭಗವಂತ ಆ ಕೆಲಸಗಳಿಗೆ ಕಾರ್ಯಗಳಿಗೆ ನಿರ್ಮಿಸಿರುವಂತಹ ಒಂದು ದೇವತೆಗಳವರೆಲ್ಲ. ಅವ್ರನ್ನೆಲ್ಲ ದೇವರು ಅಂತ ಕರಿಬಾರದು, ದೇವತೆಗಳಿಗೂ ದೇವರಿಗೆ ವ್ಯತ್ಯಾಸ ಇದೆ. ಇದನ್ನು ಕೂಡ ನಾವು ತಿಳ್ಕೊಳ್ತಾ ಇದ್ವಿ. ಇವತ್ತು ಯಾರು ಭಕ್ತರಾಗಬಹುದು ಇದನ್ನೆಲ್ಲ ತಿಳ್ಕೊಂಡ ನಂತರ ಭಕ್ತರಾಗೋದಕ್ಕೆ ನಮ್ಗೆ ಏನೆಲ್ಲ ಯೋಗ್ಯತೆಗಳು ಬೇಕು ಇರಬೇಕು ಅಥವಾ ಯಾರು ಹಾಕ್ತಾರೆ ಅಂತ ನಾವು ಇವತ್ತು ಈ ಅಧ್ಯಾಯದಲ್ಲಿ ತಿಳ್ಕೊಳ್ತಾ ಇದೀವಿ. ಓ ಶಂಕರ್ ಗಿರಿ ರಾಜು ಮಾದಾಜಿ, ನನ್ನ ವಾಯ್ಸ್ ಕರೆಕ್ಟ್ ಆಗಿ ಕೇಳಿಸ್ತಿದ್ಯಲ್ಲ ನಿಮ್ಗೆ? ಮೇಘ ಮಾತಾಜಿ ಇಲ್ಲಿ ಕೇಳಿಸ್ತಿಲ್ಲ ಅಂತ ಹಾಕಿದ್ದಾರೆ. ನಿಮಿಷ, ನಾನು ಅನ್ಮ್ಯೂಟ್ ಮಾಡಿದ್ದೀನಿ, ಯಾರಾದ್ರೂ ಮಾತಾಡ್ಬೋದು. ಅನಿಲ್ ಪ್ರಭು ಕೇಳಿಸ್ತಾ ಇದೆಯಾ ನನ್ನ ವಾಯ್ಸ್? ಓಕೆ ಪ್ರಭು, ನಿಮ್ಮ ಒಂದು ಮೊಬೈಲ್ ಅಲ್ಲಿ ಏನು ಪ್ರಾಬ್ಲಮ್ ಇರ್ಬೇಕು, ಚೆಕ್ ಮಾಡ್ಕೊಳ್ಳಿ. ಶ್ರೀಲ ಪ್ರಭುಪಾದ ಕೀ ಜೈ. ಶ್ರೀ ಭಗವಾನುವಾಚ: ಮಯ್ಯ ಸಕ್ತ ಮನಃ ಪಾಠ ಯೋಗಂ ಯುಂಜ್ವನ್ಮದಾಶ್ರಯ ಅಸಂಶಯಂ ಸಮಗ್ರಂ ಮಾಂ ಯಥಾಜ್ಞಾಯಸಿ ತಚ್ಛೃಣು. ದೇವೋತ್ತಮ ಪರಮ ಪುರುಷನು ಹೀಗೆ ಹೇಳಿದನು: ಪಾರ್ಥ, ನನ್ನಲ್ಲಿ ಆಸಕ್ತವಾದ ಮನಸ್ಸಿನಿಂದ
ನನ್ನೊಳಗೊಂಡ ಸಂಪೂರ್ಣ ಪ್ರಜ್ಞೆಯಲ್ಲಿ ಯೋಗಾಭ್ಯಾಸವನ್ನು ಮಾಡುವುದರಿಂದ ನೀನು ನನ್ನನ್ನು ಸಂಪೂರ್ಣವಾಗಿಯೂ ಸಂಶಯವಿಲ್ಲದಂತೆಯೂ ತಿಳಿದುಕೊಳ್ಳಬಹುದು. ಅದು ಹೇಗೆ ಎನ್ನುವುದನ್ನ ಕೇಳು. ಅಷ್ಟಾಂಗ ಯೋಗಗಳನ್ನ ಏನು ಭಗವಂತ ವಿವರವಾಗಿ ವಿವರಿಸ್ತಾ ಇರ್ತಾರೆ ಈ ಆರನೇ ಅಧ್ಯಾಯದಲ್ಲಿ, ಅದನ್ನ ಮುಂದುವರೆದು ಹೇಳುವಂಥದ್ದು ಯಮ ನಿಯಮ ಆಸನ ಪ್ರಾಣಾಯಾಮ ಧಾರಣ ಇವೆಲ್ಲ ಯಾವ ರೀತಿಯಲ್ಲಿ ಭಗವಂತನಿಗೆ ಕನೆಕ್ಷನ್ ಆಗುತ್ತೆ. ಯಮ ಇರ್ಬೋದು ಅಸೋಸಿಯೇಷನ್, ಭಗವಂತನ ಆರಾಧನೆಯ ಪ್ಲೇಸ್ ಇರಬಹುದು. ನಿಯಮ ಬೆಳಗ್ಗೆ ಹೇಳುವಂಥದ್ದು, ಮಲಗುವಂಥದ್ದು, ತಿನ್ನುವಂಥದ್ದು, ಯಾವ ರೀತಿಯಲ್ಲಿ ನಾವು ಹಿಂದಿನ ಒಂದು ತರಗತಿಗಳಲ್ಲಿ ಇದ್ರ ಬಗ್ಗೆ ಎಲ್ಲ ಮಾತಾಡಿದ್ವಿ. ಧಾರಣ ಯಾವುದು, ಒಂದು ಮಹಾಮಂತ್ರವನ್ನ ನಾವು ಧಾರಣೆ ಮಾಡಿ ಭಗವಂತನ ಚರಣ ಕಮಲಗಳಲ್ಲಿ ನಾವು ಮನಸ್ಸನ್ನ ಇಟ್ಟು ಸಮಾಧಿ ಸ್ಥಿತಿಯಲ್ಲಿ ಭಗವಂತನನ್ನ ಆರಾಧನೆ, ಯಾರು ಭಕ್ತಿಯನ್ನ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೋ ಅವರು ಸಮಾಧಿ ಸ್ಥಿತಿಯಲ್ಲಿ ಆಲ್ರೆಡಿ ಇದ್ದಾರೆ ಅಂತ. ಅದಕ್ಕೆ ಬ್ರಹ್ಮೇತಿ ಪರಮಾತ್ಮೇತಿ ಭಗವಾನೇತಿ ಅಂತ ಮೂರು ಸ್ಟೆಪ್ಗಳನ್ನ ಇಲ್ಲಿ ಹೇಳುವಂಥದ್ದು. ಬ್ರಹ್ಮೇತಿ ಅನ್ನುವಂಥದ್ದು ಮಾಯವಾದಿಗಳು ಅಲ್ಲಿ ಭಗವಂತನಲ್ಲಿ ಒಂದಾಗ್ಬೇಕು ಅಂತ. ಆದ್ರೆ ಸೂರ್ಯನ ಬೆಳಕೆ ಸೂರ್ಯ ಅಲ್ಲ, ಬೆಳಕಿನಿಂದ ಹೊರಹೊಮ್ಮುತ್ತಿರುವ ಬೆಳಕು ಅದು ಸೂರ್ಯನ ಬೆಳಕಾಗಿದೆ. ಆದ್ರೆ ಮಾಯವಾದಿಗಳೇನ್ ಅನ್ಕೊಳ್ತಿದ್ದಾರೆ ಅಂದ್ರೆ ಸೂರ್ಯನ ಬೆಳಕು ಇನ್ ಹೊರಹೊಮ್ಮುತ್ತಿದೆ, ಆ ಬೆಳಕನ್ನೇ ಬ್ರಹ್ಮೇತಿ ಬ್ರಹ್ಮ ಅಂತ ಅನ್ಕೊಂಡಿರ್ತಾರೆ. ಆದ್ರೆ ಭಕ್ತನಾದವನಿಗೆ ಗೊತ್ತಿರುತ್ತೆ ಈ ಬೆಳಕು ಎಲ್ಲಿಂದ ಬರ್ತಾ ಇದೆ, ಇದ್ರೊಳಗಡೆ ಇರುವಂತದ್ದು ಸೂರ್ಯ ಅಥವಾ ಶಕ್ತಿ ಏನೋ ಇದೆ ಅನ್ನೋದು ಭಕ್ತರಿಗೆ ಗೊತ್ತಾಗಿರುತ್ತೆ. ಯಾಕಂದ್ರೆ ಪರಿಪೂರ್ಣತೆ ಯಾವುದರಲ್ಲೂ ಹೊಂದುವುದಿಲ್ಲ. ಭಕ್ತಿ ಇಲ್ಲ ಅಂತಂದ್ರೆ ಜ್ಞಾನ ಯಾವುದರಲ್ಲೂ ಬರೋದಿಲ್ಲ. ನಮ್ರತೆಯಿಂದ ಶ್ರದ್ಧೆಯಿಂದ ಯಾರು ಗುರುವಿನ ಒಂದು ತತ್ವಗಳನ್ನ ಅನುಸರಿಸಿ ಹೋಗ್ತಾರೋ ಅವರಿಗೆ ಜ್ಞಾನ ಗೊತ್ತಿರುತ್ತೆ. ಹಾಗಾಗಿ ಸೂರ್ಯನ ಒಂದು ಕಿರಣಗಳು ಅಥವಾ ಸೂರ್ಯನಿಂದ ಹೊರಹೊಮ್ಮುತ್ತಿರುವ ಬೆಳಕು ಅದು ಬ್ರಹ್ಮೇತಿ, ಮೊದಲನೇ ಸ್ಟೆಪ್ ಅದು. ಅದರಿಂದ ಇನ್ನೂ ಮುಂದೆ ಹೋಗ್ಬೇಕು ಅನ್ನೋದು ಭಕ್ತನಿಗೆ ಅರಿವಿರುತ್ತೆ. ಹಾಗಾಗಿ ಅಲ್ಲಿಂದ ಪ್ರಯತ್ನವನ್ನ ಭಕ್ತನಾದವನು ಮಾಡ್ತಾನೆ. ನಿರಾಕಾರವಾದಿಗಳು ಅಥವಾ ಮಾಯವಾದಿಗಳು ಅಥವಾ ಸೈಂಟಿಸ್ಟ್ಗಳು ವಿಜ್ಞಾನಿಗಳು ಇವರಿಗೆಲ್ಲ ಅದರ ಒಂದು ಅರಿವು ಅಷ್ಟು ಜ್ಞಾನ ಅವರಿಗೆ ಗೊತ್ತಿರೋದಿಲ್ಲ. ಈಗ ಹೇಳ್ತಾ ಇರೋದು ಭಗವಂತ, ನಾನು ಏನೆಲ್ಲ ಅಷ್ಟಾಂಗ ಯೋಗ ಪದ್ಧತಿಗಳನ್ನ ನಿನಗೆ ಹೇಳಿದ್ದೇನಲ್ಲ, ಅದನ್ನ ಭಗವಂತನಿಗೆ ಕನೆಕ್ಷನ್ ಮಾಡಿದಾಗ ಅಲ್ಲಿಂದ ನೀನು ಹೇಗೆ ಪ್ರೋಗ್ರೆಸ್ ಆಗ್ಬೇಕು ಆಗ್ತಿ ಅಂತ ನೀನು ನನ್ನಿಂದ ಕೇಳಿ ತಿಳಿದುಕೋ. ಯಾಕೆ ನನ್ನಿಂದ ಕೇಳಿ ತಿಳಿದುಕೋ ಅಂತ ಹೇಳ್ತಾ ಇದ್ದಾರೆ ಭಗವಂತ ಇಲ್ಲಿ ಅಂತಂದ್ರೆ, ಕೆಲವೊಂದು ಕಾರಣಗಳನ್ನ ಕೊಡ್ತಾರೆ ಭಗವಂತ. ಯಾಕೆ ಅಂತಂದ್ರೆ ಮನುಷ್ಯನಿಗೆ ನಾಲ್ಕು ರೀತಿಯಾದಂತಹ ದೋಷಗಳು ಮನುಷ್ಯನಿಗೆ ಇದೆ, ಆದ್ರೆ ಭಗವಂತನಿಗೆ ಇಲ್ಲ. ವೇದಗಳನ್ನಾಗ್ಲಿ ಅಥವಾ ನಮ್ಮ ಧರ್ಮದ ತತ್ವಗಳನ್ನಾಗ್ಲಿ ಮೊದಲಿಗೆ ನಮ್ಗೆ ಯಾರು ಕೊಟ್ಟಿದ್ದು, ನಾವು ನಾಲ್ಕನೇ ಅಧ್ಯಾಯದಲ್ಲಿ ದಿವ್ಯ ಜ್ಞಾನದಲ್ಲಿ ನಾವು ಅದನ್ನ ಅರ್ಥ ಮಾಡ್ಕೊಂಡ್ವಿ. ಭಗವಂತನಿಂದ ನೇರವಾಗಿ ಅದು ಬಂದದ್ದು ಬ್ರಹ್ಮನಿಗೆ, ಬ್ರಹ್ಮನಿಂದ ನಾರದರಿಗೆ, ನಾರದರಿಂದ ವೇದವ್ಯಾಸರಿಗೆ, ಹೀಗೆ ಕಂಪ್ಲೀಟ್ ಆಗಿ ಆ ಒಂದು ಪ್ರಜ್ಞೆಯನ್ನ ಹರಡಿಸಿದ್ದು ಯಾರು ಅಂತಂದ್ರೆ ಭಗವಂತ. ಅದು ಅಪೌರುಷೇಯ ಅಂತ ಹೇಳ್ತಾರೆ. ಯಾರು ಒಬ್ಬ ವಿಜ್ಞಾನಿ ಹೇಳಿದ್ದಾಗ್ಲಿ, ಬೇರೆ ವ್ಯಾಖ್ಯಾನವನ್ನ ಕೊಟ್ಟು ಹೇಳಿದ್ದಾಗ್ಲಿ, ಯಾರು ಕ್ರಿಯೇಟ್ ಮಾಡಿದ್ದಾಗ್ಲಿ ಅಲ್ಲ ಅದು. ಅದಕ್ಕೆ ಇಲ್ಲಿ ಹೇಳ್ತಾ ಇದಾರೆ ವೈದಿಕ ಜ್ಞಾನ ನಿರ್ದಿಷ್ಟವಾದದ್ದು, ಏಕೆಂದರೆ ಅದು ಸ್ವತಃ ಭಗವಂತನಿಂದ ಆರಂಭವಾಗಿ ಪರಿಪೂರ್ಣ ಗುರು ಪರಂಪರೆಯಿಂದ ಬಂದದ್ದು. ಭಗವಂತನೇ ವೇದದ ಜ್ಞಾನದ ಮೂಲ, ಮೊದಲ ಮಾತನ್ನು ಆಡಿದ್ದು, ಮತ್ತು ಅದು ದಿವ್ಯವಾದ ಮೂಲಗಳಿಂದ ನಮಗೆ ಬಂದಿದೆ. ಭಗವಂತನು ಆಡಿದ ಮಾತುಗಳನ್ನು ಅಪೌರುಷ ಎಂದು ಹೇಳಲಾಗಿದೆ. ಭಗವಂತನು ಈ ಮಾತುಗಳನ್ನು ಲೌಕಿಕ ವ್ಯಕ್ತಿ ಹೇಳಿದ್ದಲ್ಲ, ಅಂದ್ರೆ ಯಾವುದೋ ಒಬ್ಬ ವ್ಯಕ್ತಿ ಹೇಳ್ತಾ ಇರಲ್ಲ, ಇದನ್ನ ಸ್ವತಃ ಭಗವಂತನೇ ಹೇಳ್ತಾ ಇರೋದು. ನಂತರ ಲೌಕಿಕ ಜಗತ್ತಿನಲ್ಲಿ ಬದುಕಿರುವ ವ್ಯಕ್ತಿಗೆ ಅದರ ಒಂದು ಅರಿವು ಇರೋದಿಲ್ಲ. ಭಗವಂತನೇ ಹೇಳ್ತಾ ಇದ್ದಾನೆ, ಭಗವಂತನ ಒಂದು ಮಾತುಗಳನ್ನ ಕೇಳ್ಬೇಕು, ಒಪ್ಕೋಬೇಕು ಅನ್ನೋ ಮನಸ್ಥಿತಿ ಇರಲ್ಲ. ಅವನಿಗೆ ಏನಾಗುತ್ತೆ ಅಂತಂದ್ರೆ ತಪ್ಪುಗಳನ್ನ ಮಾಡುವಂಥದ್ದು ಅವನಿಗೆ ಸ್ವಾಭಾವಿಕ ಆಗಿರುತ್ತೆ. ಯಾಕೆ ಅಂತಂದ್ರೆ ಅನಾದಿ ಕಾಲದಿಂದಲೂ ಜ್ಞಾನವಿಲ್ಲದೆ ಅವನೇನ್ ಮಾಡ್ತಾ ಇದ್ದಾನೆ, ಪುನರಜ ಜನನಂ ಪುನರತಿ ಮರಣಂ, ಹೀಗೆ ಬರ್ತಾ ಜ್ಞಾನವಿಲ್ಲದೆ ತಪ್ಪುಗಳನ್ನ ಮಾಡ್ತಾ ಬರ್ತದೇನೆ. ತಾನು ಹೇಳಿದ್ದೆ ಸರಿ, ಯಾರು ಹೇಳಿದ್ದು ತಾನು ಒಪ್ಕೊಳ್ಳೋದಿಲ್ಲ, ಬೇರೆ ಬೇರೆ ವ್ಯಾಖ್ಯಾನಗಳನ್ನ ಕೊಡುವಂಥದ್ದು. ಇವನ ಮೂರ್ಖತನ ಯಾವಾಗ ಗೊತ್ತಾಗುತ್ತೆ ಅಂದ್ರೆ ಯಾವ ಮನುಷ್ಯ ಮಾತಾಡ್ಲಿಕ್ಕೆ ಪ್ರಾರಂಭವನ್ನ ಮಾಡ್ತಾನೆ ಅವನ ಮಾತುಗಳಲ್ಲಿ ಗೊತ್ತಾಗುತ್ತೆ ಅವನ ಮೂರ್ಖನ ಬುದ್ಧಿವಂತನ ಅಂತ. ಅಂದ್ರೆ ತಪ್ಪು ಗ್ರಹಿಕೆಗಳನ್ನ ಮಾಡುವಂಥದ್ದು ಮನುಷ್ಯನಲ್ಲಿ ಸಹಜವಾಗಿ ಇರುತ್ತೆ. ನಂತರ ಅವನು ಭ್ರಮೆಗೆ ಒಳಗಾಗುತ್ತೇನೆ. ಯಾವುದೋ ಒಂದು ವಿಚಾರವನ್ನ ತಗೊಂಡಾಗ ಅವನು ಭ್ರಮೆ ಅಂದ್ರೆ ಇವಾಗ ಕತ್ತಲಲ್ಲಿ ತನ್ನ ಅಂಗಗಳನ್ನ ತಾನೇ ನೋಡ್ಕೊಳ್ಳಲಿಕ್ಕೆ ಆಗೋದಿಲ್ಲ, ಕಷ್ಟ ಆಗುತ್ತೆ ಅವನಿಗೆ, ತನ್ನ ಕೈ ತಾನಿಗೆ ಕಾಣೋದಿಲ್ಲ, ಅಂದ್ರೆ ಭ್ರಮೆಗೆ ಒಳಗಾಗ್ತಾನೆ, ಭಯ ಪಡ್ತಾನೆ. ಅಂದ್ರೆ ಅವನು ಹೇಳೋದಕ್ಕೆ ಅಷ್ಟು ಪರಿಪೂರ್ಣನಲ್ಲ ಅಂತ ಹೇಳ್ಬಹುದು. ನಂತರ
ಅವನಿಗೆ ಇತರನ್ ಮೋಸ ಮಾಡುವ ಪ್ರವೃತ್ತಿ ಇರುತ್ತೆ. ಮನುಷ್ಯರಲ್ಲಿ ಎಲ್ಲರಲ್ಲೂ ಯಾವುದೋ ಒಂದು ಸಂದರ್ಭದಲ್ಲಿ ಯಾರನ್ನಾದ್ರೂ ಒಬ್ಬರನ್ನ ಮೋಸ ಮಾಡುವಂತ ಪ್ರವೃತ್ತಿ ಅವನು ಇಟ್ಕೊಂಡೇ ಇರ್ತಾನೆ. ಅವನಿಗೆ ಅಂದ್ರೆ ಅವನ್ ಪರ್ಫೆಕ್ಟ್ ಅಲ್ಲ, ಭಗವಂತನೇ ಪರ್ಫೆಕ್ಟ್ ಅನ್ನೋದಕ್ಕೆ ಮನುಷ್ಯರು ಪರ್ಫೆಕ್ಟ್ ಇಲ್ಲ. ಈಗ ವಿಜ್ಞಾನಿಗಳು ಹೇಳುವಂಥದ್ದು, ನಾವ್ ಏನೋ ಒಂದು ಕಂಡಿಡಿದ್ವಿ ಅಂತಂದ್ರೆ ಇರೋದನ್ನೇ ಕಂಡಿಡಿತಾ ಇದ್ದಾರೆ ಹೊರತು, ಡಿಸ್ಕವರ್ ಮಾಡ್ತಿದ್ದಾರೆ ಹೊರತು ಇಲ್ಲದನ್ನ ಏನಾದ್ರು ಕ್ರಿಯೇಟ್ ಮಾಡ್ಲಿಕ್ಕೆ ಆಗಿದ್ಯಾ? ನಾವು ಆ ರೀತಿಯಲ್ಲಿ ಯೋಚನೆ ಮಾಡ್ಬೇಕು ಅಂದ್ರೆ ತಪ್ಪುಗಳನ್ನ ಮಾಡುವಂತಹ ಸಹಜವಾದ ಒಂದು ಮಾನವರಿಕೆ ಅಂದ್ರೆ ಮೋಸ ಮಾಡುವಂಥದ್ದು, ಬೇರೆಯವರಿಗೆ ಹೇಳುವಂಥದ್ದು ತಾನೇನೋ ಮಾಡಿದ್ದೀನಿ ಅನ್ನೋಂಥ ರೀತಿಯಲ್ಲಿ ಮೋಸ ಮಾಡುವಂಥದ್ದು ಅವರಿಗೆ ಇರುತ್ತೆ. ಮತ್ತ ಅವರ ಇಂದ್ರಿಯಗಳು, ಮನುಷ್ಯರ ಇಂದ್ರಿಯಗಳು ಅಪರಿಪೂರ್ಣ, ಪೂರ್ಣತೆ ಇಲ್ಲ. ಈಗ ಒಂದು ಎಕ್ಸಾಂಪಲ್ ಅನ್ನ ತಗೊಳ್ಳೋದಾದ್ರೆ, ಒಂದು ನಿಂಬೆ ಹಣ್ಣನ್ನ ನಾವು ತಿಂತೀವಿ, ತಿಂದ ನಂತರ ಒಂದು ಆರೆಂಜ್ ಅನ್ನ ತಿಂತೀವಿ. ನಿಂಬೆ ಹಣ್ಣನ್ನ ತಿಂದು ಆರೆಂಜ್ ಅನ್ನ ತಿಂದಾಗ ಆರೆಂಜ್ ತುಂಬಾ ರುಚಿಯಾಗಿದೆ, ಸ್ವೀಟ್ ಆಗಿದೆ ಅನ್ಸುತ್ತೆ. ಅದೇ ಆರೆಂಜ್ ಅನ್ನ ನಾನು ಶುಗರ್ ಸ್ವಲ್ಪ ತಿಂತೀನಿ, ಸಕ್ಕರೆಯನ್ನ ತಿನ್ಬಿಟ್ಟು ಅದೇ ಆರೆಂಜ್ ಅನ್ನ ಮತ್ತೆ ನಾನು ತಿಂದಾಗ ಇಲ್ಲಿ ಆರೆಂಜ್ ಅದೇ ಆರೆಂಜ್, ಆದ್ರೆ ತಿನ್ಬೇಕಾದ್ರೆ ಆ ರುಚಿ ಹುಳಿ ಆಗುತ್ತೆ. ಅಂದ್ರೆ ನಮ್ಮ ಇಂದ್ರಿಯಗಳು ನಮ್ಮನ್ನೇ ಮೋಸ ಮಾಡುತ್ತೆ, ಅಷ್ಟು ಪರಿಪೂರ್ಣವಾದ ಇಂದ್ರಿಯಗಳು ನಮ್ಮದಲ್ಲ. ಅಂದ್ರೆ ನಮ್ಮಲ್ಲೇ ಇರುವಂತದ್ದು ನಮ್ಮನ್ನೇ ನಮ್ಗೆ ಮೋಸ ಮಾಡುತ್ತೆ. ಹೀಗೆ ನಾಲ್ಕು ನ್ಯೂನತೆಗಳಿಂದಾಗಿ ಒಬ್ಬನು ಸರ್ವವ್ಯಾಪಿ ಜ್ಞಾನದ ಪರಿಪೂರ್ಣ ಮಾಹಿತಿಯನ್ನು ನೀಡಲಾರ. ಹಾಗಾಗಿ ಹೇಳ್ತಾ ಇರುವಂತದ್ದು ಇದನ್ನ ಭಗವಂತನೇ ಸ್ವತಃ ಹೇಳಿರೋದ್ರಿಂದ ನಾವು ಕೇಳಿ ತಿಳಿದುಕೊಂಡ್ರೆ ಖಂಡಿತವಾಗ್ಲೂ ಇದರಲ್ಲಿ ಯಾವುದೇ ಒಂದು ದೋಷದ ಪ್ರವೃತ್ತಿಗಳು ಇರೋದಿಲ್ಲ ಅಂತ ನಾವು ಇದನ್ನ ತಿಳ್ಕೊಬಹುದು. ಈಗ ನಾನು ನಿನಗೆ ಇಂದ್ರಿಯ ಗೋಚರವಾದ ಜ್ಞಾನವನ್ನು, ಆಧ್ಯಾತ್ಮಿಕ ಜ್ಞಾನವನ್ನು ಸಂಪೂರ್ಣವಾಗಿ ತಿಳಿಸಿಕೊಡುತ್ತೇನೆ. ಇದನ್ನು ತಿಳಿದುಕೊಂಡ ಮೇಲೆ ನೀನು ತಿಳಿದುಕೊಳ್ಳಬೇಕಾದದ್ದು ಏನೂ ಇಲ್ಲ. ಭಗವಂತ ನೇರವಾಗಿ ಹೇಳ್ಬಿಡ್ತಿದ್ದಾನೆ, ಇಂದ್ರಿಯ ಗೋಚರವಾದ ಜ್ಞಾನವನ್ನು, ಇಂದ್ರಿಯಗಳಿಗೆ ಗೋಚರವಾಗುವಂತಹ ಜ್ಞಾನವನ್ನ, ಆಧ್ಯಾತ್ಮಿಕ ಜ್ಞಾನವನ್ನ ಸಂಪೂರ್ಣವಾಗಿ, ಭೌತಿಕ ಮತ್ತು ಆಧ್ಯಾತ್ಮಿಕ ಎರಡನ್ನೂ ನಿನಗೆ ಹೇಳ್ಕೊಡ್ತೀನಿ. ಇದನ್ನ ನೀನ್ ತಿಳ್ಕೊಂಡ್ಮೇಲೆ ನಿನ್ನೇನ್ ತಿಳ್ಕೊಳ್ಳೋದು ಈ ಜಗತ್ತಲ್ಲಿ, ನಿನ್ಗೆ ಇನ್ನೇನು ಉಳಿದಿರಲ್ಲ ಅಂತ ಇಲ್ಲಿ ಹೇಳ್ತಾ ಇರೋಂಥದ್ದು. ಮನುಷ್ಯಾಣಾಂ ಸಹಸ್ರೇಶು ಕಶ್ಚಿತ್ ಯತತಿ ಸಿದ್ಧಯೇ ಯತತಾಮಪಿ ಸಿದ್ಧಾನಾಂ ಕಶ್ಚಿನ್ ಮಾಂ ವೆತ್ತಿ ತತ್ವತಃ. ಸಾವಿರಾರು ಜನರಲ್ಲಿ ಒಬ್ಬನು ಪರಿಪೂರ್ಣತೆಗಾಗಿ ಪ್ರಯತ್ನಿಸಬಹುದು, ಪರಿಪೂರ್ಣತೆಯನ್ನು ಸಾಧಿಸುವವರಲ್ಲಿ ಒಬ್ಬನು ನನ್ನನ್ನು ನಿಜವಾಗಿ ಅರ್ಥ ಮಾಡಿಕೊಂಡಿದ್ದಾನೆ ಎಂದು ಹೇಳುವುದು ಕಷ್ಟ. ಭಗವಂತ ಹೇಳ್ತಾ ಇರೋಂಥದ್ದು ಸಾವಿರಾರು ಜನರು, ಈಗ ಸ್ಟೇಡಿಯಂ ಬೆಂಗಳೂರಲ್ಲಿ ಒಂದು ಸ್ಪೋರ್ಟ್ಸ್ ಸ್ಟೇಡಿಯಂ ಇದೆ, ಅಲ್ಲಿ ಬರ್ತಾರೆ ಎಲ್ಲ, ಎಷ್ಟೋ ಜನ ಅಪ್ಲೈ ಮಾಡ್ತಾರೆ, ಲಕ್ಷಾಂತರ ಜನ ಬರ್ತಾರೆ, ಲಕ್ಷಾಂತರ ಜನದಲ್ಲಿ ಸ್ವಲ್ಪ ಜನ ಮಾತ್ರ ಒಂದು ಸೆಲೆಕ್ಟ್ ಅನ್ನ ಮಾಡ್ಕೋತಾರೆ. ಆ ಸೆಲೆಕ್ಟ್ ಆದ್ರಲ್ಲಿ ಒಂದು ಎರಡು ಪ್ರೈಸ್ ಅನ್ನ ತಗೊಳ್ಳೋಂಥವ್ರು ಸ್ವಲ್ಪ ಜನ. ಹಾಗೆ ಈ ಜ್ಞಾನವನ್ನ ತಿಳಿದುಕೊಳ್ಳಲಿಕ್ಕೆ ಸಹಸ್ರಾರು ಜನ ಬರ್ತಾರೆ, ಸಾವಿರಾರು ಜನ ಬರ್ತಾರೆ. ಆ ಪರಿಪೂರ್ಣತೆಯನ್ನ ಸಾಧನೆ ಮಾಡ್ತಾ ಮಾಡ್ತಾ ಹಂತ ಹಂತದಲ್ಲಿ ಅವ್ರೇನ್ ಮಾಡ್ತಾರೆ, ಬಿಟ್ಟು ಹೋಗ್ಬಿಡ್ತಾರೆ. ಬಿಟ್ಟು ಹೋಗಿ ಏನ್ ಮಾಡ್ತಾರೆ, ಅದರಲ್ಲಿ ಕೆಲವರೆಲ್ಲ ಉಳ್ಕೋತಾರಲ್ಲ, ಆ ಕೆಲವರಲ್ಲಿ ಸ್ವಲ್ಪ ಜನಕ್ಕೆ ಮಾತ್ರ, ಅದರಲ್ಲಿ ಒಬ್ಬನು ಇಬ್ಬನಿಗೂ ಅರ್ಥವಾಗುವುದು ಅದು ಕೂಡ ಬಹಳ ಕಷ್ಟ. ಅದನ್ನ ನಾನು ಹೇಳ್ತಾ ಇರುವಂತದ್ದು, ನನ್ನ ಬಗ್ಗೆ ತಿಳ್ಕೊಳ್ಳೋದು ಅಷ್ಟು ಸುಲಭ ಅಲ್ಲ, ಅದನ್ನ ತಿಳ್ಕೊಬೇಕಾದ್ರೆ ಶ್ರದ್ಧಾ ಇರಬೇಕು ಅಂತ ಹೇಳ್ತಾ ಇದ್ದಾರೆ. ಯಾಕೆ ಅಂತಂದ್ರೆ, ಆತ್ಮ ಅಂದ್ರೆ ಏನು, ದೇಹ ಅಂದ್ರೆ ಏನು, ಪರಮ ಸತ್ಯ ಅಂದ್ರೆ ಏನು, ಇವೆಲ್ಲವನ್ನು ತಿಳಿದುಕೊಳ್ಳಲು ದಿವ್ಯ ಸಾಕ್ಷಾತ್ಕಾರದಲ್ಲಿ ಜನರು ವಿಮುಖರಾಗಿದ್ದಾರೆ, ಆಸಕ್ತಿಯನ್ನ ತೋರಿಸ್ತಾ ಇಲ್ಲ. ಯಾಕೆ? ಆಹಾರ, ನಿದ್ರಾ, ಮೈಥುನ, ರಕ್ಷಣೆ ಇದರಲ್ಲೇ ಸಾಮಾನ್ಯವಾಗಿ ಮನುಷ್ಯನು ತನ್ಮಯನಾಗ್ಬಿಟ್ಟಿದ್ದಾನೆ. ತಿನ್ನುವಂಥದ್ದು, ಮಲಗುವಂಥದ್ದು, ಮಕ್ಕಳನ್ನು ಮಾಡುವಂಥದ್ದು, ನನ್ನ ನಾನೇ ಪ್ರೊಟೆಕ್ಷನ್ ಮಾಡ್ಕೊಳ್ತೀನಿ ಅನ್ನುವಂಥದ್ದು, ಅವನೇನಾಗ್ಬಿಟ್ಟಿದ್ದಾನೆ ಅದರಲ್ಲೇ ಮುಳುಗೋಗಿದ್ದಾನೆ. ಭಗವಂತನ ಬಗ್ಗೆ, ಆತ್ಮ ಸಾಕ್ಷಾತ್ಕಾರ ಏನು ಅನ್ನೋದ್ರ ಬಗ್ಗೆ ಅವನ ಅರಿವನ್ನ ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಅವನು ಮಾಡ್ತಾ ಇಲ್ಲ. ನಂತರ ದಿವ್ಯ ಜ್ಞಾನದಲ್ಲಿ ವಿಶಿಷ್ಟವಾದ ಆಸಕ್ತಿ ಯಾರಿಗಿರುತ್ತೆ? ಅವರು ಕೃಷ್ಣನನ್ನ ಅರಿಯಬಲ್ಲರು, ಅಂತಹ ಮಹಾತ್ಮರಲ್ಲಿ ನೀವೆಲ್ಲರೂ ಒಬ್ಬರು. ಇಲ್ಲಿ ಯಾರ್ಯಾರಿದ್ದಾರೆ, ಅಂತ ಮಹಾತ್ಮರಲ್ಲಿ ದಿವ್ಯ ಜ್ಞಾನವನ್ನ ಪಡೆದುಕೊಳ್ಬೇಕು, ಅಂತ ಜ್ಞಾನವನ್ನ ಪಡೆದುಕೋಬೇಕು. ಇದು ಏನಿದು, ಆತ್ಮ ಅಂದ್ರೆ ಏನು, ದೇಹ ಅಂದ್ರೆ ಏನು, ಪರಮ ಸತ್ಯ ಅಂದ್ರೆ ಏನು, ಪರಮಾತ್ಮ ಅಂದ್ರೆ ಏನು, ಎಲ್ಲವನ್ನ ತಿಳ್ಕೊಳ್ಳುವಂತಹ ಜಿಜ್ಞಾಸು, ಆಸೆಯನ್ನ ಇಟ್ಕೊಂಡು ಬಂದಿರೋದ್ರಲ್ಲಿ ಸಾವಿರಾರು, ಲಕ್ಷಾಂತರ, ಕೋಟ್ಯಾಂತರ ಜನರಲ್ಲಿ ಅದರಲ್ಲಿ ನೀವು ಕೂಡ ಒಬ್ಬರು ಅಂತ ಹೇಳಬಹುದು. ಯಾಕೆ ಅಂತಂದ್ರೆ, ಈ ಶ್ರುತಲ್ಲಿ ನಾವು
ಭಗವಂತನ ಬಗ್ಗೆ ಅಮೃತ ಘಳಿಗೆಯಲ್ಲಿ ನಾವು ಆ ಭಗವಂತನ ಬಗ್ಗೆ ಮಾತಾಡ್ತಾ ಇದ್ದೀವಿ. ಈ ಸಿಕ್ರತ ಎಷ್ಟು ಜನರಿಗೆ ದೊರಕಿರುತ್ತೆ, ಅದನ್ನ ಎಷ್ಟು ಜನ ಪಡ್ಕೊಳ್ತಾ ಇದಾರೆ, ಅದರಲ್ಲಿ ನಾವು ವಿಶೇಷ ಅಂತ ನಾವು ಯಾಕೆ ಅನ್ಕೋಬಾರದು. ಓಕೆ, ಭೂಮಿ ರಾಪೋ ನಲೋ ವಾಯು ಕಮ್ಮನೋ ಬುದ್ಧಿರೇವಚ ಅಹಂಕಾರ ಇತಿಯಮ್ಮೆ ಭಿನ್ನ ಪ್ರಕೃತಿ ಕಷ್ಟದ. ಈ ಎಂಟು, ಭೂಮಿ, ನೀರು, ಅಗ್ನಿ, ವಾಯು, ಆಕಾಶ, ಮನಸ್ಸು, ಬುದ್ಧಿ ಮತ್ತು ಅಹಂಕಾರ ನನ್ನ ಪ್ರತ್ಯೇಕಗೊಂಡ ಭೌತಿಕ ಶಕ್ತಿಗಳಾಗಿವೆ. ಇದು ಭಗವಂತನನ್ನೇ ಪ್ರತ್ಯೇಕಗೊಂಡ ಒಂದು ಶಕ್ತಿಗಳಾಗಿರೋದು, ಭಗವಂತನೇ ಸೃಷ್ಟಿ ಮಾಡಿರುವಂಥದ್ದು. ಭೌತಿಕ ಜಗತ್ತನ್ನ ಸೃಷ್ಟಿ ಮಾಡಿರೋದು ಇರಬಹುದು, ಅಥವಾ ಆಧ್ಯಾತ್ಮಿಕದ ಜಗತ್ತನ್ನ ಸೃಷ್ಟಿ ಮಾಡಿರಬಹುದು, ಎಲ್ಲವನ್ನು ಸೃಷ್ಟಿ ಮಾಡಿರುವಂಥದ್ದು ಅದು ಭಗವಂತನೇ. ಅಪರೇಯಾಮಿತಸ್ತ್ವನ್ಯಂ ಪ್ರಕೃತಿಂ ವಿದ್ಧಿ ಮೇ ಪರಂ ಜೀವಭೂತಾಂ ಮಹಾಬಾಹೋ ಯಯೇದಂ ಧಾರ್ಯತೆ ಜಗತ್. ಮಹಾಬಾಹುವಾದ ಅರ್ಜುನನೇ, ಇವಲ್ಲದೆ ನನ್ನ ಇನ್ನೂ ಶ್ರೇಷ್ಠವಾದ ಮತ್ತೊಂದು ಶಕ್ತಿ ಇದೆ, ಅದು ಈ ಭೌತಿಕ ಮತ್ತು ಕೆಳಮಟ್ಟದ ಪ್ರಕೃತಿಯ ಸಂಪನ್ಮೂಲಗಳನ್ನು ಬಳಸಿಕೊಳ್ಳುತ್ತಿರುವ ಜೀವಿಗಳಿಂದ ಆದದ್ದು. ಇಲ್ಲಿ ಭಗವಂತ ಹೇಳ್ತಾ ಇದ್ದಾರೆ, ಪರ ಅಂತಂದ್ರೆ ಕೆಳಮಟ್ಟದ್ದು ಭೌತಿಕ ಜಗತ್ತು, ಅಪರ ಅಂತಂದ್ರೆ ಆಧ್ಯಾತ್ಮಿಕದ ಜಗತ್ತು. ನಾವು ಒಂದು ಎಕ್ಸಾಂಪಲ್ ಅನ್ನ ಕೊಡೋದಾದ್ರೆ, ನೀವು ಪಿಜ್ಜಾನ ನೋಡಿರ್ಬೋದು, ಪಿಜ್ಜಾ ರೌಂಡ್ ಇರುತ್ತೆ, ರೌಂಡ್ ಅನ್ನ ನಾಲ್ಕು ಭಾಗ ಮಾಡ್ತಾರೆ, ಆ ನಾಲ್ಕು ಭಾಗದಲ್ಲಿ ಒಂದು ಭಾಗವನ್ನ ತೆಗೆದ್ರೆ ಆ ಒಂದು ಭಾಗ ಭೌತಿಕ ಜಗತ್ತು, ಇನ್ನು ಉಳಿದ ಮೂರು ಭಾಗ ಏನಿದೆ ಅದು ಆಧ್ಯಾತ್ಮಿಕದ ಜಗತ್ತು. ಹಾಗಾದ್ರೆ ಭೌತಿಕ ಜಗತ್ತಿಗೆ ನಾವ್ ಯಾಕೆ ಬಂದಿದ್ದೀವಿ? ನಾವೇ ಇಷ್ಟಪಟ್ಟು ಬಂದಿರುವಂತದ್ದು. ಆ ಭೌತಿಕ ಜಗತ್ತಿನಲ್ಲೂ ಕೂಡ ಪ್ರಾಣಿಗಳಾಗಿ ಅಥವಾ ಪಕ್ಷಿಗಳಾಗಿ ಅಥವಾ ಮಾನವರಾಗಿ ಜೀವಿಗಳಾಗಿ ಜೀವಿಸ್ತಾ ಇರುವಂತದ್ದು, ಆ ಒಳಗಡೆ ಪರಮಾತ್ಮನಾಗಿ ಭಗವಂತ ಆತ್ಮದೊಳಗೆ ಪರಮಾತ್ಮನಾಗಿದ್ದಾನೆ, ಅದು ಕೂಡ ಶ್ರೇಷ್ಠವಾದಂಥದ್ದು. ಅದಕ್ಕೆ ಹೇಳ್ತಾ ಇರೋದು, ಅದು ಭೌತಿಕ ಮತ್ತು ಕೆಳಮಟ್ಟದ ಪ್ರಕೃತಿ ಸಂಪನ್ಮೂಲಗಳನ್ನು ಬಳಸಿಕೊಳ್ಳುತ್ತಿರುವ ಜೀವಿಗಳಿಂದ ಆದದ್ದು ಅಂದ್ರೆ ಅದು ಕೂಡ ಉತ್ತಮವಾದದ್ದೇ. ಆದ್ರೆ ಏನಾಗಿದೆ, ಆಧ್ಯಾತ್ಮಿಕ ಆಧ್ಯಾತ್ಮಿಕದ ಲೋಕದಿಂದ ಅದು ಬೇರ್ಪಟ್ಟು ಭೌತಿಕ ಲೋಕದಲ್ಲಿದೆ, ಅದು ಶ್ರೇಷ್ಠವಾಗಿದೆ ಅಂತ ಭಗವಂತ ಹೇಳ್ತಾ ಇರುವಂಥದ್ದು. ಏತದ್ಯೋನಿನಿ ಭೂತಾನಿ ಸರ್ವಾಣ್ಯುಪಧಾರಯ ಅಹಂ ಕೃತ್ಸ್ನಸ್ಯ ಜಗಥಾ ಪ್ರಭವ ಪ್ರಲಯಸ್ತಥಾ. ಸೃಷ್ಟಿಯಾದ ಎಲ್ಲ ಜೀವಿಗಳಿಗೂ ಈ ಎರಡು ಪ್ರಕೃತಿಗಳೇ ಮೂಲ. ಈ ಜಗತ್ತಿನಲ್ಲಿ ಭೌತಿಕವಾದ ಮತ್ತು ಆಧ್ಯಾತ್ಮಿಕವಾದ ಎಲ್ಲದರ ಮೂಲ ಅಂತ್ಯವು ನಾನೇ ಎಂದು ತಿಳಿದುಕೋ. ಈಗ ಮಗು ಕ್ರಮಕ್ರಮವಾಗಿ ಬಾಲ್ಯದಿಂದ ಯೌವನಕ್ಕೆ, ಯೌವನದಿಂದ ಮುಪ್ಪಿಗೆ ಒಂದೇ ಸಮನೆ ಸಾಕ್ತಾ ಇದೆ. ಇದೆಲ್ಲ ಶ್ರೇಷ್ಠ ಶಕ್ತಿಯಾದ ಆತ್ಮ ಇರುವ ಕಾರಣ. ಒಂದು ವೇಳೆ ಈ ದೇಹದಿಂದ ಆತ್ಮ ಹೊರಗಡೆ ಬಂತು ಅನ್ನೋದಾದ್ರೆ ಆ ದೇಹ ಬೆಳೆಯುತ್ತೆ ಅನ್ನೋದಾದ್ರೆ ಎಷ್ಟು ಜನ ನೀವು ಒಪ್ಕೊಳ್ತೀರಾ? ಈ ದೇಹದಿಂದ ಆತ್ಮ ಹೊರಗಡೆ ಬರ್ತಾ ಇದೆ, ಹೊರಗಡೆ ಬಂದ್ಬಿಟ್ಟಿದೆ ಅನ್ನೋದಾದ್ರೆ, ಒಂದು ಸಣ್ಣ ಬಾಲ್ಯದಲ್ಲಿರುವಂತಹ ಮಗುನೇ ಅನ್ಕೊಳ್ಳೋಣ, ಆ ಮಗುವಿಂದ ಆತ್ಮ ಹೊರಗಡೆ ಬಂದಿದೆ ಅನ್ನೋದಾದ್ರೆ ಆ ಮಗು ಬೆಳೆಯುತ್ತಾ? ಇದು ಈ ಸೈನ್ಸ್ ಅನ್ನ ನೀವು ಒಪ್ಕೊಳ್ಳೋದಕ್ಕೆ ರೆಡಿ ಇದ್ದೀರಾ? ಯಾರಾದ್ರೂ ಸರಿ, ನಿಮ್ಗೆ ಅನ್ಸಿದ್ದನ್ನ ನೀವು ಚಾಟ್ ಬಾಕ್ಸ್ ಅಲ್ಲಿ ಹಾಕಿ, ಹೌದು ಬೆಳೆಯುತ್ತೆ ಅನ್ನೋರಾದ್ರೆ, ಇಲ್ಲ ಅನ್ನೋರಾದ್ರೆ ಇಲ್ಲ ಮಾತಾಜಿ ಬೆಳೆಯಲ್ಲ, ಆತ್ಮ ಇಲ್ಲ ಅಂದ್ರೆ ಬೆಳೆಯೋದಿಲ್ಲ. ಅದೇ ಇಲ್ಲಿ ಸೈಂಟಿಸ್ಟ್ ಗಳು ಏನ್ ಹೇಳುವಂತದ್ದು, ಆಲ್ರೆಡಿ ಎಲ್ಲವನ್ನ ನಾವು ಕಂಡಿಡಿದಿದ್ದೇವೆ. ಕೆಲವ್ರು ಹೇಳೋದನ್ನೆಲ್ಲ ನಾವು ನಂಬ್ತೀವಿ. ಒಬ್ಬ ಸೈಂಟಿಸ್ಟ್ ಬರ್ತಾನೆ, ಚಪ್ಪಟೆ ಆಗಿದೆ ಈ ಭೂಮಿ ಅಂತ ಹೇಳ್ತಾನೆ. ಒಬ್ಬ ಬರ್ತಾನೆ, ಗುಂಡಗಿದೆ ಈ ಭೂಮಿ ಅಂತ ಹೇಳ್ತಾರೆ. ಇನ್ನೊಬ್ಬ ಬರ್ತಾನೆ, ಬಾದಾಮಿ ಆಕಾರದಲ್ಲಿದೆ. ಆದ್ರೆ ಅವರವರ ಒಂದು ನಾಲೆಡ್ಜ್ಗೆ, ಅವರವರ ಒಂದು ಜ್ಞಾನಕ್ಕೆ ತಕ್ಕ ಹಾಗೆ ನಮ್ಗೆ ವಿಚಾರಗಳನ್ನ ತಿಳಿಸ್ತಾ ಹೋಗ್ತಾರೆ. ಆದ್ರೆ ಭಗವಂತ ಹೇಳ್ತಾ ಇದ್ದಾನೆ, ಸೈನ್ಸ್ ಬೇಕು. ಯಾವಾಗ ಬೆಳೀತಾ ಇದೆ ಅಂದ್ರೆ ದೇಹ ಬೆಳೀತಾ ಇದೆ, ಅದಕ್ಕೆ ವಯಸ್ಸಾಗ್ತಾ ಇದೆ, ಅಲ್ಲಿ ಸೈನ್ಸ್ ಇದೆ, ಇಲ್ಲ ಅಂತಿಲ್ಲ. ಆದ್ರೆ ಆಧ್ಯಾತ್ಮಿಕದ ಶಕ್ತಿ ಕೂಡ, ವಿಜ್ಞಾನ ಮತ್ತೆ ಆಧ್ಯಾತ್ಮಿಕ ವಿಜ್ಞಾನ ಎರಡು ಇದ್ದಾಗ್ಲ ಮಾತ್ರ ಈ ಒಂದು ಭೌತಿಕ ಜಗತ್ತಾಗಲಿ ಆಧ್ಯಾತ್ಮಿಕ ಜಗತ್ತಾಗಲಿ, ಅದೇ ಆಧ್ಯಾತ್ಮಿಕ ಜಗತ್ತಿಗೆ ಏನ್ ಬೇಕಾಗಿಲ್ಲ, ಭೌತಿಕ ಜಗತ್ತಿಗೆ ಬೇಕಾಗಿರುತ್ತೆ. ಇಲ್ಲಿ ನಡೆಯುವಂಥದ್ದು ಪ್ರತಿಯೊಂದು ಕೂಡ ಭಗವಂತನ ಆಧಾರದ ಮೇಲೆ. ಭಗವಂತ ಆ ದೇಹದೊಳಗೆ ಆತ್ಮದೊಳಗೆ ಪರಮಾತ್ಮನಾಗಿ ಇಲ್ಲ ಅಂತಂದ್ರೆ ಆ ಜೀವಿ ಅಥವಾ ಆ ದೇಹ ಬೆಳೆಯಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾದ್ರೆ ಸೂರ್ಯನ ಹಿಂದೆ ಯಾರು ಇದ್ದಾರೆ ಅನ್ನೋದೇ ಆದ್ರೆ, ಬೆಳಗ್ಗೆ ಸೂರ್ಯ ಹುಟ್ಟುತ್ತಾ ಇದ್ದಾನೆ, ಆ ಸೂರ್ಯ ಹುಟ್ಟು ಬೆಳಕನ್ನ ಕೊಡ್ತಾ ಇದ್ದಾನೆ, ಸೂರ್ಯ ಬಂದಿಲ್ಲ ಅಂತಂದ್ರೆ ಏನ್ ಮಾಡೋದು? ಅಥವಾ ಸೂರ್ಯ ತಂತಾನಾಗೆ ಬರ್ತಾ ಇದ್ದಾನ? ಈಗ ಯಾವುದೋ ಒಂದು ಕೆಲಸವನ್ನ ನಾವು ಒಂದು ಮಾಡ್ಬೇಕು ಅಂತಂದ್ರೆ, ಈಗ ಟಿವಿ ಮುಂದೆ ಕೂತ್ಕೊಂಡು 3 ಗಂಟೆ ಫಿಲಂ ನೋಡ್ತೀವಿ, ಆ 3 ಗಂಟೆ ಫಿಲಂ ಇಂದ ಎಷ್ಟು
ಕೆಲಸ ಮಾಡ್ಬೇಕಾಗಿರುತ್ತೆ, ಡೈರೆಕ್ಟರ್ಸ್ ಕೆಲಸ ಮಾಡೋ ಕ್ಯಾಮ್ರಾಮನ್ಗಳು ಟೆಕ್ನಿಷಿಯನ್ಸ್, ಹೀಗೆ ಎಷ್ಟೊಂದ್ ಹಿಂದ್ಗಡೆ ನಡೆದಿರುತ್ತೆ. ಹಾಗೆ ಭಗವಂತ ಈ ಸೃಷ್ಟಿಯನ್ನ ಮಾಡಲಿಕ್ಕೆ ಏನೆಲ್ಲ ಮಾಡ್ಬೇಕು ಅದನ್ನೆಲ್ಲ ಅವನು ಶಕ್ತಿಮಾನ್ ಹಿಂದೆ ಇದ್ದು ಎಲ್ಲವನ್ನ ನಡೆಸ್ತಾ ಇದ್ದಾನೆ. ಅದನ್ನ ನಾವು ಅರ್ಥ ಮಾಡ್ಕೋಬೇಕು. ಈಗ ಮನುಷ್ಯ ಕಾರ್ಖಾನೆಗಳನ್ನಾಗ್ಲಿ ಅಥವಾ ನಗರವನ್ನಾಗ್ಲಿ ಸೃಷ್ಟಿ ಮಾಡ್ಬೋದು. ಅವನ್ ಅಲ್ಪ ಪ್ರಮಾಣದ ಒಂದು ಶಕ್ತಿ ಅಂದ್ರೆ ಭಗವಂತನ ಒಂದು ಕ್ವಾಲಿಟೀಸ್ ಅವನಿಗಿದೆ. ಕ್ವಾಂಟಿಟಿಯಲ್ಲಿ ಭಗವಂತ ಅಪಾರವಾದದ್ದು, ಬೃಹದಾಕಾರವಾದದ್ದು. ಮನುಷ್ಯ ಅವನ ಒಂದು ಶಕ್ತಿ ಸೀಮಿತವಾದದ್ದು, ಚಿಕ್ಕದಾಗಿದೆ ಅಂತ. ಮತ್ತ ಪರತರಂ ನಾನ್ಯಾತ್ ಕಿಂಚಿದ ಕಿಂಚಿದ ದಸ್ತಿ ಧನಂಜಯ ಮೈ ಸರ್ವಮಿದಂ ಪ್ರೋತಂ ಸೂತ್ರೇ ಮಣಗಣ ಇವ. ಈ ಒಂದು ಏಳನೇ ಅಧ್ಯಾಯದ ಏಳನೇ ಶ್ಲೋಕವು ಬಹಳ ಇಂಪಾರ್ಟೆಂಟ್ ಶ್ಲೋಕ ಅಂತ ಹೇಳ್ತಾರೆ. ಧನಂಜಯ, ನನಗಿಂತ ಶ್ರೇಷ್ಠವಾದ ಸತ್ಯವಿಲ್ಲ, ಮಣಿಗಳನ್ನು ದಾರದಲ್ಲಿ ಪೋಣಿಸಿದ ಹಾಗೆ ಎಲ್ಲವೂ ನನ್ನನ್ನೇ ಅವಲಂಬಿಸಿದೆ. ಇಲ್ಲಿ ಭಗವಂತ ನಿನ್ನೆ ನಾನು ಇದಕ್ಕೆ ಒಂದು ಉದಾಹರಣೆಯನ್ನು ಕೂಡ ಕೊಟ್ಟೆ. ಒಂದು ಬಕೆಟ್ ಅಲ್ಲಿ, ಒಂದು ಡಬ್ಬದಲ್ಲಿ ನಾನೇನಾದ್ರೂ ಸಾಸಿವೆಯನ್ನ ಹಾಕಿದ್ರೆ ಅದರಲ್ಲಿ ಒಂದು ಸಾಸಿವೆಯನ್ನ ತೆಗೆದ್ರೆ ಈ ಒಂದು ಬ್ರಹ್ಮಾಂಡ. ಈ ತರದ ಬ್ರಹ್ಮಾಂಡಗಳು ಎಷ್ಟೋ ಇದೆ. ಆ ಬ್ರಹ್ಮಾಂಡಗಳನ್ನೆಲ್ಲ ಸೃಷ್ಟಿ ಮಾಡುತ್ತೀವಿ ಯಾರು ಅಂತಂದ್ರೆ ಆ ಭಗವಂತ. ಇದಕ್ಕೆ ಕಾರಣದಾಯಕ ವಿಷ್ಣು. ನಾವ್ ಅನ್ಕೊಳ್ತೀವಿ ವಿಷ್ಣುವೇ ಹೈಯೆಸ್ಟ್ ಅಂತ. ಆದ್ರೆ ಭಗವದ್ಗೀತೆಯನ್ನ ತಿಳಿದ ಮೇಲೆ ನಮ್ಗೆ ಗೊತ್ತಾಗತ್ತೆ, ಹಾ, ಕೃಷ್ಣನಿಂದ ಎಕ್ಸ್ಪಾನ್ಷನ್ ಆಗಿರುವಂತಹ ಕಾರಣದಾಯಕ ವಿಷ್ಣು, ಕ್ಷೀರದಾಯಕ ವಿಷ್ಣು, ಗರ್ಭದಾಯಕ ವಿಷ್ಣು, ಇದಕ್ಕೆಲ್ಲದಕ್ಕೂ ಕಾರಣ ಆಗಿರುವಂತದ್ದು ವಿಷ್ಣು. ಈ ಕೃಷ್ಣನಿಂದ ಎಕ್ಸ್ಪಾನ್ಷನ್, ವಿಸ್ತರಣೆಯನ್ನ ಮಾಡಿಕೊಂಡು ಒಬ್ಬೊಬ್ರು ಒಂದು ಕೆಲಸವನ್ನ ಕಾರಣದಾಯಕ ಎಲ್ಲವನ್ನ ಸೃಷ್ಟಿ ಮಾಡುವಂತದ್ದು ಕಾರಣದಾಯಕ ವಿಷ್ಣು ಆದ್ರೆ, ಮತ್ತೆ ಗರ್ಭವನ್ನ ಧರಿಸಿ ಆ ಒಂದು ಸೃಷ್ಟಿಯನ್ನ ಮಾಡುವಂತದ್ದು ಗರ್ಭದಾಯಕ ವಿಷ್ಣುವನ್ನ ಮಾಡ್ತಾನೆ. ನಂತರ ಕ್ಷೀರದಾಯಕ ವಿಷ್ಣು, ಅದು ಎಲ್ಲ ಕಡೆ ಇರುವಂತದ್ದು. ನಾವು ಇಲ್ಲಿಲ್ಲ ಭಗವಂತ ಅಂತ ನಾವು ಎಲ್ಲೂ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅದೆಲ್ಲ ಕಡೆ ಭಗವಂತ ಆವರಿಸಿರ್ತಾರೆ ಅನ್ನುವಂಥದ್ದು. ಮೂರು ರೀತಿಯಾದಂತಹ ವಿಷ್ಣುಗಳು ಇದನ್ನೆಲ್ಲ ಮಾಡ್ತಾ ಇರುತ್ತೆ. ಮತ್ತೆ ಉಳಿದ ದೇವತೆಗಳ ಬಗ್ಗೆ ಇನ್ನು ಮುಂದೆ ಬರುತ್ತೆ. ಇದೆಲ್ಲ ಈ ಸೃಷ್ಟಿಯಲ್ಲಿ ಎಲ್ಲವೂ ಏನೆಲ್ಲ ನಡೀತಾ ಇದೆ ಇದೆಲ್ಲರೂ ಒಂದೊಂದಾಗಿ ನಾವು ನೋಡ್ತಾ ಇರ್ಬೋದು. ಒಂದೊಂದು ಮುತ್ತನ್ನ ಹೇಗೆ ಜೋಡಿಸಿದೆಯೋ ಹಾಗೆ ಪ್ರತಿಯೊಂದು ಭಗವಂತನ ಸೃಷ್ಟಿಯಲ್ಲಿ ಭಗವಂತನಿಗೆ ಕೊರಳಲ್ಲಿ ಹಾರ ಹಾಕಿರುವ ಹಾಗೆ ಆ ಹಾರ ಏನು ಕಾಣ್ತಾ ಇಲ್ಲ. ಇಲ್ಲೆಲ್ಲ ಏನೆಲ್ಲ ನಡೀತಾ ಇದೆ ನಮ್ಮ ಒಂದು ದೃಷ್ಟಿಗೆ ಅದು ಗೋಚರವಾಗ್ತಾ ಇಲ್ಲ. ಆದ್ರೆ ಎಲ್ಲವೂ ಸಕಲವೂ ನಡೀತಾ ಹೋಗ್ತಾ ಇದೆ. ಇದೆಲ್ಲ ನಡೀತಾ ಹೋಗ್ತಾ ಇರುವಂತದ್ದು ಭಗವಂತನ ಒಂದು ಕೊರಳಲ್ಲಿ ಜೋಡಿಸಿರುವ ಮುತ್ತಿನ ಹಾರದಂತೆ ಎಲ್ಲವೂ ಭಗವಂತನ ಕೊರಳಲ್ಲಿ ಇದೆ. ಅಂದ್ರೆ ಭಗವಂತನನ್ನೇ ಆವರಿಸಿದೆ, ಭಗವಂತನನ್ನೇ ಆಧರಿಸಿದೆ. ಇಲ್ಲಿ ಭಗವಂತನನ್ನು ಹೊರತುಪಡಿಸಿ ಏನೂ ಇಲ್ಲ ಅಂತ ನಾವು ತಿಳ್ಕೋಬಹುದು. ನಂತರ ಭಗವದ್ಗೀತೆಯಲ್ಲಿ ಕೂಡ ಒಂದು ಇದು ಬ್ರಹ್ಮ ಸಂಹಿತೆಯಲ್ಲಿ ಕೂಡ ಹೇಳ್ತಾರೆ, ಈಶ್ವರ ಪರಮ ಕೃಷ್ಣ ಸಚ್ಚಿದಾನಂದ ವಿಗ್ರಹ ಅನಾದಿ ಆದಿ ಗೋವಿಂದ ಸರ್ವ ಕಾರಣ ಕಾರಣಂ ಅಂತ. ಈಶ್ವರ ಪರಮ ಕೃಷ್ಣ, ಈಶ್ವರ ಅಂತಂದ್ರೆ ಶಿವ ಅಂತ ಅನ್ಕೊಳ್ತೀವಿ. ಶಿವ ಅಲ್ಲ, ಈಶ್ವರ ಅಂದ್ರೆ ನಡೆಸುವಂತನು, ಈ ಜಗತ್ತನ್ನ ಸೃಷ್ಟಿ ಮಾಡುವಂತನು, ಅದು ಕೃಷ್ಣನೇ ಆಗಿರ್ತಾನೆ. ಅನಾದಿ ಕಾಲದಿಂದ ಇದನ್ನ ಎಲ್ಲ ನಡೆಸ್ಕೊಂಡು ಮುಂದುವರಿಸಿಕೊಂಡು ಬರ್ತಾ ಇರುವಂತದ್ದು ಸರ್ವ ಕಾರಣ ಕಾರಣಂ. ಯಾರು? ಗೋವಿಂದನೇ, ಅವನೇ ನಡೆಸ್ಕೊಂಡು ಬರ್ತಾ ಇದ್ದಾನೆ ಎಲ್ಲದಕ್ಕೂ ಅಂತ ನಾವು ಭಗವದ್ಗೀತೆಯಲ್ಲಿ ಬ್ರಹ್ಮ ಸಂಹಿತೆಯಲ್ಲಿ ಬ್ರಹ್ಮ ಇದನ್ನ ಹೇಳುವಂಥದ್ದು, ಕೃಷ್ಣನಿಗೆ ಹೇಳುವಂಥದ್ದು. ರಸೋಹಂ ಅಪ್ಸು ಕೌಂತೇಯ ಪ್ರಭಾಸಿ ಶಶಿ ಸೂರ್ಯಯೋ ಪ್ರಣವ ಸರ್ವ ವೇದೇಶು ಶಬ್ದ ಖೇ ಪೌರುಷಂ ಋಷು. ಹೇ ಅರ್ಜುನ, ನಾನು ನೀರಿನಲ್ಲಿ ರುಚಿಯು, ಸೂರ್ಯ ಚಂದ್ರರಲ್ಲಿ ಬೆಳಕು, ವೇದದ ಮಂತ್ರಗಳಲ್ಲಿ ಓಂಕಾರವೂ ಆಗಿದ್ದೇನೆ. ನಾನು ಆಕಾಶದಲ್ಲಿ ಶಬ್ದವು, ಪುರುಷರಲ್ಲಿ ಪೌರುಷವೂ ಆಗಿದ್ದೇನೆ. ಭಗವಂತ ಇಲ್ಲಿ ಒಂದೊಂದನ್ನ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾ ಇದ್ದಾರೆ ಏಳನೇ ಅಧ್ಯಾಯದಲ್ಲಿ. ನಾವೇನ್ ಡೀಪ್ ಆಗಿ ಇದನ್ನೇನೆ ಪೂರ್ತಿಯಾಗಿ ನೋಡೋದಿಲ್ಲ. ಆದ್ರೆ ಭಗವಂತ ಯಾವ್ದಾದ್ರಲ್ಲಿ ಮೇನ್ ಆಗಿದ್ದಾರೆ ಅಂತ ನಾವು ಅದನ್ನ ನೋಡೋಣ. ಕೃಷ್ಣನನ್ನು ತಿಳಿಯದೇ ಇರುವವರು ಮಾಯಲಿದ್ದಾರೆ, ಆದುದರಿಂದ ಕೃಷ್ಣನ ಜ್ಞಾನ ಮುಕ್ತಿ ಮತ್ತು ಅವನನ್ನು ತಿಳಿಯದಿರುವುದು ಇದಕ್ಕೆಲ್ಲ ಕಾರಣ ಆಗಿದೆ. ಇದೊಂದು ನಾವು ಡೆಸರ್ಟ್ ಅಲ್ಲಿ ಹೋಗ್ತಾ ಇರ್ತೀವಿ ಅಥವಾ ತುಂಬಾ ಸಮ್ಮರ್ ಟೈಮಲ್ಲಿ ಬಿಸಿಲುಗಾಲದಲ್ಲಿ ಹೋಗ್ತಾ ಇದ್ ನಡ್ಕೊಂಡು ಹೋಗ್ತಾ ಇದೀವಿ, ನೀರನ್ನ ಕುಡಿಬೇಕು, ನೀರ್ ಬೇಕು ನನಗೆ ಅಂತಂದಾಗ, ಯಾರಾದ್ರೂ ಒಂದು ಆಫ್ ಲೀಟ್ ಬಿಸ್ಲರಿ ತಗೊಂಡ್ಬಂದು ತಗೊಳ್ಳಪ್ಪ ಕುಡಿ ಅಂತಂದಾಗ, ಆ ನೀರಿನ ರುಚಿ ನಮ್ಗೆ ಅರ್ಥವಾಗುತ್ತೆ. ಯಾವಾಗ ಅರ್ಥ ಆಗುತ್ತೆ ನಮ್ಗೆ? ಅರ್ಥವನ್ನ ಅದನ್ನ ಫೀಲ್ ಮಾಡಿದಾಗ ನಮ್ಗೆ ಅರ್ಥ ಆಗುತ್ತೆ. ಈ ನಿರಾಕಾರವಾದಿಗಳು, ಮಾಯವಾದಿಗಳು, ಇವ್ರು ಒಂದು ರೀತಿಯಲ್ಲಿ ಕಷ್ಟವನ್ನ ಪಡ್ತಾರೆ, ತೀರ ತಪ್ಪು ಅಂತ ಹೇಳಕ್ಕಾಗಲ್ಲ, ಓಕೆ ಒಂದು ಮಟ್ಟಕ್ಕೆ. ಆದ್ರೆ ಪರಿಪೂರ್ಣತೆ ಇಲ್ಲ, ಯಾಕಂದ್ರೆ ಭಗವಂತನಿಗೆ ಶರಣಾಗದೆ ಹೋದ್ರೆ
ಕೋಟಿ ಲಕ್ಷ ವಜ್ರ ವೈಢೂರ್ಯ ಏನೇ ಇಟ್ಕೊಂಡ್ರು ಎಷ್ಟೇ ಶ್ರೀಮಂತರಾದ್ರೂ ಕೂಡ ಅಲ್ಲಿ ಭಗವಂತನಿಲ್ಲ ಅಂತಂದ್ರೆ ಅದೆಲ್ಲವೂ ಶೂನ್ಯವೇ. ಅವ್ರು ಹೇಗೆ ನಿರಾಕಾರೋ ಹಾಗೆ ನಿರಾಕಾರ ಆಗುತ್ತೆ. ಆದ್ರೆ ಭಗವಂತ ಭಗವಂತ ನೀನು ಕೊಟ್ಟದ್ದು ನಿನಗೆ ಅಂತ ಕೃತಜ್ಞತೆ ಭಾವನದಿಂದ ಶರಣಾಗತರಾದವರಿಗೆ ಅದು ಸ್ವಲ್ಪವೇ ಆದ್ರೂ ಸರಿ ಅದು ಮಹತ್ತರವಾದಂತಹ ಘನಕರವಾದಂತಹ ಒಂದು ಒಂದು ಬೆಲೆಯನ್ನ ಅದು ತಗೊಳ್ಳುತ್ತೆ, ಅದು ಘನವಾಗಿರುತ್ತೆ ಅಂತ ನಾವು ಹೇಳ್ಬಹುದು. ಹೀಗೆ ಭಗವಂತ ಪ್ರತಿಯೊಂದರಲ್ಲೂ ಭಗವಂತ ರುಚಿಯಾಗಿದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಕೃಷ್ಣನನ್ನ ತಿಳಿಯುವಂಥದ್ದು ಅಷ್ಟು ಸುಲಭ ಏನಲ್ಲ, ಆದ್ರೆ ನಾವ್ ಅದನ್ನ ಫೀಲ್ ಮಾಡಿದಾಗ ನಮ್ಗೆ ಅದ ಅರ್ಥ ಆಗುತ್ತೆ. ಯಾವುದ್ರಲ್ಲಾದ್ರೂ ಸರಿ, ತಿನ್ನುವಂತ ಪದಾರ್ಥ ಆಗ್ಲಿ, ಕುಡಿಯುವಂತ ಪದಾರ್ಥ ಆಗ್ಲಿ, ಎಲ್ಲದ್ರಲ್ಲೂ ಕೃಷ್ಣನಿದ್ದಾನೆ ಅಂತ. ಆದ್ರೆ ಬೇರೆಯವ್ರು ಏನ್ ಮಾಡ್ತಾರೆ, ಅದ್ರಲ್ಲಿ ಹುಡುಕಿ ಅದನ್ನು ನೋಡಿದ ಮೇಲೆ ಗೊತ್ತಾಗತ್ತೆ. ಆದ್ರೆ ಭಕ್ತನಾದವನಿಗೆ ಅದು ಪ್ರಾಪ್ತವಾದ ತಕ್ಷಣ ಗೊತ್ತಾಗತ್ತೆ, ಏನು ಅದು ಭಗವಂತನೇ ನನಗೆ ಪ್ರಸಾದಿಸಿರುವಂತದ್ದು ಅಂತ. ಅದೇ ಭಕ್ತನಿಗಿರುವಂತದ್ದು ಮತ್ತೆ ಬೇರೆಯವರಿಗಿರುವಂತಹ ವ್ಯತ್ಯಾಸ. ಇಲ್ಲಿ ಕೆಲವೊಂದು ಉದಾಹರಣೆಗಳನ್ನ ಅಂದ್ರೆ ಕೊಡ್ತಾ ಇದ್ದಾರೆ ಭಗವಂತ ಯಾವದ್ರಲ್ಲಿ ಇದ್ದಾರೆ ಅಂದ್ರೆ, ಈ ಸ್ಕ್ರೀನ್ ಶಾಟ್ ಅನ್ನು ಕೂಡ ತಗೊಂಡು ಇದನ್ನ ರೆಫರ್ ಮಾಡ್ಕೊಳ್ಳೋದಕ್ಕೆ ಇಟ್ಕೋಬಹುದು, ಅಥವಾ ಪುಸ್ತಕವನ್ನ ಓದಿದ್ರೆ ಭಗವದ್ಗೀತೆಯಲ್ಲಿ ಕೂಡ ಇದೆ. ಏನು ಯಾರು, ಏನು ಯಾರಲ್ಲಿ, ನೀರು ನೀರಿನಲ್ಲಿ ರುಚಿಯಾಗಿ, ಸೂರ್ಯ ಚಂದ್ರರಲ್ಲಿ ಬೆಳಕಾಗಿ, ವೈದಿಕ ಮಂತ್ರಗಳಲ್ಲಿ ಓಂಕಾರವಾಗಿ, ಆಕಾಶದಲ್ಲಿ ಧ್ವನಿಯಾಗಿ, ಮನುಷ್ಯ ಸಾಮರ್ಥ್ಯನಾಗಿ, ಭೂಮಿ ಪರಿಮಳ, ಬೆಂಕಿಯಲ್ಲಿ ಶಾಖವಾಗಿ, ಅದೆಲ್ಲವೂ ಜೀವಿಸುತ್ತದೆ. ಜೀವನ ಏನ್ ನಾವು ಜೀವನ ಮಾಡ್ತಿದೀವಿ ಅದೇ ಜೀವನ. ಎಲ್ಲ ತಪಸ್ಸಿಗಳ ತಪಸ್ಸು, ಯಾರು ಸಾಧನೆಯಲ್ಲಿ ತಪಸ್ಸು ಅಂತ ಮಾಡ್ಕೊಂಡು ಬದುಕ್ತಿದ್ದಾರೆ ಅದರಲ್ಲಿ ಎಲ್ಲದರಲ್ಲಿ ತಪಸ್ಸು ನಾನೇ ಇದ್ದೀನಿ. ಎಲ್ಲದ ಅಸ್ತಿತ್ವಗಳ ಮೂಲ ಬೀಜ, ಯಾವುದೆಲ್ಲ ಸೃಷ್ಟಿಗೆ ಬೇಕಾಗಿದೆ ಅಂತ ಅನ್ಕೊಳ್ತೀವೋ ಅದಕ್ಕೆಲ್ಲ ಬೀಜವನ್ನ ಕೊಡುವಂಥದ್ದು, ಗರ್ಭಧಾರಣೆಯನ್ನು ಮಾಡುವಂಥದ್ದು ಅದು ಭಗವಂತನೇ. ಪ್ರಕೃತಿ ಮತ್ತು ಪುರುಷ, ಪ್ರಕೃತಿ ಅನ್ನೋದು ಸ್ತ್ರೀ, ಪುರುಷ ಅನ್ನೋದು ಭಗವಂತ. ಆ ಗರ್ಭದಾಯಕ ವಿಷ್ಣು ಆ ಗರ್ಭವನ್ನ ಮಾಡ್ತಾ ಈ ಸೃಷ್ಟಿಯನ್ನೆಲ್ಲ ನಡೆಸ್ಕೊಳ್ತಾ ಹೋಗ್ತಾ ಇರ್ತಾನೆ. ನಂತರ ಬುದ್ಧಿವಂತರಲ್ಲಿ ಬುದ್ಧಿ ನಾನು, ಎಲ್ಲ ಶಕ್ತಿಶಾಲಿಗಳಲ್ಲಿ ಪರಾಕ್ರಮ ನಾನು, ಕಾಮ ಆಸಕ್ತಿ ರಹಿತವಾದ ಸಾಮರ್ಥ್ಯ. ವಿವಿಧ ಶಾಸ್ತ್ರಗಳು ಏನ್ ಹೇಳುತ್ತೆ, ಲೈಂಗಿಕಕ್ಕೆ ಕೆಲವೊಂದು ಒಂದು ಕಟ್ಟಳೆಗಳನ್ನ ಕೊಟ್ಟಿದ್ರು, ರೂಲ್ಸ್ ಅನ್ನ ಕೊಟ್ಟಿದ್ರು, ಅದನ್ನ ಮೀರಿ ಹೋಗ್ಬಾರ್ದು. ಆ ಒಬ್ಬ ಪುರುಷನಾದವನು ಅವನ ಒಂದು ಬ್ರಹ್ಮಚಾರ್ಯ ಆದ ನಂತರ ಅವನು ಗೃಹಸ್ಥನಾಗಿ ಅವನು ಮದುವೆಯನ್ನ ಮಾಡ್ಕೋಬಹುದು. ಆ ಮದುವೆಯನ್ನ ಮಾಡ್ಕೊಂಡ ನಂತರ ತನ್ನ ಹೆಂಡತಿಯಲ್ಲಿ ತನ್ನ ಮಕ್ಕಳನ್ನ ಪಡೀಲಿಕ್ಕೆ ಒಂದು ಲೈಂಗಿಕ ಸಂಪರ್ಕವನ್ನು ಮಾಡಬಹುದು. ಇದನ್ನು ಹೊರತುಪಡಿಸಿ ಅವನು ಇಂದ್ರಿಯ ತೃಪ್ತಿಯನ್ನ ಮಾಡಿಕೊಳ್ಳಲಿಕ್ಕೆ ಏನಾದ್ರೂ ಲೈಂಗಿಕ ಸಂಪರ್ಕವನ್ನ ಮಾಡದೆ ಆದ್ರೆ ಅದು ತಪ್ಪು ಅಂತ ಇಲ್ಲಿ ಶಾಸ್ತ್ರಗಳು ಹೇಳುತ್ತೆ. ಹಾಗಾಗಿ ಹೇಳ್ತಾ ಇರುವಂತದ್ದು ಇಲ್ಲಿ ಧರ್ಮ ತತ್ವಗಳಿಗೆ ವಿರುದ್ಧವಲ್ಲದ, ಅಂದ್ರೆ ಧರ್ಮ ತತ್ವಗಳನ್ನು ಅನುಸರಿಸಿ ಮಾಡೋದ್ರಲ್ಲಿ ಯಾವುದೇ ತಪ್ಪಿಲ್ಲ, ಆದ್ರೆ ವಿರುದ್ಧವಾಗಿ ಹೋಗ್ಬಾರ್ದು. ಸಾಮರ್ಥ್ಯ ಕಾಮ ಆಸಕ್ತಿ ರಹಿತವಾದ ಸಾಮರ್ಥ್ಯ ಹೌದು. ನಂತರ ಲೈಂಗಿಕ ಜೀವನ, ಇವೆಲ್ಲ ಕೂಡ ಭಗವಂತನು ಇದರಲ್ಲೆಲ್ಲ ನಾನು ಇರ್ತೀನಿ ಅಂತ ಹೇಳುವಂಥದ್ದು. ಏ ಚೈವ ಸಾತ್ವಿಕ ಭಾವ ರಾಜಸಾಸ್ತಾಮಸಾಶ್ಚಯೇ ಮತ್ತಾ ಏವತಿ ತಾನ್ವಿತಿ ನತ್ವಾಹಂ ತೇಷು ತೇ ಮಯಿ. ಇದನ್ನು ತಿಳಿದುಕೋ, ಸಾತ್ವಿಕ ರಾಜಸ ತಾಮಸ ಸ್ಥಿತಿಗಳೆಲ್ಲ ನನ್ನ ಶಕ್ತಿಯಿಂದ ಪ್ರಕಟವಾದವು. ಒಂದು ಅರ್ಥದಲ್ಲಿ ಪ್ರತಿಯೊಂದು ವಸ್ತುವು ನಾನೇ, ಆದರೆ ನಾನು ಸ್ವತಂತ್ರನು, ನಾನು ಐಹಿಕ ಪ್ರಕೃತಿಯ ಗಡುವುಗಳಿಗೆ ಒಳಪಟ್ಟಿಲ್ಲ, ಬದಲಿಗೆ ಅವು ನನ್ನಲ್ಲಿ ಒಳಪಟ್ಟಿರುವಂತದ್ದು. ಈಗ ಒಂದು ಕಾನೂನನ್ನ ಮಾಡ್ತೀವಿ, ಯಾರು ಕೋರ್ಟ್ ಅಲ್ಲಿ ಇರುವಂತದ್ದು ಅಂದ್ರೆ ನಮ್ಮ ಸರ್ಕಾರ ಒಂದು ಕಾನೂನುಗಳನ್ನ ಸೃಷ್ಟಿ ಮಾಡಿದೆ. ಯಾರ್ಯಾರು ತಪ್ಪು ಮಾಡಿದ್ರೆ, ಅವನಿಗೆ ತುಂಬಾ ತಪ್ಪನ್ನ ಮಾಡಿದ್ರೆ, ಯಾರಾದ್ರೂ ಕೊಲೆ ಮಾಡಿದ್ರೆ, ಆ ತರ ಒಂದು ತಪ್ಪಾದ್ರೆ ಅವನಿಗೆ ನೇಣಿಗೆ ಹಾಕ್ತಾರೆ, ಅವನನ್ನ ಸಾವಿಗೆ ಕಾರಣವಾಗಿರುವಂತಹ ಒಂದು ಶಿಕ್ಷೆಯನ್ನು ಅವ್ರಿಗೆ ವಿಧಿಸ್ತಾರೆ. ಆಗ ವಿಧಿಸುವಂತಹ ಅಲ್ಲಿರುವಂತಹ ನ್ಯಾಯಾಧೀಶ ಅದಕ್ಕೆ ಒಳಪಟ್ಟಿರಲ್ಲ. ಹಾಗೆ ಇಲ್ಲಿ ಯಾವುದೇ ಒಂದು ತ್ರಿಗುಣಗಳಿಗೆ ಒಳಪಟ್ಟು ಬದ್ಧ ಜೀವಿ ಏನನ್ನಾದ್ರೂ ಮಾಡ್ತಾ ಇದ್ರೆ ಅದು ಅದಕ್ಕೆ ಕಾರಣ ಭಗವಂತನಲ್ಲ, ಸೃಷ್ಟಿಯನ್ನ ಸೃಷ್ಟಿಸಿದ್ದು ಭಗವಂತನೇ. ಆದ್ರೆ ಆ ಸೃಷ್ಟಿಯಲ್ಲಿ ತಪ್ಪ ಮಾಡಿ ಏನಾದ್ರೂ ಅವನನ್ನ ಹೀನಾಯಿಸ್ಕೊಳ್ಳೋದಾದ್ರೆ ಇದು ಕಾರಣ ಭಗವಂತನಲ್ಲ. ಎಲ್ಲವನ್ನೂ ಸೃಷ್ಟಿ ಮಾಡಿದ್ರು ಕೂಡ ಭಗವಂತ ಅದರಲ್ಲಿರಲಿ, ಯಾಕಂದ್ರೆ ಭಗವಂತನ ಅವನು ಗುಣಾತೀತ ಅಂತ ಕೂಡ ಅವನನ್ನ ಸಂಬೋಧನೆ ಮಾಡ್ತೀವಿ. ಯಾಕೆಂದ್ರೆ ಎಲ್ಲರನ್ನು ಸೃಷ್ಟಿ ಮಾಡಿದ್ರು ಕೂಡ ಅವನು ಯಾವ್ದ್ರಲ್ಲೂ ಅಂಟುಕೊಳ್ಳೋದಿಲ್ಲ. ಮನುಷ್ಯನ ಸ್ವಭಾವವೇನು, ಏನಾದ್ರು ಚೆನ್ನಾಗಿದೆ, ಯಾರಾದ್ರೂ ನನ್ಗೆ ಒಳ್ಳೆ ರೀತಿಯಲ್ಲಿ ಹೇಳ್ತಿದ್ರೆ ಅವ್ರ ಹತ್ರ ನಾವು ತುಂಬಾ ಅಟ್ಯಾಚ್ಮೆಂಟ್ ಅಲ್ಲಿ ಇರ್ಬೇಕು. ಆತರ ಭಗವಂತನಿಗೆ ಅದರಲ್ಲಿ ಯಾವ ರೀತಿಯಾದಂತಹ ಅಟ್ಯಾಚ್ಮೆಂಟ್ಸ್ ಇಲ್ಲ. ಎಲ್ಲರನ್ನೂ ಏಕಭಾವದಿಂದ ನೋಡ್ತಾರೆ, ಅಂದ್ರೆ ಎಲ್ಲರನ್ನು ಸಮಭಾವನೆಯಿಂದ ನೋಡ್ತಾರೆ, ಯಾರಲ್ಲೂ ಭೇದ ಭಾವನ ಮಾಡೋದಿಲ್ಲ. ಆದ್ರಿಂದ ಎಲ್ಲವನ್ನು ಸೃಷ್ಟಿ ಮಾಡಿ ಭಗವಂತ ದೂರ ಇದ್ದಾನೆ. ಆದ್ರೆ ಬದ್ಧ ಜೀವಿ ಏನ್ ಮಾಡ್ಬೇಕು, ಅದನ್ನ ಅರ್ಥ ಮಾಡ್ಕೊಳ್ಳದೆ
ತಪ್ಪುಗಳನ್ನ ಮಾಡ್ತಾ ಇದ್ದಾರೆ. ಹೇಗೆ ಕಾನೂನಿನ ನ್ಯಾಯಾಧೀಶ ತಪ್ಪು ಮಾಡಿದವರಿಗೆ ಶಿಕ್ಷೆಯನ್ನ ಮಾಡ್ತಿದ್ದಾನೆ, ಆದ್ರೆ ಅದು ಆ ನ್ಯಾಯಾಧೀಶನಿಗೆ ಯಾವುದೇ ರೀತಿಯ ಪರಿಣಾಮವನ್ನ ಮಾಡ್ತಾ ಇಲ್ಲ. ಹಾಗೆ ಭಗವಂತನಿಗೂ ಕೂಡ ಇದನ್ನ ಸೃಷ್ಟಿ ಮಾಡಿದ್ರು ಕೂಡ ಅವನು ಅದರಿಂದ ಹೊರಗಡೆ ಇದ್ದಾನೆ, ಅದರಕ್ಕೆ ಅಂಟುಕೊಂಡಿಲ್ಲ ಅಂತ ನಾವು ಅರ್ಥ ಮಾಡ್ಕೋಬಹುದು. ತ್ರಿಭೀರ್ ಗುಣಮಯೈರ್ ಭಾವೈ ಏರೇಭಿ ಸರ್ವಮಿದಂ ಜಗತ್ ಮೋಹಿತಂ ನಾಭಿ ಜಾನಾತಿ ಮಾಮೇಭ್ಯ ಪರಮವ್ಯಯಂ. ಸಾತ್ವಿಕ, ರಾಜಸ ಮತ್ತು ತಾಮಸ ಎನ್ನುವ ಮೂರು ಗುಣಗಳಿಂದ ಮೋಹಿತವಾಗಿ ಈ ಸಮಸ್ತ ಜಗತ್ತು ನನ್ನನ್ನು ಅರಿಯದೇ ಇದೆ. ನಾನು ಈ ಗುಣಗಳನ್ನು ಮೀರಿದವನು ಮತ್ತು ಅವ್ಯಯನು. ಇಲ್ಲಿ ಭಗವಂತ ಹೇಳ್ತಾ ಇರುವಂತದ್ದು, ಯಾವಾಗ ಮನುಷ್ಯ ನಾನು, ನನ್ನದು, ನನ್ನ ಮನೆ, ನನ್ನ ಹೆಂಡತಿ, ನನ್ನ ಮಕ್ಕಳು, ನನ್ನ ವೀಧಿ, ನನ್ನ ಊರು, ನನ್ನ ರಾಜ್ಯ, ನನ್ನ ದೇಶ, ಹೀಗೆ ಪ್ರತಿಯೊಂದರಲ್ಲೂ ಏನ್ ಮಾಡ್ಕೊಂಬಿಟ್ಟಿದ್ದಾನೆ, ಹಂಡ್ಕೊಂಡಿದ್ದಾನೆ, ಈ ಬಂಧನದಿಂದ ಅವನು ಹೊರಗಡೆ ಬರ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಆದ್ರೆ ಭಗವಂತ ಎಷ್ಟೋ ಬ್ರಹ್ಮಾಂಡಗಳನ್ನ ಸೃಷ್ಟಿ ಮಾಡಿದ್ರು, ಆ ಸೃಷ್ಟಿಯನ್ನ ನಾನ್ ಮಾಡಿದ್ದೀನಿ ಅಂತ ತಾನೇನು ಅನುಭವಿಸ್ಲಿಕ್ಕೆ ಬರ್ತಾ ಇಲ್ಲ. ಆದ್ರೆ ಅಲ್ಪ ಬುದ್ಧಿ ಆದಂತಹ ಮನುಷ್ಯ ಏನ್ ಮಾಡ್ತಾ ಇದ್ದಾನೆ, ಈ ಬಂಧನದೊಳಗೆ ಸಿಕ್ಕಾಕೊಂಡು ಆ ಗುಣಗಳಿಂದ ಅವನು ಹೊರಗಡೆ ಬರ್ಲಿಕ್ಕೆ ಆಗ್ತಾ ಇಲ್ಲ. ಕಾರಣ ಭಗವಂತನನ್ನ ಅರಿಯದೇ ಇದ್ದಾನೆ, ಅವನ ನಿಜವಾದ ಕರ್ತವ್ಯವನ್ನ ಅರಿತಾ ಇಲ್ಲ. ಆದ್ರೆ ನಿಜವಾದ ಕರ್ತವ್ಯವೇನು? ಭಗವಂತನನ್ನ ಸೇವಿಸುವಂಥದ್ದು, ಭಗವಂತನಿಗೆ ದಾಸನಾಗಬೇಕು. ದಾಸಾನು 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 ದಾಸಾನು. ನಾವ್ ಯಾವಾಗ ದಾಸಾನು 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 ಆಗ್ಲಿಕ್ಕೆ ಹೋಗ್ತೀವಿ? ಯಾರು ಶುದ್ಧ ಭಕ್ತರ ಸಹವಾಸವನ್ನ ಮಾಡಿ ಅವರಿಗೆ ಸೇವೆಯನ್ನ ಮಾಡ್ಲಿಕ್ಕೆ ಹೋಗ್ತೀವಿ, ಗುರುವಿನ ಸೇವೆಯನ್ನ ಮಾಡ್ಲಿಕ್ಕೆ ಹೋಗ್ತೀವಿ, ಆಗ ಈ ಒಂದು ಜ್ಞಾನ ನಮ್ಗೆ ದೊರಕುತ್ತೆ. ಆದ್ರೆ ನಾವೇನ್ ಮಾಡ್ತಿದ್ವಿ? ಬಾಸಾನು 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 ಆಗುತ್ತಾ ಹೋಗ್ತಾ ಇದ್ವಿ. ಆ ಬಾಸ ಆಗ್ಲಿಕ್ಕೆ ಇಚ್ಛೆ ಪಡ್ತಾ ಇರೋ ಕಾರಣ ಈ ಒಂದು ಭಗವಂತನ ನೇರ ಸಂಬಂಧವನ್ನ ನಾವು ಕಳೆದುಕೊಂಡಿದ್ದೀವಿ. ಹಾಗಾಗಿ ಭಗವಂತನಲ್ಲಿ ನಾವು ಸಂಬಂಧವನ್ನ ಸ್ಥಾಪನೆಯನ್ನ ಮಾಡ್ಕೋಬೇಕು. ಸ್ಥಾಪನೆ ಮಾಡ್ಕೋಬೇಕಾದ್ರೆ ಹೇಗೆ ಮಾಡ್ಕೋಬೇಕು? ಗುರುವಿನ ಒಂದು ಆದೇಶದಿಂದ ನಾವು ಈ ಒಂದು ಬಿಡುಗಡೆಯನ್ನ ಮಾಡ್ಕೋಬೇಕು. ಯಾಕಂದ್ರೆ ಅಂದ್ರೆ ನಾನು ಹಿಂದೂ ಇರ್ಬೋದು, ಮುಸ್ಲಿಂ, ಕ್ರಿಶ್ಚಿಯನ್, ಈ ತರ ನಾನಿದ್ದೀನಿ, ಕೆಲವೊಂದನ್ನ ನಾವು ಬಿಡ್ತಾ ಜ್ಞಾನವನ್ನ ತಿಳ್ಕೊಳ್ತಾ ಹೋದಾಗ ನಮ್ಗೆ ಆ ಜ್ಞಾನ ನಮ್ಗೆ ಅರ್ಥ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಈ ಭ್ರಮೆಯನ್ನ ನಾವು ಹೊರಗಡೆ ಬರ್ತೀವಿ. ಜೀವಿಯ ನಿಜವಾದ ಕರ್ತವ್ಯ ಏನು ಅಂದ್ರೆ, ಜೀವೇರ ಸ್ವರೂಪ ನಿತ್ಯ ಕೃಷ್ಣ ದಾಸ, ಭಗವಂತನಿಗೆ ನಾನು ದಾಸನಾಗ್ಬಿಡ್ತೀನಿ. ಹೇಗ್ ನಾನು ಕೃಷ್ಣನಿಗೆ ದಾಸನಾಗ್ಬಿಡ್ತೀನಿ ಅಲ್ಲ, ಆ ಕೃಷ್ಣನನ್ನ ಪೂಜಿಸಿ ಕೃಷ್ಣನನ್ನ ಒಲಿಸ್ಕೊಂಡವರ ದಾಸನಾಗ್ಬೇಕು. ಆಗ ಮಾತ್ರ ಭಗವಂತನ ಆ ಸಾಕ್ಷಾತ್ಕಾರವನ್ನ ಪಡೆದುಕೊಳ್ಳಲಿಕ್ಕೆ ನಮ್ಗೆ ಸಾಧ್ಯ ಆಗತ್ತೆ. ದೈವೀ ಹೇಷ ಗುಣಮಯೀ ಮಮ ಮಾಯಾ ದುರತ್ಯಯ ಮಾಮೇವಾಯಿ ಪ್ರಪದ್ಯಂತೆ ಮಾಯಾಮೇತಂ ತರಂತಿತೆ. ಐಹಿಕ ಪ್ರಕೃತಿಯ ತ್ರಿಗುಣಗಳಿಂದ ಆದ ಈ ನನ್ನ ದೈವಿಕ ಶಕ್ತಿಯನ್ನು ಮೀರುವುದು ಬಹಳ ಕಷ್ಟ. ಆದರೆ ನನಗೆ ಶರಣಾಗತರಾದವರು ಸುಲಭವಾಗಿ ಅದನ್ನು ದಾಟಿ ಹೋಗಬಲ್ಲರು. ಮೂಲತಃ ಜೀವಿಯು ಭಗವಂತನ ಮಗುವೆ. ಯಾಕಂದ್ರೆ ನಾವೆಲ್ಲ ಭಗವಂತನ ಮಕ್ಕಳೇ. ನಾವು ಒಳಗಡೆ ನಾವೇನ್ ಅನ್ಕೊಳ್ತೀವಿ, ನಮ್ಮ ಸಂಕಲ್ಪಗಳು, ನಮ್ಮ ಡಿಸೈರ್ಸ್ ಎಲ್ಲ ಏನಿರುತ್ತೆ, ನಾನೇನೋ ಒಂದನ್ನ ಪಡ್ಕೋಬೇಕು, ನಾನೇನೋ ಒಂದನ್ನ ಅನುಭವಿಸ್ಬೇಕು, ಈ ತರದೆಲ್ಲ ಚಿಕ್ಕ ಪುಟ್ಟ ಆಸೆಗಳನ್ನ ನಾವು ಇಟ್ಕೊಂಡಿರ್ತೇವೆ. ಅಂದ್ರೆ ಭಗವಂತ ಅವನು ವಿಭು, ಅವನು ದೊಡ್ಡ, ಅವನು ಬೃಹತ್ ಆಕಾರವಾಗಿರುವಂಥದ್ದು. ನಾವು ಜೀವಿಗಳು ಅಣು ಮಾತ್ರದವರು. ಹಾಗೆ ಸಣ್ಣ ಸಣ್ಣ ಮಕ್ಕಳ ಒಂದು ಆಸೆಯನ್ನ ಭಗವಂತ ಏನ್ ಮಾಡ್ತಾನೆ, ಈಡೇರಿಸ್ಲಿಕ್ಕೆ ಅವನ ಪ್ರಯತ್ನವನ್ನ ಪಡ್ತಾ ಇರ್ತಾನೆ. ಹಾಗಾಗಿ ಅವನು ಏನ್ ಹೇಳ್ತಾನೆ, ಕರುಣೆಯಿಂದ ಈ ಪ್ರಕೃತಿ ಅನ್ನುವಂಥದ್ದು, ಈ ವೇದಗಳೆಲ್ಲ ಏನಾಗುತ್ತೆ, ಭಗವಂತನನ್ನ ಅರ್ಥ ಮಾಡಿಸ್ಲಿಕ್ಕೆ. ಭಗವಂತನ ಅರ್ಥ ಮಾಡಿಸ್ಲಿಕ್ಕೆ ಅಂತಂದ್ರೆ ಒಂದು ತಾಯಿ ವೇದಗಳು ಅಂತ ಹೇಳ್ಬಹುದು, ಭಗವಂತ ಪಿತೃ ಅಂತ ಹೇಳ್ಬಹುದು. ಆ ಭಗವಂತನ ಬಗ್ಗೆ ತಿಳಿಸ್ಕೊಳ್ಳುವಂಥದ್ದು ಈ ವೇದಗಳು ಎಲ್ಲ ಅಂತ ನಾವು ಅರ್ಥ ಮಾಡ್ಕೋಬಹುದು. ಹಾಗೆ ಆ ಒಂದು ಆ ಜ್ಞಾನವನ್ನ ಪಡೆದುಕೊಂಡು ನಮ್ಮ ತಂದೆಯ ಬಗ್ಗೆ ನಾವು ಅರ್ಥ ಮಾಡ್ಕೋಬೇಕು. ಆದ್ರೆ ಭಗವಂತ ಏನ್ ಮಾಡ್ತಾನೆ, ಅದನ್ನ ಮಾಡದೆ ನಾವು ಇಷ್ಟಪಡುವಂತ ಚಿಕ್ಕ ಪುಟ್ಟ ಸಣ್ಣ ಆಸೆಗಳನ್ನೆಲ್ಲ ಈಡೇರಿಸ್ತಾ ಬರ್ತಾನೆ. ಆದ್ರೆ ನಾವೇನ್ ಮಾಡ್ಬೇಕು, ಆ ಆಸೆಗಳನ್ನ ಪಡೋದು ಬದಲು ನಿಜವಾದ ಜ್ಞಾನದ ಕಡೆ ನಾವು ಮುಖ ಮಾಡ್ಬೇಕು. ಒಂದೇ ಮರದ ಮೇಲೆ ಎರಡು ಗಿಳಿಗಳು ಕೂತಿರತ್ತೆ. ಆ ಒಂದು ಗಿಳಿ ಏನ್ ಮಾಡುತ್ತೆ,
ನನ್ನ ಕಡೆ ಈ ಗಿಳಿ ಯಾವಾಗ ತಿರುಗಿ ನೋಡುತ್ತೆ, ಮಗು ನನ್ನ ಕಡೆ ನೀನ್ ಯಾವಾಗ ತಿರುಗಿ ನೋಡ್ತೀಯ ಅಂತ ಹೇಳಿ ಕಾಯ್ತಾ ಇರುತ್ತೆ. ಇನ್ನೊಂದು ಗಿಳಿ ಏನ ಮಾಡುತ್ತೆ, ಭೌತಿಕದ ಆಸೆಗಳಲ್ಲಿ ತನ್ನನ್ನ ತಾನು ತೊಡಗಿಸ್ಕೊಂಡು ಉಪ್ಪು ಕರ ಉಳಿ ಎಲ್ಲವನ್ನ ತಾನು ತಿಂತ, ಅಂದ್ರೆ ಕಷ್ಟ ಸುಖ ಎಲ್ಲವನ್ನು ಜನ್ಮ ಮೃತ್ಯು ಜರವಾದಿ ಎಲ್ಲವನ್ನ ಅನುಭವಿಸ್ತಾ ನಾನು ನಿನ್ ಕಡೆ ನೋಡಲ್ಲ ಅಂತ ಮುಖ ಹೀಗೆ ಮಾಡ್ಕೊಳುತ್ತೆ. ಹಾಗೇನ್ ಮಾಡುತ್ತೆ, ಭಗವಂತ ಕಾಯ್ತಾ ಇರ್ತಾನೆ, ಆಯ್ತು ನಿನ್ಗೆ ಎಷ್ಟು ದಿವಸ ಬೇಕು, ಎಷ್ಟು ದಿವಸ ಇನ್ನೂ ಎಷ್ಟು ಜನ್ಮ ಬೇಕೋ ತಗೋ ತಗೋ ಅಂತ ಹೇಳಿ ಕೊಡ್ತಾ ಇರ್ತಾನೆ. ಜೀವಿ ಅದನ್ನ ಅನುಭವಿಸ್ಕೊಂಡು ಇದೇ ಸತ್ಯ ಅಂತ ಹೇಳಿ ಈ ಕಡೆ ಮುಖ ಮಾಡ್ತಾ ತನ್ನ ಆಸೆಗಳನ್ನ ಈಡೇರಿಸ್ಕೊಳ್ತಾ ಹೋಗ್ತಾ ಇದೆ. ಈ ಇದನ್ನೆಲ್ಲ ಬಿಟ್ಟು ಯಾರು ನಿಜವಾಗ್ಲೂ ಭಗವಂತನಿಗೆ ಶರಣಾಗದಕ್ಕೆ ಪ್ರಯತ್ನವನ್ನ ಮಾಡ್ತಾರೆ, ಸುಲಭವಾಗಿ ಈ ಭವಸಾಗರವನ್ನ ದಾಟಲಿಕ್ಕೆ ಭಗವಂತನ ಹತ್ರ ಹೋಗ್ಲಿಕ್ಕೆ ಖಂಡಿತವಾಗ್ಲೂ ನಮ್ಗೆ ಅವಕಾಶ ಇದೆ ಅಂತ ಈ ಶ್ಲೋಕ ನಮ್ಗೆ ಹೇಳುತ್ತೆ. ನಾಮಾಂ ದೃಷ್ಟಿ ನೋ ಮೂಢ ಪ್ರಪದ್ಯಂತೆ ನರಾದಮಃ ಮಯಾಯ ಪಹೃತ ಜ್ಞಾನ ಆಸುರಂ ಭಾವಮಾಶ್ರಿತಾಃ. ಅತ್ಯಂತ ಮೂರ್ಖರು ನರಾದಮರು ಮಾಯೆಯಿಂದ ನಷ್ಟರಾದವರು ಅಸೂರಿ ಸ್ವಭಾವದವರು ಈ ಬಗೆಯ ದುಷ್ಟರು ನನಗೆ ಶರಣಾಗುವುದಿಲ್ಲ. ಇಲ್ಲಿ ಹೇಳ್ತಾ ಇರುವಂತದ್ದು ಯಾರೆಲ್ಲ ನನಗೆ ಶರಣಾಗಲ್ಲ ಅಂತಂದ್ರೆ ಮೂರ್ಖರು. ಮೂರ್ಖರು ಮೀನ್ಸ್ 24 ಗಂಟೆಗಳ ಕಾಲ ಕೆಲಸವನ್ನ ಮಾಡ್ತಾ ಅವ್ರಿಗೆಲ್ಲ ಇರುತ್ತೆ, ಬಿ ಬಿ ಶುಗರು ಎಲ್ಲವೂ ಇರುತ್ತೆ, ಏನನ್ನು ತಿನ್ಲಿಕ್ಕೆ ಆಗೋದಿಲ್ಲ. ಬೆಳಗ್ಗೆ 5 ಗಂಟೆಯಿಂದ ಮತ್ತೆ ರಾತ್ರಿ 12-1-3 ಗಂಟೆ ಅವ್ರು ಕೆಲಸ ಮಾಡ್ತಾನೆ, ಕತ್ತೆಗಳ ಹಾಕಿ ದುಡಿತಿರ್ತಾರೆ. ರಾತ್ರಿ ಬಂದು 2 ಚಪಾತಿ ಒಂದಿಷ್ಟು ಪಲ್ಯವನ್ನ ತಿನ್ನೋದಕ್ಕೋಸ್ಕರ ಇಷ್ಟು ಕಷ್ಟ ಮೂರ್ಖತನದಿಂದ ಜೀವನವನ್ನ ಮಾಡ್ಕೊಳ್ತಾ ಹೋಗ್ತಾರೆ. ಇವರಿಗೆ ಭಗವಂತ ಇದ್ದಾನೆ, ಭಗವಂತನ ಸೇವೆಯನ್ನ ಮಾಡ್ಬೇಕು, ಭಗವದ್ ಧ್ಯಾನವನ್ನ ಮಾಡ್ಬೇಕು, ಆರಾಧನೆ ಮಾಡ್ಬೇಕು ಅಂತಹ ಜ್ಞಾನ ಅವರಿಗೆ ಇರದ ಕಾರಣ ಅವ್ರು ಏನ್ ಮಾಡ್ತಾರೆ, ಸತತವಾಗಿ ಅವರ ಒಂದು ಭೌತಿಕ ಇಚ್ಛೆಯಲ್ಲಿ ಕೆಲಸವನ್ನ ಮಾಡ್ತಾ ಜೀವನ ಕಳೀತಾ ಇದ್ದಾರೆ. ಇವರು ಮೂರ್ಖರು, ಇವರು ಭಗವಂತನ ಕಡೆ ಬರೋದಿಲ್ಲ. ಇನ್ನ ನರಾದಮರು ಅಂದ್ರೆ ನರಾದಮರು ಅಂದ್ರೆ ಅವರು ಜ್ಞಾನದಿಂದ ನಷ್ಟರಾದವರು, ಭಗವಂತನ ಬಗ್ಗೆ ತಿಳುವಳಿಕೆ ಹೇಳ್ತಾ ಇರೋರು, ನಂತರ ಒಂದು ರೀತಿಯಲ್ಲಿ ಬೇರೆಯವ್ರ ಮೇಲೆ ಗೂಂಡಯಿಸಂ ಮಾಡ್ಬಿಟ್ಟು ಅವರಿಂದ ದುಡ್ಡನ್ನ ಪಡ್ಕೊಳ್ಳುವಂತವ್ರು, ಆ ತರದ ಜನರ ನರಾದಮರು. ಈ ಒಂದು ಕೋಲ್ಕತ್ತಾದಲ್ಲಿ ಮಾಯಾಪುರ ಅಲ್ಲಿ ಕೂಡ ಈ ಒಂದು ಘಟನೆ ನಡೆಯುತ್ತೆ. ಮದಾಯಿ ಜಗಾಯಿ ಮದಾಯಿ ಅನ್ನೋಂಥವ್ರು ಏನ್ ಮಾಡ್ತಾರೆ, ಪ್ರತಿನಿತ್ಯ ಅಲ್ಲಿದ್ದಂತಹ ಊರಲ್ಲಿರುವಂತಹ ಎಲ್ಲರ ಮೇಲೆ ಅಂಗಡಿಗಳ ಹತ್ರ ಹೋಗಿ ಒಡೆಯುವಂಥದ್ದು ಅಥವಾ ಮಾಡದೇ ಇಂದ ಪಾಪವೇ ಇಲ್ಲ, ಎಲ್ಲ ರೀತಿಯಾದಂತಹ ಪಾಪಗಳನ್ನ ಮಾಡ್ತಾ ಇರ್ತಾರೆ. ಅವರೆಲ್ಲ ಇವ್ರಿಗೆ ಒಂದ್ ರೀತಿ ಬೇಡದ ಮಾತುಗಳನ್ನ ಆಡ್ತಿದ್ವಿ, ಯಾವಾಗಪ್ಪ ಇವ್ರ ಸಾಹಸ ನಮ್ಗೆ ಹೀಗೆ ತಪ್ಪುತ್ತೆ ಅಂತ. ಒಮ್ಮೆ ಬರ್ತಾರೆ ನೀತಾಯಿ ಅವ್ರು ಬರ್ತಾರೆ, ನಂತರ ಬಂದು ಅವ್ರಿಗೆ ಜ್ಞಾನೋಪದೇಶವನ್ನ ಮಾಡ್ತಾರೆ, ಅವ್ರಿಗೆ ಹೊಡೆದು ಬಿಡ್ತಾರೆ. ಯಾರು ಇವ್ರು ಜಗಾಯ್ ಮಗೈ ಹೊಡೆದ ತಕ್ಷಣ ಅವ್ರಿಗೆ ಏನಾಗುತ್ತೆ, ರಕ್ತ ಬರುತ್ತೆ. ಆ ರಕ್ತವನ್ನ ನೋಡಿದ ತಕ್ಷಣ ಏನ್ ಮಾಡ್ತಾರೆ, ಗೌರ್ನಿ ತಾಯಿ ಬರ್ತಾರೆ, ಗೌರ ಬರ್ತಾರೆ, ಗೌರಂಗ ಬಂದು ಅವ್ರಿಗೆ ಶಿಕ್ಷೆ ಕೊಡ್ಬೇಕು ಅಂತ ಹೇಳಿ ಸುದರ್ಶಿತ ಚಕ್ರನ ಅವ್ನು ಬಿಡ್ಲಕ್ಕೆ ಹೋಗ್ತಾರೆ. ಅವರು ಹೋಗ್ತಾರೆ, ಯಾರು ನೀತಾಯಿ ಪ್ರಭು ಹೋಗ್ಬಿಟ್ಟು ಹೇಳ್ತಾರೆ, ಇದು ಕಲಿಯುಗ ಇದೆ, ದಯವಿಟ್ಟು ನೀವು ಸುದರ್ಶನ ಚಕ್ರವನ್ನ ಇಲ್ಲಿ ತಗಿಲಿಕ್ಕಿಲ್ಲ. ನೀವು ಅವ್ರ ಪ್ರೀತಿಯಿಂದ ಹೇಳ್ಬೇಕು, ಕಲಿಯುಗದಲ್ಲಿ ಇರುವಂತವ್ರು ಮಂದಮತಿಗಳು, ಅವರಿಗೆ ನಾವು ಪ್ರೀತಿಯಿಂದ ಹೇಳದಷ್ಟೇ ಅವ್ರು ಕೇಳ್ತಾರೆ, ನೀವೀಗೆಲ್ಲ ಆ ಚಂಕಚಕ್ರವನ್ನೆಲ್ಲ ಅಂದ್ರೆ ಸುದರ್ಶನ ಚಕ್ರದಿಂದ ಅವ್ರಿಗೆ ಶಿಕ್ಷೆಯನ್ನು ಮಾಡುವ ಆಗಿಲ್ಲ ಅಂತ ಹೇಳಿದಾಗ ಅವ್ರು ಏನ್ ಮಾಡ್ತಾರೆ, ಆ ಹೇಳುವಂತಹ ಒಂದು ಇದೆ ಅಲ್ಲ ಭಾವನೆ, ಆ ಗೌರಾಂಗಯಿಂದ ತಪ್ಪಿಸಿದ್ರಲ್ಲ ಆ ನೀತಾಯಿ ಪ್ರಭುಗಳ ಮೇಲೆ ಇವರಿಗೆ ಇಬ್ಬರಿಗೂ, ಈ ಗೂಂಡಗಳಿಗಿಬ್ರಿಗೂ, ಜಗಾಯಿ ಮದಾಯಿಗಿಬ್ರಿಗೂ ಏನಾಗತ್ತೆ, ಪ್ರೀತಿ ಬರುತ್ತೆ. ಅಲ್ಲಿಂದ ಅವರು ಭಕ್ತಿನ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಯಾರಿಗೆಲ್ಲ ಹೊಡೆದಿದ್ರು, ಯಾರ ಹತ್ರ ಎಲ್ಲ ತಪ್ಪು ರೀತಿಯಲ್ಲಿ ನಡ್ಕೊಂಡಿದ್ರು, ಅವ್ರ ಹತ್ರ ಎಲ್ಲ ಹೋಗ್ಬಿಟ್ಟು ಇವ್ರು ಏನ್ ಮಾಡ್ತಾರೆ, ಕ್ಷಮೆಯನ್ನ ಕೇಳ್ತಾರೆ. ಅವ್ರಿಗೆ ನಂಬಿಕೆ ಬರೋದಿಲ್ಲ, ಇವ್ರು ನಿಜವಾಗ್ಲೂ ಬಂದಿದಾರಾ ಅಥವಾ ಏನಾದ್ರು ಮತ್ತೆ ಹೊಡಿಲಿಕ್ಕೆ ಬಂದಿದಾರಾ, ಮತ್ತೆ ನಮ್ಮ ಹತ್ರ ದುಡ್ಡು ಕಸ್ಲಿಕ್ಕೆ ಬಂದಿದಾರ ಅಂತ ಹೇಳಿ ಏನ್ ಮಾಡ್ತಾರೆ, ಮತ್ತೆ ಅವ್ರಿಗೆ ಕೆಲವರೆಲ್ಲ ಹೊಡೆದು ಹೊಡಿತಾರೆ. ಆ ಹೊಡೆದಾಗ ಇವ್ರು ಏನ್ ಮಾಡ್ತಾರೆ, ವಿನಮ್ರರಾಗಿರ್ತಾರೆ, ಯಾಕಂದ್ರೆ ಅವ್ರಿಗೆ ತಪ್ಪು ಅರಿವಾಗಿರುತ್ತೆ, ಓ ನಾನು ತಪ್ಪನ್ನ ಮಾಡಿದ್ದೇನೆ, ಹಾಗಾಗಿ ಶಿಕ್ಷೆ ನಾನು ಅನುಭವಿಸ್ತೇನೆ ಅಂದಾಗ ಹೊಡೆದು 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 ಅವ್ರಿಗೆ ಸಾಕಾಗ್ಬಿಡತ್ತೆ, ಅಯ್ಯೋ ನಾವ್ ಎಷ್ಟು ಹೊಡೆದು ಹೊಡೆಸ್ಕೊಳ್ತಿದಾರೆ, ನಿಜವಾಗ್ಲೂ ಇವ್ರು ಬದಲಾಗಿದ್ದಾರೆ ಅಂತೇಳಿ ಒಂದು ನಂಬಿಕೆ ಬರುತ್ತೆ. ಹೀಗೆ ಆ ಒಂದು ರೀತಿಯಲ್ಲಿ ಇರುವಂತಹ ಜನಗಳು ಕೂಡ ಯಾವಾಗ ಭಕ್ತರ ಸಹವಾಸವನ್ನ ಮಾಡ್ತಾರೆ ಆಗ ನಿಜವಾಗ್ಲೂ ಅವ್ರಿಗೂ ಭಕ್ತಿಯ ಬಗ್ಗೆ ಅರಿವು ಆಗುತ್ತೆ, ಅವ್ರು ಕೂಡ ಭಕ್ತರಾಗಲಿಕ್ಕೆ ಸಾಧ್ಯ ಆಗುತ್ತೆ. ಇಲ್ಲೊಂದು ನಾವು ಗಮನಿಸ್ಬೇಕು, ಯಾವಾಗ ಭಕ್ತರ ಒಂದು ಸಹವಾಸವನ್ನ ನಾವು ಮಾಡ್ತೀವಿ, ಎಂತ ಒಂದು ಸ್ಥಿತಿಯಲ್ಲಿದ್ರು ಕೂಡ ಭಕ್ತರಾಗ್ಲಿಕ್ಕೆ ಸಾಧ್ಯ ಆಗ್ತಾರೆ. ಆದ್ರೆ ಕೆಲವ್ರು ಆಗದಿಲ್ಲ ಅಂತ ಹೇಳ್ತಾರೆ. ಆಸುರಿ ಗುಣದವರು, ಆಸುರಿ ಗುಣದವರು ಅಂತಂದ್ರೆ ಕೆಲವೆಲ್ಲ ಆಗೆಲ್ಲ ನಡೀತಾ ಇತ್ತು, ದೇವತೆಗಳ ಮೇಲೆ ಒಂದು ಯುದ್ಧವನ್ನ ಮಾಡುವಂಥದ್ದು, ಎಲ್ಲವನ್ನ ಆಕ್ರಮಣ ಮಾಡ್ಕೊಳ್ಳುವಂಥದ್ದು ಈಗ್ಲೂ ಕೂಡ ನಡೀತಾನೆ ಇರತ್ತೆ. ಈ ಕಲಿಯುಗಕ್ಕೆ ಸಂಬಂಧಪಟ್ಟ ಹಾಗೆ ಬೇರೆಯವರ ಆಸ್ತಿಯನ್ನ ಕದ್ಕೊಳ್ಳುವಂಥದ್ದು, ಬೇರೆಯವರ ಸಂಪತ್ತನ್ನ ಲೂಟಿ ಮಾಡಿ ಈ ತರದ್ದೆಲ್ಲ ಇರತ್ತೆ. ಆ ತರದ್ದು ಜನಗಳು ಕೂಡ ಈ ಭಗವಂತನನ್ನ ನಂಬಲಿಕ್ಕೆ ಅವ್ರಿಗೆ ಕಷ್ಟ ಆಗುತ್ತೆ, ಅವರೆಲ್ಲ ಶರಣ ಆಗೋದಿಲ್ಲ. ಜ್ಞಾನದಿಂದ ನಷ್ಟ, ಹೆಚ್ಚಾಗಿ ಜ್ಞಾನವನ್ನು ಪಡ್ಕೊಂಡ್ರು ಕೂಡ ಯಾರು ಹೇಳಿದ್ ಮತ್ತು ಕೇಳೋದಿಲ್ಲ, ಅಂತವ್ರು ಕೂಡ ಭಗವಂತನನ್ನ ಆಶ್ರಯ ಮಾಡ್ಲಿಕ್ಕೆ ಬರೋದಿಲ್ಲ.
चतुर्विधा भजन्ते मां जना सुकृते नोर्जुन आर्तो जिज्ञासुरार्थी ज्ञानी चापरतर्षभा ಭರತವಂಶಜರಲ್ಲಿ ಶ್ರೇಷ್ಠನಾದ ಅರ್ಜುನನೇ ನಾಲ್ಕು ವಿಧಗಳ ಪುಣ್ಯವಂತರು ನನಗೆ ಭಕ್ತಿ ಸೇವೆಯನ್ನು ಮಾಡಲು ಪ್ರಾರಂಭಿಸುತ್ತಾರೆ. ದುಃಖಿಗಳು, ಜಿಜ್ಞಾಸೆಗಳು, ಐಶ್ವರ್ಯವನ್ನು ಬಯಸುವರು ಮತ್ತು ಪರಸ್ಪರದ ಜ್ಞಾನ ಅನ್ವೇಷಣೆ ಮಾಡುವರು ಅವರೇ ಈ ನಾಲ್ಕು ಬಗೆಯ ಜನರು. ಮತ್ತೆ ಈ ನಾಲ್ಕು ರೀತಿಯ ಜನರು ಬರೋದಿಲ್ಲ, ಇನ್ನು ನಾಲ್ಕು ರೀತಿಯಾದಂತಹ ಜನರು ಬರ್ತಾರೆ. ಯಾರು ಅಂತಂದ್ರೆ ದುಃಖಿಗಳು. ಯಾವುದೋ ಒಂದು ರೀತಿಯಾದಂತಹ ದುಃಖವನ್ನ ಇಲ್ಲಿ ನಾವು ನೋಡ್ತಾ ಇದ್ದೇವೆ. ಆಕ್ರನಂದನದಿಂದ ಕೂಗ್ತಾ ಇರುವಂತಹ ಗಜೇಂದ್ರ ಮೋಕ್ಷ, ಈ ಕತೆ ಎಲ್ಲರಿಗೂ ಗೊತ್ತಿರುವಂತದ್ದೇ. ಆ ಮಕರ ಬಂದು ಕಾಲನ್ನ ಹಿಡಿದಾಗ ಅದು ಯಾವ ದೇವತೆಗಳನ್ನು ಕೂಡ ಪ್ರಾರ್ಥನೆ ಮಾಡೋದಿಲ್ಲ. ಯಾಕೆ ಅಂತಂದ್ರೆ ಹಿಂದಿನ ಜನ್ಮದಲ್ಲಿ ಆ ಒಂದು ಒಬ್ಬ ರಾಜನಾಗಿರ್ತಾನೆ, ಇಂದ್ರದುಮ್ಯ ಅಂತ. ಆ ರಾಜ ಒಂದು ಯಾವುದೋ ಒಂದು ಶಾಪಕ್ಕೆ, ಋಷಿಯ ಒಂದು ಶಾಪಕ್ಕೆ ಗುರಿಯಾಗಿ ಆನೆಯ ಒಂದು ದೇಹವನ್ನ ಪಡೆದುಕೊಂಡಿರ್ತಾನೆ. ಆ ಒಂದು ಗುಂಪಿನಲ್ಲಿ ಹೋಗಿ ನೀರನ್ನು ಕುಡಿತಾ ಇರ್ಬೇಕಾದ್ರೆ ಒಂದು ಮಕರ ಬಂದು ಅವ್ರ ಕಾಲನ್ನು ಹಿಡಿಯುತ್ತೆ. ಅಲ್ಲಿ ಆ ಕ್ಷಣಕ್ಕೆ ಅವರಿಗೆ ಹಿಂದಿನ ಸುಕೃತ ಆನೆಗೆ ನೆನಪಾಗುತ್ತೆ. ಆ ನೆನಪಾದಾಗ ಭಗವಂತನ ಸ್ಮರಣೆಯನ್ನ ಬಿಟ್ಟು ಬೇರೆ ಏನು ಮಾಡಲ್ಲ. ಎಲ್ಲ ದೇವತೆಗಳು ಕಾತರದಿಂದ ಕಾಯ್ತಾ ಇರ್ತಾರೆ. ಒಂದು ಬಾರಿ ನನ್ನ ಹೆಸರನ್ನ ಕರೆದ್ರೆ ಸಾಕು, ನಾನು ಹೋಗಿ ಆನೆಯನ್ನ ನಾನು ಪಾರ್ ಮಾಡ್ಬೇಕು ಅಂತ ಹೇಳಿ ಎಲ್ಲ ದೇವತೆಗಳು ನೋಡ್ತಾ ಇರ್ತಾರೆ. ಒಂದೇ ಒಂದು ಮಾತು ಕೂಡ ಬೇರೆ ದೇವತೆಗಳನ್ನ ಅಲ್ಲಿ ಕರೆಯದೇ ಇಲ್ಲ. ಆನೆ ಪರಮಾತ್ಮನನ್ನೇ ಕರೀತಾನೆ ಇರುತ್ತೆ. ಆಗ ಪರಮಾತ್ಮ ಬಂದು ಏನ್ ಮಾಡ್ತಾರೆ, ಆನೆಯನ್ನ ಆ ಒಂದು ಸುದರ್ಶನ ಚಕ್ರದಿಂದ ಆ ಮಕರ ತಲೆಯನ್ನ ಕತ್ತರಿಸ್ತಾರೆ. ಆಗ ಆನೆ ಏನ್ ಮಾಡುತ್ತೆ, ಕೊಳದಲ್ಲಿ ಇರುವಂತಹ ಒಂದು ಹೂವನ್ನ ಕಿತ್ತು, ಭಗವಂತ ನನ್ನ ಹತ್ರ ಏನೂ ಇಲ್ಲ, ತಕ್ಷಣಕ್ಕೆ ಇರುವಂತದ್ದು ಇದೊಂದೇ ಅಂತ ಹೇಳಿ ಭಗವಂತನಿಗೆ ಅರ್ಪಿತವನ್ನ ಮಾಡುತ್ತೆ. ಹಾಗಾಗಿ ದುಃಖದಲ್ಲಿ ಇರುವಂತವ್ರು ಭಗವಂತನನ್ನ ನೆನೆದ್ರೆ ಖಂಡಿತವಾಗ್ಲೂ ಭಗವಂತ ಅಲ್ಲಿಗೆ ಬರ್ತಾನೆ. ನಂತರ ದ್ರೌಪದಿಯು ಕೂಡ ಅಷ್ಟೇನೆ. ಅವಳು ಏನ್ ಮಾಡ್ತಾಳೆ, ಆ ಒಂದು ಸಭೆಯಲ್ಲಿ ಆ ದುರ್ಯೋಧನನ ಒಂದು ಕೃತ್ಯಕ್ಕೆ ಅವಳು ಬಲಿಯಾಗಿ ಆ ಒಂದು ದುಶ್ಯಾಸನ ಅವಳ ಒಂದು ಸೀರೆಯನ್ನ ಇದ್ ಮಾಡ್ಬೇಕಾದ್ರೆ ಆಕೆ ಕೂಡ ಕರಿತಿರ್ತಾಳೆ, ಭಗವಂತ ಗೋಪಿ ವಲ್ಲಭ ದ್ವಾರಕಾನಾಥ ವೃಂದಾವನವಾಸಿ ಎಲ್ಲಿದ್ಯಾಬ್ಬ ಅಂತ ಕರೆದಾಗ ಬರ್ತಿಲ್ಲ, ಎರಡೂ ಕೈಗಳನ್ನ ಮೇಲೆ ಐತೆ, ಹೇ ಹೃದಯ ನಿವಾಸಿ ಕೃಷ್ಣ ನನ್ನನ್ನ ಕಾಪಾಡು ಅಂತ ಹೇಳಿ ಅವಳು ಆ ದುಃಖದಿಂದ ಅವಳು ಭಾವದಿಂದ ಅವಳನ್ನ ಕರೆದಾಗ ತಕ್ಷಣ ಏನ್ ಮಾಡ್ತಾನೆ, ಅವನ್ ಬಂದು ಅಕ್ಷಯವಾಗಿ ಸೀರೆಯನ್ನ ಕೊಟ್ಟು ಅವಳನ್ನ ಕಾಪಾಡ್ತಾಳೆ. ಹೀಗೆ ಯಾರೆಲ್ಲ ದುಃಖದಲ್ಲಿ ಇರ್ತಾರೆ ಅವರಿಗೆ ಖಂಡಿತವಾಗ್ಲೂ ಭಗವಂತ ಅವರನ್ನ ಕಾಪಾಡ್ತಾರೆ. ನಂತರ ಈ ಕಡೆ ಬಂದಾಗ ಪರೀಕ್ಷಿತ್ ಮಹಾರಾಜ ಅವರು ಶುಕಮುನಿಗಳು ತಂದೆ ತಾಯಿಯ ಹೊಟ್ಟೆಯಲ್ಲಿ ಬಹಳ ವರ್ಷಗಳ ಕಾಲ ಇದ್ಬಿಡ್ತಾರೆ. ಅವರು ಹೊರಗಡೆನೆ ಬರೋದಿಲ್ಲ. ಒಂದು ಮಗು ಜನನವಾಗ್ಬೇಕಂದ್ರೆ ಒಂದು 9 ತಿಂಗಳು 10 ತಿಂಗಳು ಅಷ್ಟೇ. ಆದ್ರೆ ಇವರು ಸುಮಾರು ವರ್ಷಗಳು ಹೊರಗಡೆನೆ ಬರೋದಿಲ್ಲ. ಆಗ ವ್ಯಾಸರು ಹೋಗಿ ಭಗವಂತನಿಗೆ ಹೇಳ್ತಾರೆ, ಯಾಕೆ ಹೊರಗಡೆ ಬರೋದಿಲ್ಲ ಅಂತಂದ್ರೆ ಈ ಭೌತಿಕ ಜಗತ್ತಲ್ಲಿ ಹೊರಗಡೆ ಬಂದ್ರೆ ಮಾಯೆ ನನ್ನನ್ನು ಅಟ್ಯಾಕ್ ಮಾಡ್ಬಿಡುತ್ತೆ, ಈ ಮಾಯೆಗೆ ನಾನು ಒಳಪಟ್ಬಿಡ್ತೀನಿ, ಅದಕ್ಕೆ ನನಗೆ ಈ ಪ್ರಪಂಚ ಬೇಡ, ಈ ಭೌತಿಕ ಜಗತ್ ಬೇಡ ಅಂತ. ಯಾಕಂದ್ರೆ ಮಹಾನ್ ಪುರುಷರು ಸಿದ್ಧರು ಅವ್ರಿಗೆಲ್ಲ ಈ ಭೌತಿಕ ಜಗದಲ್ಲಿ ವಾಸ ಮಾಡ್ಲಿಕ್ಕೆ ಅವ್ರಿಗೆ ಇಷ್ಟ ಆಗಲ್ಲ. ಯಾಕಂತಂದ್ರೆ ಇದು ಬಹಳ ಭಯಂಕರವಾದಂತಹ ಮಾಯೆಗೆ ಪ್ರಭಾವ ಆಗುವಂತಹ ಒಂದು ಲೋಕ. ಹಾಗಾಗಿ ಅವ್ರು ಇಲ್ಲಿಗೆ ಬರ್ಲಿಕ್ಕೆ ಇಷ್ಟಪಡೋದಿಲ್ಲ. ಆಗ ಭಗವಂತನೇ ಸ್ವಯಂ ಬಂದು ಹೇಳ್ತಾನೆ, ನೋಡು ಶುಕಮುನಿ, ನೀನೇನು ಭಯ ಪಡುವ ಆಗತ್ತೇ ಇಲ್ಲ, ನೀನು ಹೊರಗಡೆ ಬರ್ಬೋದು. ನೀನ್ ಯಾವಾಗ ನನ್ನನ್ನೇ ನೆನಪು ಮಾಡ್ಕೊಳ್ತಾ ಇರ್ತೀಯಲ್ಲ, ಆಗ ಈ ಮಾಯೆ ನಿನಗೆ ಏನೋ ಮಾಡೋದಿಲ್ಲ. ಆ ಮಾತನ್ನ ನಮಗೂ ಅಪ್ಲೈ ಆಗುತ್ತೆ. ಯಾವಾಗ ಭಗವಂತನಿಗೆ ನಾವು ಶರಣಾಗಿ ಪ್ರತಿ ಸಾರಿ ಭಗವಂತನನ್ನೇ ನೆನೆಸ್ತಾ ಇರ್ತೀವಿ, ಆಗ ಈ ಮಾಯೆ ಅನ್ನೋದು ನಮ್ಗೆ ಅಟ್ಯಾಕ್ ಮಾಡೋದಿಲ್ಲ. ನಾವು ಒಂದು ಯಾವ್ದೋ ಒಂದು ಫಂಕ್ಷನ್ ಹೋಗ್ತೀವಿ, ತುಂಬಾ ಎಕನಾಮಿಕಲಿ ತುಂಬಾ ಚೆನ್ನಾಗಿದ್ರೆ ಒಂದು ಫಂಕ್ಷನ್ ಅಟೆಂಡ್ ಮಾಡಿದ್ಕೆ ಹೋಗಿದೀವಿ, ಅಲ್ಲಿ ನೋಡಿದಂತಹ ಒಂದು ವಸ್ತುಗಳು, ಅಲ್ಲಿರುವಂತಹ ಒಂದು ವಾತಾವರಣ ನಮ್ಮನ್ನ ಏನ್ ಮಾಡುತ್ತೆ, ಮೋಹಮಗ್ನನಾಗಿ ಮಾಡ್ಬಿಡುತ್ತೆ. ಅದು ಅಯ್ಯೋ ನನಗೂ ಹೇಗೆ ಬೇಕಿತ್ತು, ನಾನು ಹೇಗೆ ಮಾಡ್ಬೇಕು ಮುಂದಿನ ದಿನಗಳು, ಏನೋ ಒಂದು ರೀತಿಯಲ್ಲಿ ನಾವೇನ್ ಮಾಡ್ತೀವಿ, ಅದಕ್ಕೆ ಅಂಟ್ಕೊಬಿಡ್ತೀವಿ, ಮಾಯೆಗೊಳಗಾಗ್ಬಿಡ್ತೀವಿ. ಆಗ ಏನಾಗತ್ತೆ, ನಾವು ಪತನಕ್ಕೆ ಹೋಗ್ತೀವಿ. ಅದು ಪರ್ಮನೆಂಟ್ ಅಲ್ಲ ಅನ್ನೋದು ನಮ್ಗೆ ಗೊತ್ತಿರಲ್ಲ. ಅದು ಜ್ಞಾನ ಇರೋನಿಗೆ ಗೊತ್ತಿರುತ್ತೆ, ಇದೆಲ್ಲ ಪರ್ಮನೆಂಟ್ ಅಲ್ಲ, ನಾನು ಇದಕ್ಕೆ ಟೆಂಪ್ರರಿ ಆಗಿರೋದಕ್ಕೆ ಪರ್ಮನೆಂಟ್ ಸೊಲ್ಯೂಷನ್ ಹುಡ್ಕೊಡ್ಕೆ ನಾನು ಹೋಗ್ಬಾರ್ದು, ನನ್ನ ಸಮಯವನ್ನ ನಾನು ವ್ಯರ್ಥ ಮಾಡ್ಕೋಬಾರ್ದು ಅಂತ ಅವ್ನಿಗೆ ಅರಿವಾಗುತ್ತೆ. ಹಾಗೆ ಇಲ್ಲಿ ಶುಕಮುನಿಗಳು ಕೂಡ ಆಯ್ತು ಅಂತ ಹೇಳಿ ಬಂದು ಅವರು ಯೌವನದಲ್ಲಿದ್ರೂ ಕೂಡ ಅವರು ಪಕ್ಕದಲ್ಲೇ ಹಾಸು ಹೋದ್ರು ಹೆಣ್ಣು ಮಕ್ಕಳು ಏನ್ ಮಾಡ್ತಾರೆ, ಅವರು ಸ್ನಾನವನ್ನ ಮಾಡ್ತಿದ್ರು ಕೂಡ ಕೆಲವೊಂದು ಕಥೆಗಳು ಬರುತ್ತೆ ಮುಂದೆ, ಅವ್ರು ಏನು ಅನ್ಕೊಳ್ಳಲ್ಲ. ಯಾಕಂತಂದ್ರೆ ಅವರು ಈ ಒಂದು ಪ್ರಾಪಂಚಿಕ ಒಂದು ಜ್ಞಾನದಲ್ಲಿ ಇರಲ್ಲ, ಯಾವಾಗ್ಲೂ ಭಗವದ್ ಜ್ಞಾನದಲ್ಲಿ ಇರ್ತಾರೆ. ಹಾಗಾಗಿ ಅವರನ್ನ ಯಾರು ನೋಡಿದ್ರು ಅವರು ಮಹಾಪುರುಷ ಅಂತ ಅವ್ರ ಪರಿಗಣನೆ ಮಾಡ್ತಾ ಇದ್ರು. ಹಾಗಾಗಿ ನಾವು ಯಾವಾಗ ಈ ಭಗವಂತನನ್ನ ಧ್ಯಾನ ಮಾಡ್ತೀವಿ, ಆಗ ನಮ್ಗೆ ಈ ಭೌತಿಕ ಜಗತ್ತಿನ ಮಾಯೆಗೆ ಭಯ ಪಡುವಾಗತ್ತೆ. ಇಲ್ಲ, ನಮ್ಮ ಪರೀಕ್ಷಿತ್ ಮಹಾರಾಜರು 7 ದಿನದಲ್ಲಿ ಸಾವಿದೆ, ನಾನು ಏನ್ ಮಾಡ್ಲಿ ಅಂತ ಹೇಳಿದಾಗ ಆ ಶುಕಮುನಿಗಳು ಹೇಳುವುದು, ಭಗವದ್ ಧ್ಯಾನವನ್ನ ನೀನು ಮಾಡದೆ ಆದ್ರೆ 7 ದಿನದಲ್ಲಿ ಖಂಡಿತವಾಗ್ಲೂ ನೀನು
ಭಗವದ್ಧಾಮಕ್ಕೆ ಹೋಗ್ಬೋದು, ನಿಮ್ಗೆ ಮುಕ್ತಿಯನ್ನ ಪಡ್ಕೋಬಹುದು, ಭಗವತ್ ಸಾಕ್ಷಾತ್ಕಾರವನ್ನ ಮಾಡ್ಬೋದು, ಇದ್ರಿಂದ ಏನ್ ತೊಂದ್ರೆ ಇಲ್ಲ. ಇನ್ನೊಂದು ಸಮಯದ ಅಂದಾಗ ಹಗಲು ರಾತ್ರಿ ಹೇಳುವಂತವರು ಮಹಾತ್ಮರು, ಕೇಳುವಂತವರು ಮಹಾತ್ಮರು, ಅವರಿಬ್ಬರು ಭಗವದ್ ಧ್ಯಾನವನ್ನ ಭಾಗವತಂನ ಕೇಳ್ತಾ ಅವರು ಭಗವತ್ ಸಾಕ್ಷಾತ್ಕಾರವನ್ನ ಪಡೆದುಕೊಳ್ತಾರೆ. ನಂತರ ಧ್ರುವ ಮಹಾರಾಜನ ಕಥೆ ನಾನು ಹೇಳಿದ್ದೇ ಇದೆ, ಅವರು ಹೇಳ್ತಾರೆ ಕೊನೆಗೆ ಭಗವತ್ ಸಾಕ್ಷಾತ್ಕಾರನ ಮಾಡ್ಕೊಂಡ್ಮೇಲೆ ಇಷ್ಟು ವಜ್ರ ವೈಡೂರ್ಯನೇ ನನ್ನ ಮುಂದೆ ಇರ್ಬೇಕಲ್ಲ, ವಜ್ರವೇ ನನ್ನ ಮುಂದೆ ಕಣ್ಮುಂದೆ ಕಾಣ್ತಿದೆ, ಚಿಕ್ಕೊಂದು ಗಾಜಿನ ಚೂರಿಗೋಸ್ಕರ ನಾನು ನಿನ್ನ ನಾನು ಇಷ್ಟೊಂದು ಕಷ್ಟಪಡ್ತೇನೆ, ಆದ್ರೆ ನಿನ್ನ ಸಾಕ್ಷಾತ್ಕಾರ ಆದ್ಮೇಲೆ ನನಗೆ ಅದ್ಯಾವುದು ಬೇಡ ಅಂದಾಗ ಭಗವಂತನೇ ಧ್ರುವ ಮಹಾರಾಜರಿಗೆ ಹೇಳ್ತಾರೆ, ಸರಿ ನಿನಗೆ ಒಂದು ಧ್ರುವ ನಕ್ಷತ್ರ ಅಂತ ಅಜರಾಮರವಾಗಿರುವಂತಹ ಒಂದು ಸ್ಥಾನವನ್ನ ನಿಮಗೆ ಕೊಡ್ತೇನೆ, ಸೂರ್ಯ ಚಂದ್ರರವರೆಗೂ ನೀನು ಕೂಡ ಇರಬಹುದು ಅಂತ. ನಂತರ ಹನುಮಂತ ಭಗವಂತನಿಗೆ ದಾಸ್ಯದ ಒಂದು ಭಾವದಲ್ಲಿ ಬಂದು ಆ ಒಂದು ಗೆಲುವಿಗೆ ಕಾರಣವಾಗುವಂತದ್ದು ಕಥೆ ನಿಮ್ಗೆಲ್ಲರಿಗೂ ಗೊತ್ತಾಯಿದೆ. ಇನ್ನ ಇದು ನೈಮಿಷಾರಣ್ಯ, ಇಲ್ಲಿ ಕೂಡ ಭಾಗವತೋತ್ತಮರು ಸದಾಕಾಲ ನಿರತ ಭಾಗವತನ ಶ್ರವಣ ಮಾಡ್ತಾ ಇರ್ತಾರೆ. ಇಂತಹವರು ಏನ್ ಮಾಡ್ತಾರೆ, ಭಗವಂತನಿಗೆ ಶರಣ ಆಗ್ತಾರೆ. ಕೆಲವರು ದುಃಖಿಗಳು, ಕೆಲವರು ಜಿಜ್ಞಾಸಿಗಳು, ಕುತೂಹಲಿಗಳು, ಇನ್ನೊಬ್ರು ಐಶ್ವರ್ಯವನ್ನ ಬಯಸುವರು, ನಂತರ ಪರಸ್ಪರ ಜ್ಞಾನದ ಬಗ್ಗೆ ಅನ್ವೇಷಣೆ ಮಾಡುವಂತವರು ಇವರೆಲ್ಲ ಭಗವಂತನಿಗೆ ಶರಣ ಆಗ್ತಾರೆ ಅಂತ. ತೇಷಂ ಜ್ಞಾನಿನ ನಿತ್ಯಯುಕ್ತ ಏಕ ಭಕ್ತಿರ್ ವಿಶಿಷ್ಯತೆ ಪ್ರಿಯೋ ಹಿ ಜ್ಞಾನಿನೋತ್ಯರ್ಥಂ ಅಹಂ ಸಾಚ ಮಮ ಪ್ರಿಯ. ಇವರಲ್ಲಿ ಪೂರ್ಣ ಜ್ಞಾನವಿರುವವನು ಮತ್ತು ಸದಾ ಶುದ್ಧ ಭಕ್ತಿ ಸೇವೆಯಲ್ಲಿ ನಿರತನಾದವನು ಶ್ರೇಷ್ಠನು, ಅವನಿಗೆ ನಾನು ಬಹಳ ಪ್ರಿಯನಾದವನು ಮತ್ತು ನನಗೆ ಅವನು ಪ್ರಿಯನಾದವನು. ಪರಿಶುದ್ಧ ಭಕ್ತರ ಸಹಯೋಗದಿಂದ ಕುತೂಹಲಿಯಾದವನು, ದುಃಖಿಯಾದವನು, ಪ್ರಾಪಂಚಿಕ ಏಳಿಗೆಯನ್ನು ಅರಸುವನು ಮತ್ತು ಜ್ಞಾನಿ ಎಲ್ಲರನ್ನು ತಾವೇ ಪರಿಶುದ್ಧರಾಗಿ ಮಾಡ್ತಾರೆ. ಇವರು ಭಗವಂತನಿಗೆ ಪ್ರಿಯರಾದವರು. ಯಾರು ಈಗ ನಮ್ಗೆ ಭಗವದ್ಗೀತೆ ಬಗ್ಗೆ ಸ್ವಲ್ಪ ಗೊತ್ತಾಗಿದೆ, ಈ ಭಗವದ್ಗೀತೆ ಬಗ್ಗೆ ನಮ್ಗೆ ನಮ್ಮ ಸ್ನೇಹಿತರು ಅಥವಾ ಯಾರಾದ್ರೂ ಅವ್ರ ಹತ್ರ ಕೂಡ ನಾವು ಹೇಳ್ಕೊತೀವಿ, ಭಗವದ್ಗೀತೆ ಬಗ್ಗೆ ನನಗೆ ಒಂದ್ ಸ್ವಲ್ಪ ನಾಲೆಡ್ಜ್ ಬರ್ತಾ ಇದೆ, ನನಗೆ ನಂಬಿಕೆ ಬರ್ತಾ ಇದೆ, ನಾನು ತುಂಬಾ ಖುಷಿಯಾಗಿದ್ದೀನಿ, ಪ್ರತಿದಿನ ನಾನು ಭಗವದ್ಗೀತೆಯನ್ನ ಬ್ರಾಹ್ಮಿ ಮುಹೂರ್ತದಲ್ಲಿ ನಾನು ಶ್ರವಣ ಮಾಡ್ತಾ ಇದ್ದೀನಿ, ನನಗೆ ಎಷ್ಟೋ ಖುಷಿ ಆಗಿದೆ. ಅದ್ರ ಒಂದು ಅನುಭವ ನೀವು ಯಾರ ಹತ್ರ ಹೇಳ್ಕೊತೀರಾ ಅನ್ನೋದಾದ್ರೆ, ಇನ್ನೊಬ್ರಿಗೂ ಆ ಜ್ಞಾನವನ್ನ ನೀವು ಕೊಟ್ಟಿ, ದೀಪದಿಂದ ಹೇಗೆ ದೀಪ ಅದು ಹಚ್ಚಿ ಬೆಳಕನ್ನ ಕೊಡುತ್ತೋ ಹಾಗೆ ಎಲ್ಲರಲ್ಲೂ ಸಂತೋಷವನ್ನ ಬೀಳುವಂತ ಅಂದ್ರೆ, ಹಾಗೇನೆ ಭಕ್ತರಿಂದ ಆ ಜ್ಞಾನವನ್ನ ಪಡೆದುಕೊಂಡು ಶುದ್ಧರಾಗಿ ಪರಿಶುದ್ಧರಾಗಿ ಭಗವಂತನ ಜ್ಞಾನವನ್ನ ಯಾರು ಪಡೆದುಕೊಳ್ತಾರೆ, ಆ ಜ್ಞಾನವನ್ನ ಬೇರೆಯವರಿಗೆ ಯಾರು ಕೊಡ್ತಾರೆ, ಇದನ್ನೆಲ್ಲ ಮಾಡುವಂತವನು ಭಗವಂತನಿಗೆ ಬಹಳ ಪ್ರಿಯನಾದವನಂತ ಭಗವಂತ ಹೇಳುವಂತದ್ದು. ಬಹುನಾಂ ಜನ್ಮ ನಾಮಂತಿ ಜ್ಞಾನವಾನ್ ಮಾಂ ಪ್ರಪದ್ಯತೆ ವಾಸುದೇವ ಸರ್ವಮಿತಿ ಸ ಮಹಾತ್ಮಾ ಸುರುರ್ಲಭ. ಅನೇಕ ಬಾರಿ ಹುಟ್ಟಿ ಸತ್ತ ನಂತರ ವಾಸ್ತವವಾಗಿ ಜ್ಞಾನದಲ್ಲಿರುವವನಿಗೆ ನಾನು ಎಲ್ಲ ಕಾರಣಗಳ ಕಾರಣ ಮತ್ತು ಅಸ್ತಿತ್ವದಲ್ಲಿರುವ ಎಲ್ಲದರ ಕಾರಣ ಎನ್ನುವುದು ತಿಳಿಯುತ್ತದೆ. ಆದ್ದರಿಂದ ಅವನು ನನಗೆ ಶರಣಾಗುತ್ತಾನೆ, ಅಂತಹ ಮಹಾತ್ಮನು ದುರ್ಲಭ. ಇದರ ಕಥೆ ಕೂಡ ನಾನು ಹಿಂದಿನ ತರಗತಿಗಳಲ್ಲಿ ನಿಮ್ಗೆ ಹೇಳಿದ್ದೆ. ಏನು ಅಂತಂದ್ರೆ, ತ್ರೇತಾಯುಗದಲ್ಲಿ ಇದ್ದಂತಹ ಋಷಿಮುನಿಗಳೆಲ್ಲ ಸೀತಾಮಾತೆ ಮಾಡಿ ಅಡುಗೆ ಮಾಡಿ ಪಡಿಸಿ ಶ್ರೀರಾಮನಿಗೆ ತಿನ್ನಿಸ್ಬೇಕಾದ್ರೆ ಅಲ್ಲಿದ್ದಂತಹ ಋಷಿಮುನಿಗಳು ಕೂಡ ಎಂಥ ಸೌಭಾಗ್ಯ ಇದು ನಮಗೂ ದೊರಕಬಾರ್ದ ಅಂತ ಅನ್ಕೊಂಡಾಗ ಭಗವಂತನ ಅವರ ಇಚ್ಛೆಯನ್ನ ಪೂರೈಸ್ಲಿಕ್ಕೆ ನಂತರ ದ್ವಾಪರ ಯುಗದಲ್ಲಿ ಕೃಷ್ಣನಾಗಿ ಅವತಾರ ಬಂದು 16,000 ಗೋಪಿಕಾ ಸ್ತ್ರೀಯರನ್ನ ಒರೆಸಿ ಅವರ ಆಸೆಯನ್ನ ಈಡೇರಿಸ್ತಾರೆ. ಅಲ್ಲಿ ಕಾಮವಿಲ್ಲ, ಪ್ರೇಮ ಅಷ್ಟೇ, ಭಕ್ತರ ಒಂದು ಆಸೆಯನ್ನ ಈಡೇರಿಸಿ ಅವ್ರಿಗೆ ಗೊತ್ತಿರುತ್ತೆ ಭಗವಂತ ಯಾರು, ಆ ಭಗವಂತನಲ್ಲಿ ನಾವು ಆ ಪ್ರೇಮ ಭಾವನೆ ಹೊಂದ್ಬೇಕು ಅಂತ ಹೇಳಿ. ಹಾಗೆ ಬರುತ್ತೆ ಅಂದ್ರೆ ಎಷ್ಟೋ ಜನ್ಮ ತ್ರೇತಾಯುಗ ಎಷ್ಟು ವರ್ಷ ಆಯ್ತು, ಅಷ್ಟು ವರ್ಷ ಕಾದು ಮತ್ತೆ ದ್ವಾಪರ ಯುಗಕ್ಕೆ ಬಂದು ಭಗವಂತ ಪ್ರೇಮವನ್ನ ಪಡೆದುಕೊಳ್ತಾರೆ. ಹಾಗೆ ಎಷ್ಟೋ ಜನ್ಮಗಳಾದ ನಂತರವೇ ಭಗವಂತನ ಒಂದು ಜ್ಞಾನವನ್ನ ಪಡೆದುಕೊಳ್ಳಲಿಕ್ಕೆ ನಮಗೂ ಕೂಡ ಸಾಧ್ಯ. ಎಷ್ಟೋ ಜನ್ಮಗಳಾಗಿರುತ್ತೆ, ನನ್ನ ಶಿಕ್ಷಗುರು ನನ್ನ ಗುರು ಹೇಳ್ತಿರ್ತಾರೆ, ನಾವೆಲ್ಲ ಒಂದು 7-8 ವರ್ಷಗಳ ಅಂದ್ರೆ 7-8 ಜನ್ಮಗಳ ಹಿಂದೆ ಭಗವಂತನ ಬಗ್ಗೆ ತಿಳ್ಕೊಳ್ಳಲಿಕ್ಕೆ ನಾವು ಪ್ರಯತ್ನವನ್ನ ಮಾಡಿದ್ದೀವಿ. ಹಾಗಾಗಿ ಈಗ ತಿಳ್ಕೊಳ್ಳೋ ಪ್ರಯತ್ನವನ್ನ ಈಗ್ಲೂ ಮಾಡ್ತಾ ಇದ್ದೀವಿ, ಆದ್ರೆ ಹಿಂದೆ ಎಲ್ಲ ನಾವೇನು ಮಾಡಿಲ್ಲ, ಹಂಗಾಗಿ ನಾವಿನ್ನ ಇಲ್ಲಿದ್ದೀವಿ. ಇನ್ನ ಶುದ್ಧ ಭಕ್ತರಾಗಲಿಕ್ಕೆ ಬಹಳ ಸಮಯ ಬರುತ್ತೆ, ಆದ್ರೆ ಯಾರು ಪ್ರಯತ್ನವನ್ನ ಮಾಡ್ತಾ ಇರ್ತಾರೋ ಮಾಡ್ತಾ ಇರ್ತಾರೋ ಖಂಡಿತ ನಾವ್ ಅನ್ಕೊಳ್ಳೋದು. ಸಂಕಲ್ಪ ಒಂದಾದ್ರೆ 50% ನಾವಿನ್ನ ಆದಂಗೆ, ಹಾಗಾಗಿ ನಾವು ಯಾವಾಗ್ಲೂ ನಮ್ಮ ಸಂಕಲ್ಪ ಗಟ್ಟಿಯಾಗಿರ್ಬೇಕು, ನಾನೇನು ಕಲಿತೀನಿ ಮಾಡ್ತೀನಿ ಅಂತ. ಆಧ್ಯಾತ್ಮಿಕ ಪ್ರಗತಿ ಬೆಳೆದಂತೆಲ್ಲ ಭಗವಂತನಿಗೆ ಶರಣ ಆಗುತ್ತೆ. ಯಾವಾಗ ನಮ್ಗೆ ಈ ಜ್ಞಾನ ಬರ್ತಾ ಇರುತ್ತೆ ಆವಾಗ ನಾವೇನ್ ಮಾಡ್ತೀವಿ, ಭಗವಂತನಿಗೆ ಶರಣ ಆಗ್ತಾ ಇರ್ತೀವಿ. ಇಂತಹ ಸಮಯದಲ್ಲಿ ಪ್ರಭು ಶ್ರೀಕೃಷ್ಣನೇ ದಯಾಮಯಿ ಸರ್ವಸ್ವ, ಅವನೇ ಎಲ್ಲ ಕಾರಣಗಳ ಕಾರಣ. ಈ ಐಹಿಕ ಅಭಿವ್ಯಕ್ತಿಯು ಆತನ ಸ್ವತಂತ್ರದಿಂದ ಆಗಿರುವಂಥದ್ದು, ಅವನ ಒಂದು ಎಲ್ಲ ಒಂದು ಕಾರಣ ಅವನಿಂದನೇ ಆಗಿರುವಂತದ್ದು ಅನುಭವ ನಮ್ಗೆ ಮೂಡುತ್ತೆ. ಆಗ ಭಗವಂತನಲ್ಲಿ ನಾವು ಶರಣ ಆಗ್ಲಿಕ್ಕೆ ಸಂಪೂರ್ಣವಾಗಿ ಯಾವುದೇ
ಸಂಶಯವೇ ನಿಸ್ಸಂಶಯವಾಗಿ ಅವನಿಗೆ ನಾವು ಶರಣಾಗತರಾಗಿ ಆಧ್ಯಾತ್ಮಿಕ ಪ್ರಗತಿಯನ್ನು ನಾವು ಪಡ್ಕೊಳ್ತೀವಿ. ಹಾಗೆ ಹಂತ ಹಂತವಾಗಿ ನಮ್ಗೆ ಭಗವಂತನ ಅರ್ಥ ಆಗುತ್ತೆ. ಕಾಮಸ್ತೈಸ್ತೈಹೃತ ಜ್ಞಾನ ಪ್ರಪದ್ಯಂತೆನ್ಯ ದೇವತಾ ತಂ ತಂ ನಿಯಮಸ್ತಾಯ ಪ್ರಕೃತ್ಯಾನಿಯತಸ್ವಯ. ಐಹಿಕ ಬೈಕಗಳು ಯಾರ ಬುದ್ಧಿಶಕ್ತಿಯನ್ನು ಕದ್ದಿವೆಯೋ ಅಂಥವರು ದೇವತೆಗಳಿಗೆ ಶರಣಾಗುತ್ತಾರೆ ಮತ್ತು ತಮ್ಮ ಸ್ವಭಾವಗಳಿಗೆ ಅನುಗುಣವಾಗಿ ಪೂಜೆಯ ನಿರ್ದಿಷ್ಟ ನಿಯಮ ನಿಬಂಧನೆಗಳನ್ನು ಹರಿಸುತ್ತಾರೆ. ಭಕ್ತನಾದವನು ಸಣ್ಣ ಪುಟ್ಟ ಐಹಿಕ ಆಸೆಗಳಿಗೆ ಆಸೆ ಪಟ್ಟು ಏನ್ ಮಾಡ್ತಾನೆ ಅಂದ್ರೆ ಭಕ್ತನಲ್ಲದವನು ಭಕ್ತನಾದವನು ಇಷ್ಟಪಡೋದಿಲ್ಲ, ಅವನಿಗೆ ಏನು ಬೇಕಾಗಿಲ್ಲ. ಆ ಸರ್ವ ವ್ಯಾಪಿಯಾದ ಆ ವಾಸುದೇವ ಏನನ್ನ ಕರುಣಿಸಿದ್ದಾನೋ ಅದರಲ್ಲಿ ಅವನು ತೃಪ್ತ ಪಡ್ತಾನೆ. ಆದ್ರೆ ಭಕ್ತನಲ್ಲದವನು ಏನ್ ಮಾಡ್ತಾನೆ, ಸಣ್ಣ ಪುಟ್ಟ ನನಗಿದು ಬೇಕು ಅದು ಬೇಕು, ನನಗೆ ಪದವಿ ಬೇಕು, ನನಗೆ ಒಳ್ಳೆ ಚಂದದ ಹೆಂಡತಿ ಬೇಕು ಅಥವಾ ಬೇರೆ ಏನೋ ಬೇಕು, ಆಸ್ತಿ ಬೇಕು, ಇದೆಲ್ಲ ಏನ್ ಮಾಡ್ತಾನೆ, ಅದನ್ನೆಲ್ಲ ಕೋರಿಕೆಯಾಗಿ ಕರ್ಮವನ್ನ ಮಾಡಿ ಆ ಕರ್ಮದ ಮೂಲಕ ದೇವತೆಗಳಿಂದ ಆ ಫಲವನ್ನ ಪಡೆದುಕೊಳ್ತಾನೆ. ಆದ್ರೆ ಆ ಫಲವನ್ನ ಕೊಡೋದು ಯಾರು ಅಂತಂದ್ರೆ ಭಗವಂತನೇ. ಆ ಫಲವನ್ನ ಭಗವಂತನ ನೇರವಾಗಿ ಕೊಡೋದು ದೇವತೆಗಳ ಮೂಲಕ ಕೊಡಿಸ್ತಾನೆ. ಆದ್ರೆ ಆ ಕೊಡ್ಬೇಕಾದ್ರೆ ಭಗವಂತನ ಒಂದು ಪರ್ಮಿಷನ್ ದೇವತೆಗಳು ಇರಬೇಕು. ಇದು ಅಜ್ಞಾನಿಯಾದಂತಹ ಅಲ್ಪ ಬುದ್ಧಿಯಾದಂತಹ ಮನುಷ್ಯನಿಗೆ ಅರ್ಥವಾಗೋದಿಲ್ಲ. ಇದನ್ನ ಅರ್ಥ ಯಾರು ಮಾಡ್ಕೊಳ್ತಾರೆ, ನೇರವಾಗಿ ಭಗವಂತನಿಗೆ ಶರಣಾಗ್ತಾರೆ. ಆದ್ರೆ ಅರ್ಥ ಆಗದೆ ಇರೋರು ಏನ್ ಮಾಡ್ತಾರೆ, ಈ ಒಂದು ಕಾಮ್ಯ ಕರ್ಮಗಳನ್ನ ಮಾಡಿ ಆ ಕರ್ಮದ ಫಲದಿಂದ ಇವರ ಇಚ್ಛೆಗಳನ್ನು ಈಡೇರಿಸ್ಕೊಳ್ತಾರೆ. ಹಾಗಾಗಿ ಅವರು ದೇವತೆಗಳಿಗೆ ಪೂಜೆಯನ್ನ ಮಾಡ್ತಾರೆ. ಆದ್ರೆ ಭಕ್ತನಾದನು ವಾಸುದೇವಂ ಸರ್ವಮಿತಿ, ಎಲ್ಲದಕ್ಕೂ ಕಾರಣ ವಾಸುದೇವನೇ, ಅವನು ಕೊಟ್ಟದ್ರಲ್ಲಿ ನಾನು ತೃಪ್ತಿಯಾಗಿರ್ತೀನಿ ಅಂತ ಹೇಳಿ ಅವನು ತೃಪ್ತಿಯಾಗಿ ಇರ್ತಾನೆ. ಯೋ ಯೋ ಯಾಮ್ ಯಾಮ್ ತನಂ ಭಕ್ತ ಶ್ರದ್ಧೆಯಾರ್ಚಿತು ಮಿಚ್ಚತಿ ತಸ್ಯ ತಸ್ಯ ಛಲಾಂ ಶ್ರದ್ಧಾಂ ತಮೇವಾ ವಿಧ ದಾಮ್ಯಹಂ. ನಾನು ಪರಮಾತ್ಮನಾಗಿ ಪ್ರತಿಯೊಬ್ಬರ ಹೃದಯದಲ್ಲಿದ್ದೇನೆ. ಯಾರಾದರೂ ಯಾವುದಾದರೂ ದೇವತೆಯನ್ನು ಪೂಜಿಸಲು ಇಚ್ಛಿಸುತ್ತಲೇ ಆತನು ಆ ದೇವತೆಯನ್ನು ಮುಡುಪಾಗುವಂತೆ ಅವನ ಶ್ರದ್ಧೆಯನ್ನು ಸ್ಥಿರಗೊಳಿಸುತ್ತೇನೆ. ಆದ್ರೆ ಅವನು ಪೂಜೆನ ಮಾಡ್ತಿದ್ದಾನೆ ಬೇಡ ಅನ್ನೋದು ಬೇಡ. ಯಾಕೆ ಅಂತಂದ್ರೆ ಅಟ್ಲೀಸ್ಟ್ ದೇವ್ರನ್ನ ಪೂಜೆ ಮಾಡ್ತಿದ್ದಾನೆ, ಅವನೇನೋ ಇಚ್ಛೆಗಳನ್ನ ಈಡೇರಿಸ್ಕೊಳ್ತಿದ್ದಾನೆ. ಸಣ್ಣ ಪುಟ್ಟ ವಿಚಾರಗಳಿಗೆ ನಾನು ಅವನನ್ನ ಕದಡು ಬೇಡ, ಹಾಗಾಗಿ ಅವನ ಇಚ್ಛೆ ಏನಿದೆಯೋ ಅದಾಗ್ಲಿ ಅಂತ ಹೇಳಿ ಅವ್ರಿಗೆ ಅನುಕೂಲವನ್ನ ಮಾಡ್ತಾರೆ. ಆದ್ರೆ ಯಾರ್ಯಾರು ಏನನ್ನಾದ್ರೂ ಮಾಡ್ಲಿ ಅದನ್ನ ಪಡ್ಕೊಳ್ಳುವುದಂತೂ ಗ್ಯಾರಂಟಿ, ಅದು ಭಗವಂತನಿಂದ ಆ ದೇವತೆಗೆ ಬಂದು ದೇವತೆಯಿಂದ ಈತನಿಗೆ, ಯಾರು ಕಾಮ್ಯ ಕರ್ಮವನ್ನ ಮಾಡಿದ ವ್ಯಕ್ತಿಗೆ ಅದು ದೊರಕುತ್ತೆ, ಇದಂತೂ ನಿಜ. ಆ ಒಂದು ತಪ್ಪನ್ನ ಮಾಡ್ಬೇಡ ಅಂತ ಇಲ್ಲಿ ಭಗವಂತ ಹೇಳೋದಿಲ್ಲ. ಆದ್ರೆ ಅದು ಸಮಯ ವ್ಯರ್ಥ, ಅಥವಾ ಪುಣ್ಯಲೋಕಗಳಿಗೆ ಆ ಪುಣ್ಯವನ್ನ ಮಾಡಿ ಪುಣ್ಯಲೋಕಗಳಿಗೆ ಹೋಗಿ ಆ ಪುಣ್ಯ ಕ್ಷೀಣವಾದ ಮೇಲೆ ಈ ಮರ್ತ್ಯಲೋಕಕ್ಕೆ ಬರುವಂತದ್ದು ಇದ್ದೇ ಇರುತ್ತೆ. ನಂತದನ್ನ ಯಾಕೆ ಮಾಡ್ಬೇಕು, ನಿಜವಾದದ್ದು ಸತ್ಯವಾದದ್ದು ಎಲ್ಲಿಗೆ ನಾವು ಹೋಗ್ತೀವೋ ಮತ್ತೆ ನಾವು ಹಿಂತಿರುಗಿ ಬರೋದಕ್ಕೆ ಆಗೋದಿಲ್ವೋ ಅಲ್ಲೇ ಇರುವಂತಹ ಒಂದು ಕೆಲಸವನ್ನ ನಾವು ಮಾಡ್ಕೋಬೇಕು, ಅಲ್ಲೇ ಹೋಗುವಂತ ಪ್ರಯತ್ನವನ್ನ ನಾವು ಮಾಡ್ಬೇಕು, ಅಲ್ಲಿ ಹೋಗ್ಬೇಕಾಗಿರುವಂತದಕ್ಕೆ ಏನೆಲ್ಲ ಬೇಕು ಅದನ್ನ ನಾವು ಆಯ್ಕೆಯಾಗಿ ಮಾಡ್ಕೋಬೇಕು. ಸಣ್ಣ ಪುಟ್ಟ ಲೋಕಗಳಿಗೆ ಹೋಗಿ ಅಲ್ಲಿ ಇದ್ದು ಸ್ವಲ್ಪ ಕಾಲ ಇದ್ದು ಬರುವಂತದಕ್ಕೆ ನಾವ್ಯಾಕೆ ಇಷ್ಟು ಕಷ್ಟ ಬೀಳ್ಬೇಕು, ಮತ್ತೆ ಇನ್ನೊಂದು ಜನ್ಮವ ಮತ್ತೆ ಇನ್ನೊಂದು ಜನ್ಮ. ಅದಕ್ಕೆ ಶುದ್ಧ ಭಕ್ತರು ಹೇಳ್ತಾರೆ, ಈ ಜನ್ಮ ನಿನಗೆ ಸಿಕ್ಕಿದೆ, ಈ ಜನ್ಮದಲ್ಲೇ ಭಗವತ್ ಸಾಕ್ಷಾತ್ಕಾರವನ್ನ ನೀನು ಮಾಡ್ಕೋಬಹುದು, ಅದು ನಿನ್ನ ಕೈಲಿ ಸಾಧ್ಯ ಇದೆ, ಹಾಗಾಗಿ ನೀನು ಪ್ರಯತ್ನ ಪಟ್ರೆ ಖಂಡಿತವಾಗ್ಲೂ ಆಗತ್ತೆ ಅಂದ್ರೆ ಅದರಲ್ಲಿ ನಾವು ನಂಬಿಕೆ ಇಡ್ಬೇಕು. ಸಾತಯ ಶ್ರದ್ಧೆಯ ಯುಕ್ತಸ್ಥ ತಸ್ಯ ಆರಾಧನಾ ಮೀಹತೆ ಲಭತೆ ತಥಾ ಕಾಮಾನ್ ಯೈವಾ ವಿಹಿತಾಂ ತತ್. ಇಂತಹ ಶ್ರದ್ಧೆಯನ್ನು ಪಡೆಯಿತು ಆತನು ಒಬ್ಬ ನಿರ್ದಿಷ್ಟ ದೇವತೆಯನ್ನು ಪೂಜಿಸಿ ತನ್ನ ಅಭಿಷ್ಟಗಳನ್ನು ಪಡೆಯಲು ಪ್ರಯತ್ನಿಸುತ್ತಾನೆ. ಆದರೆ ವಾಸ್ತವವಾಗಿ ಈ ಅನುಗ್ರಹಗಳೆಲ್ಲ ನೀಡುವವನು ನಾನೊಬ್ಬನೇ. ಭಗವಂತನ ಏಜೆನ್ಸ್ ಏನಿರ್ಬೋದು, ಸೂರ್ಯ ಇರಬಹುದು, ವರುಣ, ಅಗ್ನಿ, ವಾಯು, ಶಿವ, ಬ್ರಹ್ಮ, ಇವರೆಲ್ಲರಿಗೂ ಒಂದೊಂದು ಕೆಲಸವನ್ನ ಕೊಟ್ಟು ನೇಮಿಸಿ ಭಗವಂತನೇ ತೃಪ್ತನಾಗಿದ್ದಾನೆ. ಏನೆಲ್ಲ ನಡಿಬೇಕು ಅದೆಲ್ಲ ನಡೀತಾ ಇದೆ. ಅದು ಭಗವಂತನೇ ಅನ್ನೋಂಥ ತಿಳಿಯುವಂಥದ್ದು ಭಕ್ತನಿಗೆ ಮಾತ್ರ ಸಾಧ್ಯ ಆಗುತ್ತೆ. ಆದ್ರೆ ಮೂರ್ಖನಾದವನು ಏನ್ ಮಾಡ್ತಾನೆ, ದೇವತೆಗಳ ಹತ್ರ. ಈಗ ಒಬ್ಬ ರೋಗಿಗೆ ರೋಗಿ ಇದೆ, ಒಬ್ಬ ವ್ಯಕ್ತಿಗೆ ರೋಗ ಇದೆ, ಆ ರೋಗ ಗುಣ ಆಗ್ಬೇಕಂದ್ರೆ ವೇದಗಳು ಏನ್ ಹೇಳುತ್ತೆ, ಸೂರ್ಯದೇವನನ್ನ ನೀನು ಪೂಜೆ ಮಾಡು ಅಂತ ಹೇಳುತ್ತೆ. ಆದ್ರೆ ಆ ಸೂರ್ಯದೇವನೇ ಮೇಯ್ನ್ ಅಲ್ಲ, ನಿನ್ನ ಒಂದು ಪರಿಹಾರ, ನಿನ್ನ ಒಂದು ರೋಗ ಗುಣ ಆಗ್ಲಿಕ್ಕೆ ದೇವತೆಯನ್ನ ಪೂಜೆ ಮಾಡು ಅಂತ ಹೇಳಿದ್ರು. ಆದ್ರೆ ಅದೇ ಏನು ಮೇಯ್ನ್ ಅಲ್ಲ. ಆದ್ರೆ ಇನ್ನು ಕೆಲವರು ಏನ್ ಅನ್ಕೊಳ್ತಾರೆ, ಉಳಿದ ದೇವತೆಗಳೆಲ್ಲ ಭಗವಂತನಿಗೆ ಅಂತಾರೆ ಪೈಪೋಟಿ ಆಗಿ ಕೊಡುವಂಥದ್ದು, ಇವರೆಲ್ಲ ಭಗವಂತನಿಗೆ ಒಂದು ಕಾಂಪಿಟೇಷನ್ ಕೊಡುವಂತವ್ರು, ಇವರು ನೇರ ಸಾಮರ್ಥ್ಯ ಇರೋರೇ, ಇವರೇ ಕೂಡ ದೇವತೆಗಳು ಕೂಡ ಕೃಷ್ಣ ಕೂಡ ಅಂತ ಅನ್ಕೊಳ್ತಾರೆ. ಇದೆಲ್ಲ ದೊಡ್ಡ ಅಪರಾಧ, ಇದೆಲ್ಲ ಭಗವಂತನೇ ಬೇರೆ ದೇವತೆಗಳೇ ಬೇರೆ.
ಆದ್ರೆ ದೇವತೆಗಳು ಯಾರಿಗೂ ಮೋಸವನ್ನ ಮಾಡಲ್ಲ, ಯಾಕಂದ್ರೆ ಭಗವಂತನ ಪರ್ಮಿಷನ್ ನಾವು ಮೋಸ ಮಾಡ್ಬೋದು, ಆದ್ರೆ ದೇವತೆಗಳು ಭಗವಂತನ ಪರ್ಮಿಷನ್ ಇಲ್ಲದೆ ಏನನ್ನು ಅನುಗ್ರಹ ಮಾಡೋದಿಲ್ಲ. ದೇವತೆಗಳು ತುಂಬಾ ಭಗವಂತ ಹೇಳಿದಕ್ಕೆ ಅವರು ಕಟ್ಟು ಬಿದ್ದಿರ್ತಾರೆ. ಅಂತವಂತೂ ಫಲಂ ತೇಷಂ ತತ್ಪವತ್ಯುಲ್ಲಲ್ಪ ಮೇಧಸಾಂ ದೇವಾನ್ ದೇವಾಯ ಜೋ ಯಾಂತಿ ಮತ್ಪತ್ತಾ ಯಾಂತಿ ಮಾಮಪಿ. ಅಲ್ಪ ಬುದ್ಧಿಯವರು ದೇವತೆಗಳನ್ನು ಪೂಜಿಸುತ್ತಾರೆ, ಅವರು ಪಡೆಯುವ ಫಲವು ಮಿತವಾದದ್ದು ಮತ್ತು ಅಲ್ಪವಾದದ್ದು. ದೇವತೆಗಳನ್ನು ಪೂಜಿಸುವರು ದೇವತೆಗಳ ಲೋಕಕ್ಕೆ ಹೋಗುತ್ತಾರೆ, ಆದರೆ ನನ್ನ ಭಕ್ತರು ಕಡೆಗೆ ನನ್ನ ಪರಮ ಲೋಕವನ್ನು ಮುಟ್ಟುತ್ತಾರೆ. ಯಾರು ದೇವತೆಗಳನ್ನ ಪೂಜೆ ಮಾಡ್ತಾರೋ ಅವರು ಆ ದೇವತೆಗಳ ಲೋಕಗಳಿರುತ್ತಲ್ಲ ಅಲ್ಲಿ ಹೋಗ್ತಾರೆ. ನಂತರ ಯಾರು ದೇವತೆಗಳನ್ನ ಬಿಟ್ಟು ಭಗವಂತನನ್ನೇ ಪೂಜೆ ಮಾಡ್ತಾರೆ ಗೋಲೋಕಕ್ಕೆ ಹೋಗ್ತಾರೆ. ಅಲ್ಲಿಂದ ನಾವು ಮತ್ತೆ ಬರುವ ಅಗತ್ಯ ಇಲ್ಲ. ಅಲ್ಲಿದೆ ನಮ್ಮನೆ, ಇಲ್ಲಿ ಬಂದೇ ಸುಮ್ಮನೆ. ಇಲ್ಲಿರುವಂತದ್ದೇನು ಅಲ್ಲಿಗೆ ಹೋಗ್ಲಿಕ್ಕೆ, ನಮ್ಮಲ್ಲಿರುವ ಪ್ರಾಪರ್ಟಿಗಳನ್ನೆಲ್ಲ ತೆಗೆದು ನಾವು ನಿಷ್ಕಲ್ಮಶರಾಗಿ ನಿಷ್ಪಾಪರಾಗಿ ಭಗವಂತನ ಸೇವೆಯನ್ನ ಮಾಡ್ತಾ ಅಲ್ಲಿ ಹೋಗಿ ಏನ್ ಮಾಡೋದು ಅಂತಂದ್ರೆ, ಅಲ್ಲಿ ಹೋಗಿ ನೀವು ಏನ್ ಮಾಡ್ಬೇಕು ಅದನ್ನ ಇಲ್ಲೇ ಪ್ರಾಕ್ಟೀಸ್ ಮಾಡ್ಬೇಕು. ಏನ್ ಮಾಡ್ಬೇಕು? ಭಗವಂತನ ಸೇವೆಯನ್ನ ಮಾಡ್ಬೇಕು. ಆ ಸೇವೆಯನ್ನ ಮಾಡಿದಾಗ ಸೇವೆ ಮಾಡಿ 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 ಅಲ್ಲೋದಾಗ್ಲೂ ಕೂಡ ಆ ಭಗವಂತನ ಸೇವೆಯನ್ನ ಮಾಡ್ತೀವಿ. ಅಲ್ಲಿದ್ರು ಒಂದೇ, ಇಲ್ಲಿದ್ರು ಒಂದೇ. ಪರಮಾತ್ಮ ಹೇಳುವಂಥದ್ದು, ಭಕ್ತನಾದವನ್ನ ನಾನು ಎಲ್ಲೋ ಹೋಗ್ಬೇಕು ಅಂತ ಕೇಳ್ಕೊಳ್ಳೋದಿಲ್ಲ. ಪ್ರಭುಪಾದ್ರ ಹೇಳುವಂಥದ್ದು, ನೀನ್ ಎಲ್ಲಿದಿ ಅದೇ ವೃಂದಾವನ, ನಿನ್ನ ಕೈಯಲ್ಲಿ ಎಲ್ಲವೂ ಶಕ್ತಿ ಇದೆ, ಅದನ್ನ ನೀನು ಉಪಯೋಗಿಸ್ಕೊಂಡು ನೀನ್ ಏನು ಬೇಕಾದ್ರೂ ಸಾಧನೆಯನ್ನ ನೀನ್ ಮಾಡ್ಕೋಬಹುದು. ಅಂದ್ರೆ ಎಲ್ಲ ಶಕ್ತಿಯು ನಮ್ಮಲ್ಲೇ ಇದೆ. ನಮ್ಮ ವಾತಾವರಣವನ್ನ ಸೃಷ್ಟಿ ಯಾವ ರೀತಿ ಸೃಷ್ಟಿ ಮಾಡ್ಕೋಬೇಕು, ಆ ಶಕ್ತಿ ಗುಣ ಎಲ್ಲವೂ ನಮಗೆ ಇದೆ. ಆ ಶಕ್ತಿ ಆ ಉಪಯೋಗ ಮಾಡ್ಕೊಂಡು ನಾವು ನಮ್ಮ ಮನೆಯನ್ನೇ ನಾವು ವೃಂದಾವನ ಮಾಡ್ಕೋಬಹುದು. ಹೇಗೆ? ಮನೆಯಲ್ಲಿ ಕುತ್ಕೊಂಡು ಒಂದು ಅರ್ಧ ಗಂಟೆ, ಒಂದೆರಡು ಶ್ಲೋಕ, ಒಂದು ಶ್ಲೋಕವನ್ನ ಭಾವಾರ್ಥವನ್ನ ನೀವು ಓದಿ, ಮಕ್ಕಳ ಕೈಯಲ್ಲಿ ಓದಿಸಿ, ಎಲ್ಲರೂ ಕುತ್ಕೊಂಡು ಒಂದು ರೌಂಡ್ ಚಾಂಟಿಂಗ್, 108 ಟೈಮ್ ಒಂದು ರೌಂಡ್ ಮಾಲೆ ಮಾಡಿ, ಪ್ರತಿದಿನ ಬೆಳಗ್ಗೆ ಎದ್ದು ಬಾಣಿದ ಒಂದು ಪ್ರಸಾದವನ್ನ ದೇವರ ಮುಂದೆ ಇಟ್ಟು, ಭಗವಂತ ನೀ ಇಷ್ಟು ದಿನ ನನಗೆ ಗೊತ್ತಿರ್ಲಿಲ್ಲ, ಈಗ ನನಗೆ ಗೊತ್ತಾಗಿದೆ, ಇದನ್ನ ಸ್ವೀಕಾರ ಮಾಡುವಂತ ಹೇಳಿ ಆ ಪ್ರಸಾದವನ್ನ ತೆಗೆದು ಉಳಿದಂತಹ ಭಾಗಕ್ಕೆಲ್ಲ ಮಿಕ್ಸ್ ಮಾಡಿ ಅಥವಾ ಸ್ವಲ್ಪ ಸ್ವಲ್ಪ ಭಾಗ ಕೊಟ್ಟು ಅದನ್ನ ಸ್ವೀಕಾರ ಮಾಡಿ, ಈ ಪ್ರತಿಯೊಂದು ನಾವು ಮಾಡ್ತಾ ಮಾಡ್ತಾ ಹಂತ ಹಂತವಾಗಿ ಏನ್ ಮಾಡ್ತೀವಿ, ಭಕ್ತಿಯನ್ನ ಕಲಿತೀವಿ. ಭಗವಂತನಲ್ಲಿ ಆ ಪ್ರೀತಿಯನ್ನ, ಸಂಬಂಧವನ್ನ ಬೆಳೆಸ್ಕೊಳ್ಳಲಿಕ್ಕೆ, ಆ ಪ್ರೇಮವನ್ನ ಬೆಳೆಸ್ಕೊಳ್ಳೋದಕ್ಕೆ ಇದೆಲ್ಲ ಒಂದು ಮೆಟ್ಟಿಲಾಗತ್ತೆ. ಒಂದೊಂದು ಮೆಟ್ಟಿಲು ಕೂಡ ಬಹಳ ಮುಖ್ಯ, ಒಂದೊಂದು ಸೆಕೆಂಡ್ ಕೂಡ ಬಹಳ ಮುಖ್ಯ. ಅಮೃತಗಳಿಗೆ ಹೇಗೆ 3:30 to 6:30 ಅಮೃತಗಳಿಗೆ ಅಂತ ಹೇಳ್ತಾರೆ, ಆ ಅಮೃತಗಳಿಗೆ ಈಗ ನಮ್ಮ ಒಂದು ಜೀವನ, ಆ ಜೀವನದಲ್ಲಿರುವಂತಹ ಒಂದೊಂದು ಅಮೃತಗಳಿಗೆಯನ್ನ ನಾವು ಅಮೃತವಾಗಿ ಹೇಗೆ ಅಮೃತವನ್ನ ತುಂಬಾ ಸೂಕ್ಷ್ಮವಾಗಿ ಕೇರ್ಫುಲ್ ಆಗಿ ಅದನ್ನ ಕಾಪಾಡ್ಕೋಬೇಕು ಅನ್ಕೊಳ್ತೀವಿ, ಹಾಗೆ ನಮ್ಮ ಜೀವನದ ಪ್ರತಿ ಕ್ಷಣ ಅಮೃತಗಳಿಗೆ ಇದನ್ನ ಕಳಿಬಾರ್ದು. ನಾವು ಯಾವುದೋ ಒಂದು ವ್ಯರ್ಥ ಕಾಲದಲ್ಲಿ ನಾವು ಕಾಲಕ್ಷೇಪ ಮಾಡಬಾರ್ದು. ಭಗವಂತನ ಸೇವೆಯಲ್ಲಿ ನಾವು ತೊಡಗಿಸ್ಕೋಬೇಕು ನಮ್ಮನ್ನ. ಆಗ ಇಲ್ಲಿ ನಾವು ಮಾಡಿದ್ದನ್ನೇ ಭಗವದ್ಧಾಮದಲ್ಲಿ ಕೂಡ ನಾವು ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಅವ್ಯಕ್ತಂ ವ್ಯಕ್ತಿ ಮಾಪನ್ನಂ ಮನ್ಯಂತೆ ಮಾಮ ಬುದ್ಧಯಃ ಪರಂ ಭಾವಾಮ ಜಾನಂತೋ ಮಾಮಾಪ್ಯಾಯಮನುತ್ತಮಂ. ನನ್ನನ್ನು ಪರಿಪೂರ್ಣವಾಗಿ ಅರಿಯದ ಬುದ್ಧಿಹೀನರು ದೇವೋತ್ತಮ ಪರಮ ಪುರುಷನಾದ ನಾನ್ ಕೃಷ್ಣನ್ ಮೊದಲು ನಿರಾಕಾರನಾಗಿದ್ದು ನಂತರ ಈ ವ್ಯಕ್ತಿತ್ವವನ್ನು ಪಡೆದುಕೊಂಡೆ ಎಂದು ಭಾವಿಸುತ್ತಾರೆ. ಅವರ ಅಲ್ಪ ತಿಳುವಳಿಕೆ ಕಾರಣದಿಂದಾಗಿ ಅವರಿಗೆ ನಾಶವಿಲ್ಲದು ಪರಮೋಚ್ಚವೂ ಆದ ನನ್ನ ಉನ್ನತ ಸ್ವರೂಪವು ಅರ್ಥ ಆಗುವುದಿಲ್ಲ. ಇಲ್ಲಿ ಹೇಳ್ತಾ ಇದ್ದಾರೆ ಎಲ್ಲದಕ್ಕೂ ಕಾರಣ ಆಗಿರುವಂತದ್ದು ಅಜ್ಞಾನ. ಅಜ್ಞಾನದಿಂದ ನಾನು ನಿರಾಕಾರನಾಗಿದ್ದ ಆಕಾರ ಸ್ವರೂಪಕ್ಕೆ ಬಂದಿದ್ದೇನೆ ಅಂತ. ನಿರಾಕಾರ ಇಲ್ಲ, ನಮಗೆ ಆಕಾರವನ್ನ ಕೊಟ್ಟಿರೋ ಭಗವಂತನಿಗೆ ನಿರಾಕಾರವಾಗಿದ್ದಾನೆ ಅಂತ ನಾವ್ ಯಾಕೆ ಅನ್ಕೋಬೇಕು? ಅವನಿಗೆ ಆಕಾರ ಇರುವ ಕಾರಣವೇ ನಮಗೂ ಆಕಾರವನ್ನ ಕೊಟ್ಟಿದ್ದಾನೆ. ನಮಗೆ ಎರಡು ಕಣ್ಣಿದೆ, ಎರಡು ಕೈ ಇದೆ, ಎರಡು ಮೂಗಿದೆ, ಈ ಕಾಲುಗಳಿದೆ, ದೇಹ ಹಾಗೆ ಕೂಡ ಭಗವಂತನದ್ದು. ನಾವು ಇಂದಿನ ದೇಹಗಳಲ್ಲಿ ನೋಡಿದ್ವಿ, ಭಗವಂತನ ದೇಹಕ್ಕೂ ನಮ್ಮ ದೇಹಕ್ಕೂ ಯಾವ ವ್ಯತ್ಯಾಸ ಇದೆ? ದಿವ್ಯ ದೇಹ ಭಗವಂತನದ್ದು, ಭಗವಂತನ ಹೊರಗೂ ಒಳಕ್ಕೂ ಯಾವುದೇ ವ್ಯತ್ಯಾಸ ಇಲ್ಲ. ಆದ್ರೆ ನಮಗೆ 3 ರೀತಿಯಾದಂತಹ ದೇಹ ಇದೆ, ಸ್ಥೂಲ ಸೂಕ್ಷ್ಮ ಆತ್ಮ. ಈ 3 ದೇಹ, 3 ರೀತಿಯಾದಂತಹ ಒಂದು ದೇಹ ಸ್ಥಿತಿ ನಮ್ಗೆ ಆಗಿದೆ. ಭಗವಂತನಿಗೆ ಇದಿಲ್ಲ, ಯಾವುದೇ ಸಮಯದಲ್ಲಿ ಅವತಾರವನ್ನ ಎತ್ತಿ ಬಂದ್ರು ಒಂದೇ ದೇಹದಲ್ಲಿ ಬರ್ತಾನೆ. ಆದ್ರೆ ಈ ಒಂದು ದೇಹ ಕಳೆದೋದ್ಮೇಲೆ ನೆಕ್ಸ್ಟ್ ಇನ್ನೊಂದು ಬರ್ತಾನೆ, ನನಗೆ ಇನ್ನೊಂದು ದೇಹ ಬರುತ್ತೆ. ಇದನ್ನ ನಾವ್ ಯಾವಾಗ ಅರ್ಥ ಮಾಡ್ಕೊಳ್ತೀವಿ ಆಗ ಭಗವಂತನ ಬಗ್ಗೆ ತಪ್ಪು ತಿಳುವಳಿಕೆಯಲ್ಲಿ ನಾವು ತಿಳುವಳಿಕೆಯನ್ನು ಪಡ್ಕೊಳ್ಳೋದಿಕ್ಕೆ ಸಾಧ್ಯ ಇಲ್ಲ. ನಾಹಂ ಪ್ರಕಾಶ ಸರ್ವಸ್ಯ ಯೋಗ ಮಾಯಾ ಸಮಾವೃತ ಮೂಢೋಯಂ ನಾಭ ಜಾನಾತಿ ಲೋಭಿ ಜಾನಾತಿ ಲೋಕೋ ಮಾಮಯ ಮಾಮಜ ವವ್ಯಯಂ. ಮೂಢರಿಗೆ, ಬುದ್ಧಿಹೀನರಿಗೆ ನಾನು ಎಂದೂ ಕಾಣಿಸುವುದಿಲ್ಲ. ಅವರ ಮಟ್ಟಿಗೆ ನಾನು ಅಂತರಂಗ ಶಕ್ತಿಯಿಂದ ಆವೃತನಾಗಿರುತ್ತೇನೆ, ಆದ್ದರಿಂದ ನನಗೆ ಹುಟ್ಟು ಇಲ್ಲ, ನಾನು ಅವ್ಯವೇನು ಎಂದು ಅವರು ತಿಳಿಯರು. ಭಗವಂತ ಎಲ್ಲ ಶಕ್ತಿಗಳಿಂದ, ಅಂದ್ರೆ ಅವರಿಗೆ ಈ ಒಂದು ಜ್ಞಾನ ಇರೋದ್ರಿಂದ ಎಲ್ಲ ಶಕ್ತಿಗಳಿಂದ ಅವನು ಆವೃತವಾಗಿದ್ದಾನೆ. ಯೋಗ ಮಾಯಾ, ಯೋಗ ಮಾಯಾ ಅಂತಂದ್ರೆ ಆಧ್ಯಾತ್ಮಿಕ ಮಾಯ.
ಮಹಾಮಾಯೆ ಅಂತಂದ್ರೆ ನಮ್ಮನ್ನ ಭಗವಂತನ ಒಂದು ಗೋಚರವಾಗದಂತೆ ಮಿಕ್ಕಿರೋದು ಅದಕ್ಕಣ ಮಿಕ್ಕಿರೋದು ಅದಕ್ಕ ಅಂತರಂಗ ಶಕ್ತಿಯಿಂದ ಆವೃತನಾಗಿದ್ದೇನೆ. ಯೋಗಮಯನ ನೋಡ್ಬೇಕಾದ್ರೆ ಬಹಳ ಕಷ್ಟ ಇದೆ. ಯಾಕೆ ಅಂತಂದ್ರೆ ಆ ಯೋಗಮಯನ ನೋಡುವಂತಹ ಚಕ್ಷುಗಳು ನಮಗೆ ಇನ್ನೂ ಬಂದಿಲ್ಲ. ಅಷ್ಟು ಸಹೃದಯ, ಅಷ್ಟು ಒಂದು ನಿಷ್ಕಲ್ಮಶವಾದ ಹೃದಯ ನಮಗೆ ಇಲ್ಲ. ಆದ್ರಿಂದ ಭಕ್ತರಾದವರು ಕೇಳ್ಕೊಳ್ತಾರೆ, ಹೇ ಭಗವಂತ ಕರುಣಾಮಯಿ ಕರುಣಾಕರ, ನಿನ್ನನ್ನು ನೋಡುವಂತಹ ಶಕ್ತಿ ಭಾಗ್ಯ ಶಕ್ತಿಗಳನ್ನ ನನಗೆ ಕರುಣಿಸು, ನೀನಲ್ಲದೆ ಮತ್ತಿನ್ಯಾರು ಇಲ್ಲ ಅನ್ನುವಂತಹ ದೃಢ ನಂಬಿಕೆ ನನ್ನಲ್ಲಿ ಬೆಳೆಸು ಅಂತ ಹೇಳಿ ಆ ಭಗವಂತನಲ್ಲಿ ಆ ಒಂದು ಪ್ರಾರ್ಥನೆಯನ್ನ ಮಾಡ್ಕೊಳ್ತಾರೆ. ಆ ಯೋಗ ಮಾಯೆಯನ್ನ ನೋಡುವಂಥದ್ದು, ಅದನ್ನ ಸರಿಸಿ ಅದರೊಳಗಡೆ ಭಗವಂತನಿದ್ದಾನೆ ಅಂತ ನೋಡುವಂತಹ ಜ್ಞಾನ ಪಡ್ಕೊಳ್ಬೇಕಾದ್ರೆ ನಾವು ಬಹಳ ವಿನಮ್ರರಾಗಿರ್ಬೇಕು. ಭಕ್ತರ ಶುದ್ಧ ಭಕ್ತರ ಸೇವೆಯಲ್ಲಿ ತೊಡಗಬೇಕು. ಭಗವದ್ ಆರಾಧನೆಯನ್ನ ನಾವು ಮಾಡಬೇಕು, ಭಕ್ತಿಯನ್ನ ಅಳವಡಿಸ್ಕೋಬೇಕು. ಅವಾಗಷ್ಟೇ ಪ್ರಭುಪಾದ್ರೆ ಹೇಳುವಂಥದ್ದು, ನೀನೇನೋ ಒಂದು ಹಾಕ್ಬೇಕು ಅನ್ಕೊಳ್ತಾ ಇದೀಯ, ಯಾವುದೋ ಒಂದು ರಾಜಕೀಯದಲ್ಲೇ ಇರಬಹುದು ಅಥವಾ ಏನೋ ಒಂದು ಡಾಕ್ಟರ್ ಇಂಜಿನಿಯರ್ ಏನೋ ಆಗ್ಬೇಕು ಅನ್ಕೊಳ್ತಾ ಇದೀಯ. ಆದ್ರೆ ನೀನು ಭಕ್ತನಾಗು ಮೊದಲು. ಭಕ್ತನಾದಾಗ ಇವೆಲ್ಲ ನೀನು ಕೇಳ್ಕೊಳ್ಳೋದೇ ಬೇಡ, ತನ್ನಾಗಿ ತಾನಿಗೆ ಬಂದ್ಬಿಡತ್ತೆ. ಯಾಕಂದ್ರೆ ಮನುಷ್ಯನಿಗೆ ಶ್ರದ್ಧೆ ಡಿಸಿಪ್ಲಿನ್ ಅಂತ ಏನ್ ಹೇಳ್ತೀವಿ ಅದೆಲ್ಲ ಬರ್ಬೇಕಂದ್ರೆ ಏನು ಭಕ್ತಿ ಮಾಡ್ ನಾವ್ ಅನ್ಕೊಳ್ತೀವಿ. ದೇವರಂದಾಗ ಭಯ ಅಲ್ಲ, ನಮ್ಗೆ ಒಂದು ಶ್ರದ್ಧೆ ಮೂಡುತ್ತೆ, ಅದು ಪ್ರೀತಿ. ನಾವು ಒಂದು ಅರ್ಥ ಮಾಡ್ಕೊಳ್ಳಲಿಕ್ಕೆ ಹಿಂದುಳಿದಿದ್ದೀವಿ ಅಷ್ಟೇನೆ. ಆದ್ರೆ ಅರ್ಥ ಮಾಡ್ಕೊಂಡಾಗ ಖಂಡಿತವಾಗ್ಲೂ ಭಗವಂತ ನಮ್ಗೆ ಅರ್ಥವಾಗ್ತಾನೆ. ಅವನು ಅವ್ಯಯನು, ಸದಾಕಾಲ ಭೂತ ಭವಿಷ್ಯತ್ ವರ್ತಮಾನ ಕಾಲಗಳಲ್ಲೂ ಇರುವಂತವನು. ಅವನನ್ನ ತಿಳಿಬೇಕಾದ್ರೆ ನಾವು ತುಂಬಾ ಶ್ರದ್ಧೆಯಿಂದ ಅವನನ್ನ ಅರಿಯಲು ಪ್ರಯತ್ನವನ್ನ ನಾವು ಮಾಡ್ಕೋಬೇಕು. ಯೇಷಾಂ ತ್ವಂತಗತಂ ಪಾಪ ಜನಾನಾಂ ಪುಣ್ಯ ಕರ್ಮಣಾಂ ತೇ ದ್ವಂದ ಮೋಹಿ ನಿರ್ಮುಕ್ತ ಭಜಂತೆ ಮಾಂ ದೃಢವ್ರತ. ಯಾರು ತಮ್ಮ ಹಿಂದಿನ ಜನ್ಮಗಳಲ್ಲಿ ಮತ್ತು ಈ ಜನ್ಮದಲ್ಲಿ ಪುಣ್ಯ ಕರ್ಮಗಳನ್ನು ಮಾಡಿದ್ದಾರೆಯೋ ಮತ್ತು ಯಾರ ಪಾಪಗಳು ಸಂಪೂರ್ಣವಾಗಿ ನಿರ್ಮಲವಾಗಿವೆಯೋ ಅವರು ಭ್ರಾಂತಿಯ ದ್ವಂದ್ವಗಳಿಂದ ಮುಕ್ತರಾಗಿರುತ್ತಾರೆ. ಅವರು ದೃಢ ಮನಸ್ಸಿನಿಂದ ನನ್ನ ಸೇವೆಯಲ್ಲಿ ನಿರತರಾಗುತ್ತಾರೆ. ಇಲ್ಲಿ ಭಗವಂತ ಹೇಳುವಂಥದ್ದು, ಹಿಂದಿನ ಜನ್ಮಗಳಲ್ಲಿ ಯಾರೆಲ್ಲ ಭಗವಂತನ ಸೇವೆಯನ್ನ ಶುದ್ಧ ಭಕ್ತರ ಸಹವಾಸವನ್ನ ಮಾಡಿರ್ತಾರೆ, ಅವರ ಸೇವೆಯನ್ನ ಮಾಡಿರ್ತಾರೆ, ಅವರು ಏನಾಗ್ತಾರೆ ಶ್ರೇಷ್ಠ ಭಕ್ತರಾಗ್ಲಿಕ್ಕೆ ಅವ್ರಿಗೆ ಎಲ್ಲ ಒಂದು ಭಗವಂತ ಅನುಕೂಲವನ್ನ ಮಾಡ್ಕೊಳ್ತಾರೆ. ಹಾಗಾದ್ರೆ ನಾವು ಮಾಡ್ಬೇಕಾಗಿರೋ ಮೊದಲನೇ ಹಂತ ಏನು ಅಂತಂದ್ರೆ, ಯಾರು ಕೃಷ್ಣ ಪ್ರಜ್ಞೆಯನ್ನ ಪಡೆದುಕೊಂಡಿದ್ದಾರೋ ಅವರ ಸಹವಾಸವನ್ನ ಮಾಡ್ಬೇಕು. ಸಹವಾಸದಿಂದ ದೋಷದಿಂದ ಎಲ್ಲವೂ ಆಗತ್ತೆ. ಆ ಒಂದು ಊರಿನ ಕೊಳಚೆಯನ್ನ ತೆಗೆಯುವಂಥದ್ದು ಅದನ್ನೆಲ್ಲ ಮಾಡುವಂಥದ್ದು ಹಂದಿ, ಅದ್ರ ಜೊತೆಗೆ ಹೋದ್ರೆ ಅದೇ ಕೆಲಸ ಮಾಡ. ಹಸು ಹುಲ್ಲನ್ನು ತಿಂದ ಹಾಲನ್ನು ಕೊಡುತ್ತೆ, ಅದ್ರ ಜೊತೆಗೆ ಹೋದಾಗ ಅದೇ ರೀತಿಯಾದಂತಹ ಬುದ್ಧಿ ನಮಗೂ ಬರುತ್ತೆ. ಹಾಗೆ ಯಾರು ಭಗವದ್ ಭಕ್ತರ ಸೇವೆಯನ್ನ ಮಾಡ್ತಾರೋ, ಯಾರು ಕೃಷ್ಣನ ಸೇವೆಯಲ್ಲಿ ತೊಡಗಿರ್ತಾರೋ, ಕೃಷ್ಣ ಭಕ್ತಿಯನ್ನ ಮಾಡ್ತಾರೋ, ವಾಸುದೇವನೇ ಸರ್ವಮಿತಿ, ಅವನೇ ಎಲ್ಲದಕ್ಕೂ ಸರ್ವ ಕಾರಣ ಅಂತ ಯಾರು ತಿಳ್ಕೊಂಡು ಅವನನ್ನ ಸೇವೆಯನ್ನ ಮಾಡ್ತಿರ್ತಾರೋ, ಅಂತ ಶುದ್ಧ ಭಕ್ತರ ಸೇವೆಯನ್ನ ನಾವು ಮಾಡಿದಾಗ, ಆ ಸೇವೆಗೆ ನಾವು ಸಂಕಲ್ಪವನ್ನ ಮಾಡಿಕೊಂಡಾಗ, ಅಂತವರ ಸಹವಾಸವನ್ನ ಮಾಡ್ಲಿಕ್ಕೆ ಪ್ರಯತ್ನ ಪಟ್ಟಾಗ, ಅಲ್ಲಿಂದ ನಮ್ಮ ಜರ್ನಿ ಖಂಡಿತವಾಗ್ಲೂ ಸ್ಟಾರ್ಟ್ ಆಗುತ್ತೆ. ಅಲ್ಲಿಂದ ನಾವು ಆ ಭಕ್ತಿಯನ್ನ ಪಡೆದುಕೋಬಹುದು. ಹೀಗೆ ಎಷ್ಟೋ ವರ್ಷಗಳಿಂದ ಅಂದ್ರೆ ಎಷ್ಟೋ ಜನ್ಮಗಳ ಹಿಂದೆ ಮಾಡುವಂತಹ ಸುಕೃತಿಯಿಂದ ಇವರಿಗೆ ಈ ಒಂದು ಭಾಗ್ಯ ಇದೆ. ಅವರು ಎಲ್ಲ ದ್ವಂದ್ವಗಳಿಂದ ಮುಕ್ತರಾಗಿದ್ದಾರೆ ಅಂತ ಇಲ್ಲಿ ಭಗವಂತ ಹೇಳ್ತಾರೆ. ಸಾಧಿ ಭೂತಾದಿ ದೈವಂ ಮಾಂ ಸಾಧಿ ಯಜ್ಞಂ ಚೈ ವಿದುಹು ಪ್ರಯಾಣ ಕಾಲಿ ಪಿಚಾಮಾಂ ತೇ ವಿದುರ್ಯುಕ್ತ ಚೇತಸ. ಮುಪ್ಪು ಸವಗಳಿಂದ ಬಿಡುಗಡೆ ಹೊಂದುವುದಕ್ಕಾಗಿ ಶ್ರಮಿಸುತ್ತಿರುವ ಬುದ್ಧಿವಂತರು ಭಕ್ತಿ ಸೇವೆಯನ್ನು ಮಾಡುತ್ತಾ ನನ್ನಲ್ಲಿ ಆಶಯವನ್ನು ಪಡೆಯುವರು. ನಿಜವಾಗಿ ಅವರು ಬ್ರಹ್ಮನ್, ಏಕೆಂದರೆ ಅವರು ದಿವ್ಯ ಕರ್ಮಗಳ ವಿಷಯದಲ್ಲಿ ಪ್ರತಿಯೊಂದು ಸಂಗತಿಯನ್ನು ಸಮಗ್ರವಾಗಿ ಬಲ್ಲರು. ಕ್ರಮೇಣವಾಗಿ ದೇವತೆಗಳು ಯಾರು ದೇವರು ಯಾರು ಅಂತ ವ್ಯತ್ಯಾಸವನ್ನ ತಿಳಿದುಕೊಂಡು ಕೃಷ್ಣ ಪ್ರಜ್ಞೆಯನ್ನ ಪ್ರಾರಂಭ ಮಾಡಿ ಶುದ್ಧ ಭಕ್ತರ ಸಹವಾಸವನ್ನ ಮಾಡುವಂತವರಿಗೆ ಇದೆಲ್ಲ ಅರ್ಥ ಆಗುತ್ತೆ. ಇಂತಹ ಸಹವಾಸವು ಆಧ್ಯಾತ್ಮಿಕವಾದದ್ದು ಮತ್ತು ಮನುಷ್ಯನಿಗೆ ನೇರ ಪ್ರಭುವಿನೊಡನೆ ಸಂಪರ್ಕ ಬೆಳೆಸುತ್ತದೆ. ಸತತ ಪ್ರಯತ್ನದಿಂದ ಒಬ್ಬನಿಗೆ ದೃಢ ವಿಶ್ವಾಸ ಮೂಡುತ್ತದೆ. ದೃಢ ವಿಶ್ವಾಸ ಮಾಡಬೇಕು ಅಂತಂದ್ರೆ ಅವನು ಸತತವಾಗಿ ಕೀರ್ತನೆಯನ್ನ ಮಾಡುತ್ತಾ, ಜಪವನ್ನ ಮಾಡುತ್ತಾ, ಶುದ್ಧ ಭಕ್ತರ ಸಹವಾಸವನ್ನ ಮಾಡುತ್ತಾ, ಕೊಟ್ಟಿರುವಂತಹ ತತ್ವಗಳನ್ನು ಅನುಸರಿಸುತ್ತಾ, ನಾಲ್ಕು ಪ್ರಿನ್ಸಿಪಲ್ಸ್ ಏನ್ ಕೊಟ್ಟಿದ್ದಾರೆ ಪ್ರಭುಪಾದರು, ಜೂದವನ್ನ ಹಾಡಬಾರ್ದು, ಮದ್ಯಪಾನವನ್ನ ಮಾಡಬಾರ್ದು, ಅನೈತಿಕ ಸಂಬಂಧವನ್ನ ಮಾಡಬಾರ್ದು, ಮಾಂಸ ಭಕ್ಷಣೆಯನ್ನ ಮಾಡಬಾರ್ದು, ಈ ತತ್ವಗಳನ್ನ ಅನುಸರಿಸುತ್ತಾ ಯಾರು ಪ್ರತಿದಿನವೂ ಭಗವಂತನ ಒಂದು ಹರಿನಾಮ ಸಂಕೀರ್ತನೆಯನ್ನ ಮಾಡ್ತಾ, ಹರಿನಾಮದ ಜಪವನ್ನ ಮಾಡ್ತಾ, ಅಥವಾ
ಭಕ್ತರಿದ್ದಾಗ ಭಕ್ತರ ಜೊತೆಯಲ್ಲಿ ಸಂಕೀರ್ತನೆಯನ್ನ ಮಾಡ್ತಾ ಪ್ರತಿ ದಿನ ಯಾರು ಭಾಗವತಂ ಶ್ರವಣವನ್ನ ಮಾಡ್ತಾ ಹೋಗ್ತಾರೆ ಅವ್ರು ಅವ್ರಿಗೆ ಗೊತ್ತಿಲ್ಲದೆ ಅವರಲ್ಲಿ ಏನಾಗುತ್ತೆ ಪರಿವರ್ತನೆಗಳು ಆಗುತ್ತೆ. ಹಾಗಾಗಿ ಅವರು ಅಲ್ಲಿ ದೃಢವಾಗಿ ಭಗವಂತನಿಗೆ ಶರಣನಾಗುತ್ತಾರೆ, ದೃಢ ವ್ರತನಾಗುತ್ತೇನೆ ಅಂತವ್ರಿಗೆ ದೃಢ ವ್ರತ ಅಂತ ಹೇಳ್ತಾರೆ. ಶುದ್ಧ ಭಕ್ತರ ಸಹವಾಸದಿಂದ ಅವರ ದೃಢ ಸಂಕಲ್ಪ ದೃಢ ವ್ರತನಾಗಿ ಅದು ಮಾರ್ಪಾಟಾಗಿ ಭಗವಂತನ ಸೇವೆಯನ್ನ ಮಾಡಲಿಕ್ಕೆ ಸಂಪೂರ್ಣ ಶ್ರದ್ಧೆಯನ್ನು ಅವನು ತೋರಿಸ್ತಾನೆ. ಅಂತಹ ಶುದ್ಧ ಭಕ್ತನಾಗ್ತಾನೆ. ಅಂತ ಶುದ್ಧ ಭಕ್ತಿ ಸೇವೆಯನ್ನ ಭಗವಂತ ನಮಗೂ ಕರುಣಿಸ್ಲಿ ಅಂತ ಹೇಳ್ತಾ ಇವತ್ತಿನ ಅಧ್ಯಯನವನ್ನು ನಾವು ಮುಕ್ತಾಯ ಮಾಡೋಣ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ. ಯಾರಿಗಾದ್ರೂ ಹರೇ ಕೃಷ್ಣ ಮಾತಾಡಿ ಪ್ರಶ್ನೆ ಇದ್ರೆ ಕೇಳ್ಬೋದು. ಹರೇ ಕೃಷ್ಣ ಹರೇ ಕೃಷ್ಣ. ಯಾರಿಗಾದ್ರೂ ಪ್ರಶ್ನೆಗಳಿದ್ರೆ ಅಥವಾ ನಿಮ್ಮ ಅನಿಸಿಕೆಗಳಿದ್ರೆ ಹೇಳ್ಕೋಬಹುದು. ನಾನು ಇಲ್ಲಿ ಕೆಲವು ಪ್ರಶ್ನೆ ಹಾಕಿದ್ದಾರೆ. ಮಾತಾಜಿ, ವಾಟ್ ಅಬೌಟ್ ಶಿವ? ಶಿವ ಈಸ್ ನಾಟ್ ಅ ಗಾಡ್. So many Shiva temples from ancient days. Okay, ಹೌದು ಶಿವ, ಹೌದು ಅವರು ಸೃಷ್ಟಿ ಸ್ಥಿತಿ ಲಯ ಅನ್ನುವಂಥದ್ದು. ಶಿವ ಮೊದಲಿಗೆ ಹೇಳ್ಬೇಕಂದ್ರೆ ಅವರು ಮಹಾ ವೈಷ್ಣವರು ಅಂತ ಹೇಳ್ಬಹುದು. ಯಾವಾಗ್ಲೂ ಶಿವ ಕೂತ್ಕೊಂಡು ಧ್ಯಾನವನ್ನ ಮಾಡ್ತಿದ್ದಾರೆ. ಯಾರು ಧ್ಯಾನವನ್ನ ಮಾಡ್ತಿದ್ದಾರೆ ಅಂತ ನಾವು ಯಾವತ್ತಾದ್ರೂ ಯೋಚನೆ ಮಾಡಿದೀವ? ನಾರಾಯಣ ಪುರಾಣ ಅಥವಾ ನಾರಾಯಣ, ಒಂದು ನಿಮಿಷ